ஸ்ரீகுருப்போ நம. ஹரி ஓம். ஹயஸ்ரீரம் சிதானந்த விக்ரஹம் சதனுக்ரஹம் திருஷத்ரீவச்சிதம் சாபாமணிக்ரீவ விமோசனம் ஸ்வநாமகிரஹணாதேவானிரஸ்தக்ரஹ விக்ரஹம் வ்ருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜ்ஞானரசாரணசே உத்துங்கவாக்தரங்காய மத்வதுத்தர்த்தயே நம. குருமகில குணக்கியம் சத்வன ஏகாதிவாசம் சமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்ய நிர்வூதகஷ்டம் ஹயமுகபதநிஷ்டம் மாம் பஜந்து பிரபன்னாஹ. பூஜ்யாய ராகவேந்திராய சத்யசரமரதாய ச பஜதாம் கல்பவ்ருக்ஷாய நமதாம் காமதேனவே நீலாகராட்சிதானந்த லீலா கோபால பாலிதான் வித்யா பயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சரிய ஹரிப்ரீதி சுவித்யா வாதசாரிணஹ இஷ்டதான் கஷ்டஹத்ருன்னஹ வித்யாமான்யான் முனீன் நம. வாதிராஜ பதத்வந்த்வா வாரிஜாசத்தமானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணுதீர்த்தப்ரசாததஹ சர்வே காமாபவன் கேவா சுபதோபிம்பசன்னிதௌ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யதீஷ்டதம். அஜ்ஞான திமிரச்சேதம் புத்தி சம்பத்ப்ரதாயகம் விஜ்ஞான விமலம் சாந்தம் விஜயார்த்த குரும் பஜே ஸ்ரீ குருப்ரோ நம. ஹரி ஓம். ஓம் ஜன்மாத்யஸ்ய யதோன்மயாதிபரதஸ்சார்த்தேஷ்ட விக்னேஸ்வராட தேனே ப்ரஹ்மஹ்ருதாயாதிகவயே முக்யந்தியம் சூரயஹ தேஜோ வாரி மிருதாம் யதா விநிமயோ யத்ர த்ரிஸர்வம் ரஷா தாம்னா ஸ்வேன சதா நிரஸ்த குஹகம் சத்யம் பரம் தீமஹி. ஸ்ரீ குருப்ரோ நம. ஹரி ஓம். ನಾರಾಯಣ ವರ್ಮದ ಪ್ರಭಾವದಿಂದ ಇಂದ್ರದೇವರು ದೈತ್ಯರನ್ನೆಲ್ಲ ಗೆಲ್ಲತಾ ಇದ್ದಾರೆ. ತದನಂತರ ವಿಶ್ವರೂಪಾಚಾರ್ಯರು ತಸ್ಯಾಸನ್ ವಿಶ್ವರೂಪಸ್ಯ ಶಿರಾಂಸಿತ್ರೀಣಿ ಭಾರತ ಸೋಮಪೀಠಂ ಸುರಾಪೀಠಂ ಅನ್ನಾದಮಿದಿ ಸುಶ್ರುಮಃ. ವಿಶ್ವರೂಪಾಚಾರ್ಯರಿಗೆ ಮೂರು ಶಿರಸ್ಸಿತ್ತು, ಮೂರು ತಲೆಗಳಿದ್ದುವು. ಒಂದು ಸೋಮಪಾನ ಮಾಡುವಂತಹದ್ದು, ಇನ್ನೊಂದು ಸುರಾಪಾನ ಮಾಡುವಂತಹದ್ದು, ಇನ್ನೊಂದು ಅನ್ನಾದ ಅಂತ ಅನ್ನವನ್ನ ತಿನ್ನೋದು. ಸವೈ ಬರ್ಹಿಷು ದೇವೇಭ್ಯ ಭಾಗಂ ಪ್ರತ್ಯಕ್ಷ ಮುಚ್ಚಕೈ ಅದದಾದ ಯಸ್ಯ ಪಿತರೋ ದೇವಾ ಸ ಪ್ರಶ್ರಯಂ ನೃಪ ಸಯೇವ ಹಿ ದದೌ ಭಾಗಂ ಪರೋಕ್ಷಮಸುರಾನ್ ಪ್ರತಿ ಯಜಮಾನೋ ಅವಹದ್ಭಾಗಂ ಮಾತೃಸ್ನೇಹ ವಶಾನುಗ. ಇಲ್ಲಿ ಹೇಳುತ್ತಾರೆ ಆ ವಿಶ್ವರೂಪಾಚಾರ್ಯರ ತಾಯಿ ದೈತ್ಯರ ಕಡೆ, ದೈತ್ಯರ ವಂಶದಲ್ಲಿ ಬಂದವಳು. ಅದಕ್ಕೇನು ಮಾಡ್ತಾ ಇದ್ರು, ಪ್ರತ್ಯಕ್ಷವಾಗಿ ಗಟ್ಟಿಯಾಗಿ ಮಂತ್ರಗಳನ್ನು ಹೇಳುತ್ತಾ ದೇವತೆಗಳಿಗೆ ಭಾಗ ಕೊಡ್ತಾ ಇದ್ರು. ದೇವತೆಗಳು ಪಿತೃಗಳಿಗೆ ಭಾಗ ಕೊಡ್ತಾ ಇದ್ರು. ಸಯೇವ ಹಿ ದದೌ ಭಾಗಂ ಪರೋಕ್ಷ ಮಸುರಾನ್ ಪ್ರತಿ, ಪರೋಕ್ಷವಾಗಿ ದೈತ್ಯರಿಗೂ ಭಾಗ ಕೊಡ್ತಾ ಇದ್ದರಂತೆ. ಅದು ನೋಡಿದರಂತೆ ಇಂದ್ರದೇವರು. ತತ್ತದ್ದೇವ ಹರಣಂ ತಸ್ಯ ಧರ್ಮಾಲೀಕಂ ಪುರೇಶ್ವರ ಆಲಕ್ಷ ತರಸಾ ಭೀತ ತಚ್ಚೀರ್ಷಾಣಿ ಅಚ್ಚಿನ ದೃಶ. ಇಂದ್ರದೇವರು ನೋಡ್ತಾರೆ, ದೇವಹೇರಣಂ ತಸ್ಯ ಅಂದ್ರು, ಯಜ್ಞಭಾಗಗಳನ್ನು ದೈತ್ಯರಿಗೆ ಕೊಡೋದು ಸರಿಯ ಅಂತ. ಅವರು ದೈತ್ಯರು ದಿತಿದೇವಿಯ ಮಕ್ಕಳಾದ್ದರಿಂದ ದೈತ್ಯರು ಅಂತ ಹೆಸರು ಮಾತ್ರ ಅಲ್ಲ, ದೇವದ್ವೇಷಿಗಳು, ಶ್ರೀಹರಿದ್ವೇಷಿಗಳು. ಹರಿದ್ವೇಷಿಗಳಿಗೆ ಒಂದು ಅಕ್ಕಿ ಕಾಳು ಕೊಡಬಾರದು, ಒಂದು ತೊಟ್ಟು ನೀರು ಕೊಡಬಾರದು, ನೋದಬಿಂದುಂ ನತಂಡುಲಂ ಅಂತ ಹೇಳ್ತಾರೆ. ಅಂಥ ಕಾಲಕ್ಕೆ ಯಜ್ಞಭಾಗವನ್ನೇ ಕೊಟ್ಟರೆ ದೇವರಿಗೆ ಅವಹೇಳನ ಮಾಡಿದಂತಾಯಿತು. ಅದು ನೋಡಿ ಧರ್ಮಾಲೀಕಂ ಸುರೇಶ್ವರ, ಇಂಥ ಧರ್ಮದ ಹಾನಿಯಾಗ್ತಾ ಇದೆ. ಪುರೋಹಿತ ಮಾಡಿದರೆ ಯಜಮಾನನಿಗೆ ಬರುತ್ತೆ, ಪುರೋಹಿತ ಮಾಡಿದರೆ ಯಜಮಾನನಿಗೆ ಬರುತ್ತೆ.
ಅದಕ್ಕೆ ಅಲಕ್ಷ್ಯ ತರಸ ಭೀತ ಭಯಪಟ್ಟರಂತೆ, ಇಡಿಯಲ್ಲಿ ನನ್ನ ಕೊಚ್ಚಿ ಹಾಕೊತ್ತು ಅಂತ ಕಚ್ಚೀರಶಾಣಿ ಅಚ್ಚನ ದೋಷ. ಅವರು ಶಿಕ್ಷಾ ಕೊಡದಿದ್ದರೂ ತೊಂದರೆ ಆಗುತ್ತೆ, ಅದಕ್ಕೆ ತಲೆಗಳನ್ನ ಕತ್ತರಿಸಿ ಹಾಕಿದರಂತೆ. ಸೋಮ ಪೀಠಮಯಂ ತಸ್ಯ ಶಿರಾಶಿ ಕಪಿಂಜರ ಕಲವಿಂಕಃ ಸುರಾಪೀಠಂ ಅನ್ನಾದಂ ತತ್ಸ ತಿತ್ತಿರಿಹಿ. ಆ ಮೂರು ತಲೆಗಳು ಮೂರು ಪಕ್ಷಿಗಳಾಗಿ ಹೋಯ್ತಂತೆ. ಮೊದಲನೆಯದು ಸೋಮಪೀಠ ಅಂತ, ಅದು ಕಪಿಂಜರ. ಎರಡನೆಯದು ಕಲವಿಂಕ ಅಂತ. ಮೂರನೆಯದು ತಿತ್ತಿರಿ ಪಕ್ಷಿಯಾಗಿ ಹೋಯಿತು ಒಂದು. ತದನಂತರ ಬ್ರಹ್ಮಹತ್ಯಾಂ ಅಂಜಲಿನ ಜಗ್ರಾಹ ಯದೀಶ್ವರ ಸಂವತ್ಸರ ಅಂತೆ ತದಗಂ ಭೂತಾ ಶಂಸಾ ವಿಶುದ್ಧಯೇ. ಇನ್ನ ಭೂಮಿ ಅಂಬು ದ್ರುಮ ಯೋಶುಭ್ಯಾಂ ಯೋಶುಭ್ಯ ಚತುರ್ಧ ವ್ಯಭದ್ಧರಿ. ತಾವು ಮಾಡಿದ ಬ್ರಹ್ಮಹತ್ಯ ಪಾತಕವನ್ನ ಯದ್ಯಪಿ ಜ್ಞಾನಿಗಳಾದ ಋಷಿಗಳು ಬಂದರು, ಆ ಪಾತಕವನ್ನು ಪರಿಹಾರ ಮಾಡಲಿಕ್ಕೆ ಯಜ್ಞ ಮಾಡುತ್ತಾ ಇದ್ದಾರೆ. ಆದರೆ ತಮ್ಮ ಯಜಮಾನನಾದಂಥ ಯಾರು ಇಂದ್ರದೇವರಿಗೆ ಬಂದಂತಹ ಪಾಪವನ್ನು ತಗೊಳ್ಳಿಕ್ಕೆ ನಾಲ್ಕು ಜನ ಸಿದ್ಧ ಆದರು. ಯಾರ್ಯಾರು? ಭೂಮಿ, ನೀರು, ಗಿಡ, ಹೆಣ್ಣು ಮಕ್ಕಳು, ನಾಲ್ಕು ಜನ ದೋಷವನ್ನು ಸ್ವೀಕಾರ ಮಾಡಿದರು. ಆ ದೋಷ ವಿಶೇಷವಾಗಿ ಅವರಲ್ಲಿ ಕಾಣತಾ ಇದೆ. ಭೂಮಿ ತುರೀಯಂ ಜಗ್ರಾಹ ಖಾತಪೂರವರೇಣ ವೈ ಈರಣಂ ಬ್ರಹ್ಮಹತ್ಯಾಯಾಹ ರೂಪಂ ಭೂಮೌ ಪ್ರದರ್ಶತೆ. ಆ ಪಾಪಗಳನ್ನು ತಗೊಳ್ಳೋದು ಒಂದೊಂದು ವರ ಬೇಡಿ ತಗೊಂಡ್ರಂತೆ. ಆ ವರವನ್ನು ಕೊಟ್ಟವರಿಗೆ ಕೊಟ್ಟರಂತೆ ಇಂದ್ರದೇವರು ಭೂಮಿಗೆ. ಖಾತಪೂರವರೇಣ, ಭೂಮಿಯಲ್ಲಿ ಏನಾದರೂ ಕುಣಿಲಿದ್ದರೆ ತಗ್ಗಾದರೆ ತಾನಾಗಿ ಮುಚ್ಚಿ ಹೋಗಬೇಕೆಂಬ ವರ. ತುರಿಯಂ, ಇನ್ನು ವಿಶೇಷವಾಗಿ ಛೇದ ರೋಹೇಣ ವರೇಣ ಜಗೃಹುಡು ದ್ರಮಾಹ, ಕತ್ತರಿಸಿದರೆ ಪುನಃ ಬೆಳೀಬೇಕು ಇದೊಂದು ವರ ಗಿಡಗಳಿಗೆ. ಅದಕ್ಕೆ ಗಿಡಗಳಲ್ಲಿ ತೇಷಾಂ ನಿರ್ಯಾಸ ರೂಪೇಣ ಬ್ರಹ್ಮಹತ್ಯ ಪ್ರದರ್ಶತೆ. ಇಲ್ಲಿ ವಿಶೇಷವಾಗಿ ಬ್ರಹ್ಮಹತ್ಯ ಗಿಡಗಳಲ್ಲಿ ನಿರ್ಯಾಸ ರೂಪೇಣ, ಗಿಡಗಳು ಹೊರಗೆ ಹಾಕುವ ಅಂಟು, ಆ ಅಂಟಿನಲ್ಲಿ ಬ್ರಹ್ಮಹತ್ಯ ಇರುತ್ತೆ. ಸಾಮಾನ್ಯವಾಗಿ ಗಿಡದ ಅಂಟನ್ನು ತಿನ್ನಬಲ್ಲ, ಅಂಟಿನ ಲಡ್ಡಿಗೆಯನ್ನು ಮಾಡ್ತಾ ಇರ್ತಾರೆ. ಅಂಟಿನ ಲಡ್ಡಿಗೆ ಅಂತ ಹೆಣ್ಣು ಮಕ್ಕಳಿಗೆ ಬೊಸರೆಂಗಸರಿಗೆ ಹಡದ ಮೇಲೆ ಅವರಿಗೆ ಬಿಸಿ ಬೇಕು ಅಂತ ಹೇಳಿ ಅಂಟಿನ ಲಡ್ಡಿಗೆ ಅಂತ ಮಾಡುತ್ತಾರೆ. ಆ ಅಂಟುಂಡೆ, ಆ ಅಂಟುಂಡೆ ಅದು ನಮ್ಮವರು ಬೇಕಂತ ಮಾಡಿಸ್ಕೊಂಡು ತಿಂತಾ ಇರ್ತಾರೆ. ಬ್ರಹ್ಮಹತ್ಯ ಅದು ತಿನ್ನಬಾರದು ಅಂತ. ಅದಿಲ್ಲದೆ ಬಿಸಿ ಬಂದೇ ಬರೋದು ಬೇರೆ ರೀತಿ ಇದೆ, ಅದು ತಿನ್ನಲೇಬೇಕು ಅಂತ ಏನಿಲ್ಲ ಹೇಳ್ತಾರೆ. ಇನ್ನ ಶಶ್ವತ್ ಕಾಮವರೇಣ ಅಂಗ ತುರೀಯಂ ಜಗೃಹಸ್ತ್ರೀಯ, ಹೆಣ್ಣು ಮಕ್ಕಳು ಅವರಿಗೆ ರಜೋರೂಪದಿಂದ ತಿಂಗಳು ತಿಂಗಳಲ್ಲಿ ಮಾಸಿ ಮಾಸಿ ಪ್ರದರ್ಶತೆ. ಅವರೇನು ವರ, ಅವರಿಗೇನು ವರ ಅಂದರೆ ಹಡಿಯೋ ಕಾಲಕ್ಕೆ ನೋವು ಪಟ್ಟು ಸಾಕಿನ ಈ ಜನ್ಮದಲ್ಲಿ ಮತ್ತು ಮಕ್ಕಳು ಬೇಡ ಅಂತ ಅಂದುಕೊಳ್ತಾರೆ ಅವರು. ವೈರಾಗ್ಯ ನಿಜವಾಗಿ ಬಂದಿರುತ್ತೆ ಆ ನೋವಿಗೆ, ಆದರೆ ಪುನಃ ಬೇಕು ಎಂಬ ಆಸೆ ಹೆಣ್ಣು ಮಕ್ಕಳಿಗೆ ಹುಟ್ಟಬೇಕು ಅಂತ ಕೇಳಿಕೊಂಡಂತೆ ಅವರು. ಇನ್ನ ದ್ರವ್ಯ ಭೂಯೋ ವರೇಣಾಪಸ್ತುರೀಯಂ ಜಗೃಹರ್ಮರಂ ತಾಸು ಬುದ್ಭುತ ಪೇನಾಭ್ಯಾಂ ದೃಷ್ಟಂ ತದ್ಧರಿ ಕಿಲ್ಬಿಷಂ. ನೀರು ತಗೊಳ್ತು, ಆ ನೀರು ವಿಶೇಷವಾಗಿ ದ್ರವ್ಯ ಭೂಯೋವರೇಣ ಅಂದರು. ಈ ಎಲ್ಲ ಪಂಚಭೂತಗಳಲ್ಲಿ ಜಾಸ್ತಿ ಇರೋದು ಯಾವುದು ಅಂದ್ರೆ ನೀರು. ನೀರೇ ಹೆಚ್ಚಿಗೆ ಇರುತ್ತೆ, ಮಿಕ್ಕದ್ದೆಲ್ಲ ಕಡಿಮೆ. ಅದಕ್ಕೆ ಜಾಸ್ತಿಯಾಗಿ ಒಳ್ಳೆ ಸ್ಥಾನ ಪಡೆಯಬೇಕು ಅಂತ ವಿಶೇಷವಾಗಿ ನೀರು ಆ ಮಲವನ್ನು ಸ್ವೀಕಾರ ಮಾಡಿತು. ಅಂದರೆ ಜಲಾಭಿಮಾನಿ ದೇವತೆಗಳನ್ನು ತಗೊಂಡ್ರು. ಆ ನೀರಿನಲ್ಲಿ ಬುದ್ಧ ಬುಧ ಫೇನಾಭ್ಯ, ನೀರಿನ ಗುಳ್ಳೆ ನೊರೆ, ಈ ಎರಡು ರೂಪದಿಂದ ಬ್ರಹ್ಮಹತ್ಯ ಇರುತ್ತೆ. ಅದಕ್ಕೆ ನಾವು ನೀರು ತರ್ತೇವೆ ದೇವರ ಪೂಜೆಗೆ,
ತರುವಾಗ ನೊರೆ ಇರಬಾರದು, ಗುಳ್ಳೆಗಳು ಇರಬಾರದು. ನೀರು ಬಿದ್ದರೆ ಬೋರಲ್ ಹಾಕೊಂಡ್ರೆ ಗುಳ್ಳೆ ಬಂದೇ ಬರುತ್ತೆ, ಸ್ವಲ್ಪ ತಿದ್ದೋದು ಹೋಗೋವರೆಗಿದ್ದು ನಂತರ ಮತ್ತರಬೇಕಂತೆ. ಹಾಗೆ ಅರ್ಧ ಕೊಡುವಾಗ ಆ ನೀರಿನ ಗುಳ್ಳೆಗಳು ಅಥವಾ ನೊರೆಯಿಂದ ಅರ್ಧ ಕೊಡಬಾರದು ಅಂತ ಹೇಳ್ತಾರೆ. ಸರಿ. ಹತಪುತ್ರ ತತಸ್ಪಷ್ಟ ಜುಹಾವೇಂದ್ರಾಯ ಶತ್ರವೇ ಇಂದ್ರ ಶತ್ರೋ ವಿವರ್ಧಸ್ವ ಮಾಚಿರಂ ಜಹಿ ವಿದ್ವಿಷಂ. ಮಗ ಸತ್ತ ಅಂತ ತುಂಬಾ ದುಃಖದಿಂದ ಕಷ್ಟ ಪ್ರಜಾಪತಿಗಳು ಯಜ್ಞ ಮಾಡಿದ್ರು ಇಂದ್ರನಿಗೆ ಶತ್ರು ಬರಲಿ ಅಂತ. ಇಂದ್ರಶತ್ರೋ ವಿವರ್ಧಸ್ವ, ಇಂದ್ರಶತ್ರು ಅಂದ್ರೆ ಇಂದ್ರನಿಗೆ ಶತ್ರು ಅಂತ ಒಂದರ್ಥ, ಇಂದ್ರನೇ ಯಾರಿಗೆ ಶತ್ರುವೋ ಅವ ಅಂತ ಇನ್ನೊಂದರ್ಥ. ಇಂದ್ರಶತ್ರು ಅಂದ್ರೆ ಇಂದ್ರನಿಗೆ ಶತ್ರು ಅಂತ ಹೇಳಿದರೆ ಇಂದ್ರನನ್ನು ಕೊಲ್ಲುವವ ಅಂತ. ಇನ್ನೊಂದರ್ಥ ಇಂದ್ರನೇ ಶತ್ರು ಯಾರಿಗೋ ಅಂದ್ರೆ ಇಂದ್ರ ಯಾರನ್ನ ಕೊಲ್ತಾನೋ ಅವ ಬರಲಿ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅಥ ಅನ್ವಹಾರ್ಯ ಪತನಾದುತ್ಥಿತೋ ಘೋರ ದರ್ಶನ ಕೃತಾಂತೈವ ಲೋಕಾನಾಂ ಯುಗಾಂತ ಸಮಯೇ ಯಥ. ಆ ಹೇಳೋ ಕಾಲಕ್ಕೆ ಚೂರು ಸ್ವರ ವ್ಯತ್ಯಾಸ ಆಯ್ತಂತೆ. ಆ ಸ್ವರ ವ್ಯತ್ಯಾಸ ಆದದ್ದಕ್ಕೆ ವ್ಯತ್ಯಾಸವಾಗಿಯೇ ಫಲ ಬಂತು ಅಂದ್ರು. ಇಂದ್ರನನ್ನ ಕೊಲ್ಲಬೇಕಾದವ ಇಂದ್ರನಿಂದ ಸಾಯುವೋ ಬಂದ. ಮತ್ತೆ ನಾವು ಮಾಡುವ ಹೋಮಗಳಲ್ಲಿ ಸ್ವರಗಳೆಲ್ಲ ವ್ಯತ್ಯಾಸ ಆಗಬಿಟ್ಟು ಕಾರ್ಯ ಎಲ್ಲ ವ್ಯತ್ಯಾಸ ಆದರೆ ಫಲ ವ್ಯತ್ಯಾಸ ಆಗಲ್ವೇ? ಅದಕ್ಕೆ ಹೇಳ್ತಾ ಇದ್ದಾರೆ, ಹಾಗೆಂದ ಬಿಡಬೇಡಿ, ಎಲ್ಲಾ ಕಾರ್ಯ ಮಾಡಬೇಕು, ಹೋಮಗಳು ಮಾಡಬೇಕು. ಆದರೆ ಕಾಮ್ಯ ಕರ್ಮ ಇದು ಬೇಕು ಅದು ಬೇಕು ಅಂತ ಬಯಸಿ ಮಾಡಿದರೆ ಖಂಡಿತ ರಿವರ್ಸ್ ಫಲ ಬರುತ್ತೆ. ದೇವರ ಪ್ರೀತಿಗಾಗಿ ಮಾಡಿದರೆ ಯಾವ ತೊಂದರೆ ಇರಲ್ಲ ಅಂತ ಹೇಳ್ತಾರೆ. ತದನಂತರ ಬಂದವನೇ ಘೋರ ರೂಪವನ್ನು ಧಾರಣ ಮಾಡಿಕೊಂಡು ಬಂದವನೇ ವೃತ್ರಾಸುರ. ವೃತ್ರಾಸುರ ವಿಶೇಷವಾಗಿ ದೇವತೆಗಳ ಮೇಲೆ ಬರ್ತಾ ಇದ್ದಾನೆ. ಎಲ್ಲರೂ ಕೂಡ ಅವನ ಮೇಲೆ ಸ್ವೈ ಸ್ವೈಹಿ ದಿವ್ಯಾಸ್ತ್ರ ಅಸ್ತ್ರಶಸ್ತ್ರೋಭೈ ಸೋಗ್ರಸತ್ ತಾನಿ ಕೃತ್ಸ್ನಶಃ. ದೇವತೆಗಳು ತಮ್ಮ ತಮ್ಮ ಅಸ್ತ್ರಶಸ್ತ್ರಗಳೆಲ್ಲ ಅವನ ಮೇಲೆ ಹಾಕಿದ್ರಂತೆ. ಅವನು ಎಲ್ಲ ನುಂಗಿಬಿಟ್ನಂತೆ, ಯಾವುದು ಕೆಲಸ ಮಾಡಿಲ್ಲ. ತತಸ್ಥೆ ವಿಸ್ಮಿತ ಸರ್ವೇ ವಿಷಣ್ಣಾಹ ಭಟ್ಟ ತೇಜಸ ಪ್ರತ್ಯಂಚಂ ಆದಿಪುರುಷ ಮುಪದಸ್ತು ಸಮಾಹಿತ. ಆ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅಯ್ಯ ನಮ್ಮನ್ನು ಉದ್ಧಾರ ಮಾಡು, ಅರೇ ಈ ವೃತ್ತರಾಸುರನಿಂದ ತೊಂದರೆ ಬಂದಿದೆ ಅಂದಾಗ ಅವಾಗ ಹೇಳ್ತಾ ಇದ್ದಾರೆ. ಇದು ದೇಶಾನ್ ಮಹಾರಾಜ ಸುರಾಣಾಂ ಉಪತಿಷ್ಠತಾಂ ಪ್ರತೀಕ್ಷ್ಯಾಂ ದಿಶಭೂತ್ ಆವಿಧಿ ಶಂಖಚಕ್ರ ಗದಾಧರ. ಅವರಿಗೆ ಪ್ರತೀಚಿ ಅಂದರೆ ಪಶ್ಚಿಮ ದಿಕ್ಕಿನಲ್ಲಿ ಭಗವಂತ ದರ್ಶನ ಕೊಟ್ಟ ಶಂಖಚಕ್ರಾದಿಗಳೆಂದುಕೊಂಡು ಇನ್ನು ಹೇಳ್ತಾ ಇದ್ದಾರೆ. ಆತ್ಮತುಲ್ಯೈ ಷೋಡಶಭಿ ವಿನಾ ಶ್ರೀವತ್ಸ ಕೌಸ್ತುಭೌ ಪರ್ಯುಪಾಸಿತ ಮುನ್ನೆದ್ರ ಶಾರದಾಂಬುರುಹೆ ಕ್ಷಣ. 16 ರೂಪಗಳಿವೆ, ಅದರಲ್ಲಿ ಶ್ರೀವತ್ಸ ಕೌಸ್ತುಭರತ್ನ ಇಲ್ಲ ಅಂತ 16 ರೂಪಗಳಿಂದ ಸೇವಿತವಾದಂಥ ತನ್ನ ರೂಪದಿಂದ ದರ್ಶನ ಕೊಟ್ಟ. ಇನ್ನ ಆತನ ಕಣ್ಣು ಹೇಗಿದೆ ಅಂದ್ರೆ ಚೆನ್ನಾಗಿ ಅರಳಿದ ಕಮಲದಂತೆ ಇದೆ. ದೃಷ್ಟ್ವಾ ತಮಮರಾಶ್ವರವೇ ಈಶ್ವಣಾಕ್ಲಾದ ವಿಕ್ಲವಾಹ ದಂಡವತ್ ಪತಿತಾಹ ಭೂಮವು ಚನೈರುತ್ಥಾಯ ತುಷ್ಟವು. ಎಲ್ಲರೂ ಆ ದೇವರು ನೋಡಿದ ಕೂಡಲೇ ಆನಂದ ಆಗಿಬಿಡ್ತಾ ಇದೆ. ಕಷ್ಟಾಂಗ ನಮಸ್ಕಾರ ಮಾಡಿ ಸ್ತೋತ್ರ ಮಾಡ್ತಾ ಇದ್ದಾರಂತೆ. ನಮಸ್ತೆ ಯಜ್ಞವೀರ್ಯಾಯ ವಯಸೇ ಉದತೆ ನಮಃ ನಮಸ್ತೆ ಅಸ್ತು ಚಕ್ರಾಯ ನಮಸ್ತೆ ನಮೋಸ್ತು ಪುರುಹೂತಯೇ ಯತ್ತೇ ಗತೀನಾಂ ತಿಸೃಣಾಂ ಈಶಿತು ಪರಮಂ ಪದಂ ನಾರ್ವಾಚೀನೋ ವಿಸರ್ಗಸ್ಯ ಧಾತುರು ವೇದಿತು ಮರುಹತಿ. ಹೇ ಸ್ವಾಮಿ, ನೀನು ಯಜ್ಞವೀರ್ಯ ಅಷ್ಟೇ ಅಲ್ಲ, ವಿಶೇಷವಾಗಿ ಜಗತ್ತಿನಲ್ಲಿ ಪೂರ್ಣ ವ್ಯಾಪಿಸಿದಂಥವ, ಚಕ್ರರೂಪಿಯಾದ ನೀನೆ, ಪುರುಹೂತ ಅಂತ ಕರೆಸಿಕೊಳ್ಳುವ ನೀನೆ. ನಿನ್ನ ವಿಶೇಷವಾಗಿರತಕ್ಕಂಥ ಚರ್ಯಗಳನ್ನ ದೇವತೆಗಳಿಗೂ ಬ್ರಹ್ಮಾದಿಗಳಿಗೂ ಗೊತ್ತಾಗಲ್ಲಯ್ಯ, ಅಂಥ ನಿನಗೆ ನಮಸ್ಕಾರ ಅಂತ ಹೇಳಿದಾಗ ಅವಾಗ ಭಗವಂತ ಹೇಳ್ತಾ ಇದ್ದಾನೆ, ನಿಮ್ಮ
ತೊಂದರೆ ನನಗೆ ಅರ್ಥ ಆಗಿದೆ, ಅದಕ್ಕೆ ನೀವೆಲ್ಲ ಹೋಗಿ ಯಾರನ್ನ ದಧೀಚಿ ಮಹರ್ಷಿಗಳ ದರ್ಶನ ಮಾಡಿ ಅವರ ಎಲುಬಿನಿಂದ ಅದ್ಭುತವಾದ ಆಯುಧವನ್ನು ತಯಾರು ಮಾಡಬೇಕು. ಅದರಲ್ಲಿ ನಾನು ವಜ್ರನಾಮಕನಾಗಿ ಪ್ರವೇಶ ಮಾಡುತ್ತೇನೆ. ಆ ಆಯುಧವೇ ವಜ್ರಾಯುಧ ಅಲ್ಲ, ಅದರೊಳಗೆ ದೇವ ವಜ್ರನಾಮಕನಾಗಿ ಪ್ರವೇಶ ಮಾಡಿದ, ಅದರಿಂದ ವೃತ್ರಾಸುರನ ಸಂಹಾರ ಆಗುತ್ತೆ ಅಂತಂದು. ಅವಾಗ ಬರ್ತಾ ಇದ್ದಾರೆ, ಏನಂತ ಕೇಳಬೇಕು ಅವ್ರನ್ನ? ಬದುಕಿದ್ದಾರೆ, ಎಲುಬು ಕೊಡಿ ಅಂತ ಕೇಳಲಿಕ್ಕಾಗುತ್ತೆ. ಸತ್ತರೆ ತಾನೇ ಎಲುಬು ಬರೋದು, ಅಂದ್ರೆ ಚೂರು ಪ್ರಾಣ ಬಿಡ್ತೀರಾ ನಮಗಾಗಿ ಅಂತ ಕೇಳಬೇಕು. ಈ ರೀತಿಯಲ್ಲಿ ಭಗವಂತ ಅಂತರ್ಧಾನ ಆದ ಮೇಲೆ ಎಲ್ಲರೂ ಬರ್ತಾ ಇದ್ದಾರೆ. ಅವಾಗ ದೇವತೆಗಳು ಹೇಳ್ತಾರೆ, ಕಿನ್ನು ತದ್ದು ತದಂ ಬ್ರಹ್ಮನ್ ಪುಂಸಾಮ್. ಆ ವಿಶೇಷವಾಗಿ ಬ್ರಾಹ್ಮಣ ಹೇಳ್ತಾ ಇದ್ದಾರೆ, ನಗತ ಹೇಳ್ತಾ ಇದ್ದಾರಂತೆ, ಅಪಿ ವೃಂದಾರಕಾಹ ಯೂಯಂ ನಜಾನೀತ ಶರೀರಿಣಾಂ ಸಂಸ್ಥಾಯಾಂ ಎಷ್ಟು ಅಭಿದ್ರೋಹ ದುಸ್ಸಹಶ್ಚೇತನಾಪಹ ದ್ವಿಜೀವಿಷೂಣಾಂ ಜೀವಾನಾಂ ಆತ್ಮ ಪ್ರೇಷ್ಠೈಹೇ ಕ್ಷಿತಃ ಕೌತ್ಸಹೇ ತತಂ ದಾತುಂ ಭಿಕ್ಷಮಾಣಾಯ ವಿಷ್ಣವೇ. ಅಲ್ಲ, ಬದುಕುವಂಥವರಿಗೆ, ಸಾಮಾನ್ಯ ಜೀವರಾಶಿಗಳಿಗೆ ಈ ಪ್ರಾಣ ಅಂದ್ರೆ ತುಂಬಾ ಇಷ್ಟವಯ್ಯ. ನೀವೇನು ಸ್ವಲ್ಪ ಸತ್ತೋಗ್ತೀರಾ ಅಂತ ಕೇಳ್ತಾ ಇದ್ದೀರಿ, ಪ್ರಾಣ ಬಿಟ್ಟು ನಮಗೆ ಅರಿವು ಕೊಡಿ ಅಂತ ಯಾರು ಬಿಡ್ತಾರೆ? ಅಷ್ಟೇ ಅಲ್ಲ, ದುಸ್ಸಹ ಅಭಿದ್ರೋಹ, ಬಡ ದ್ರೋಹ ಆಗುತ್ತೆ ಆ ಜೀವಿಗೆ ಪ್ರಾಣ ತೆಗೆದು ಬಿಟ್ರೆ. ಚೇತನಾಪಹ, ಅದಕ್ಕೆ ಹೇಳಿದಾಗ ದೇವತೆಗಳು ಹೇಳುತ್ತಾರೆ, ಕಿನ್ನು ತದ್ದುಷ್ಟಜಂ ಬ್ರಹ್ಮನ್ ಪುಂಸಾಂ ಭೂತಾನುಕಂಪಿನಾಂ ಭವದ್ವಿಧಾನಾಂ ಮಹತಾಂ ಪುಣ್ಯ ಶ್ಲೋಕೇಭ್ಯ ಕರ್ಮಣಾಂ ನೂನಂ ಸ್ವಾರ್ಥಪರೋ ಲೋಕೋ ನವೇದ ಪರಸಂಕಟಂ ಯದಿ ವೇದ ನಯಾ ಚೇತ ನೇತಿ ನಾಹ ಯದೀಶ್ವರಃ. ಇಲ್ಲಿ ಹೇಳುತ್ತಾರೆ, ಅಲ್ಲ ಶರೀರ ಹೇಗ್ ಬಿಡಬೇಕು, ಪ್ರಾಣ ಹೇಗ್ ಬಿಡಬೇಕು ಅಂತ ಕೇಳ್ತಾ ಇದ್ದೀರಲ್ಲ, ಅದಂತ ದೊಡ್ಡ ಕೆಲಸ ಏನಿದೆ ನಿಮ್ಮಂಥ ಒಳ್ಳೆ ಜ್ಞಾನಿಗಳಿಗೆ? ಅದು ಇನ್ನೊಬ್ಬರ ಸಂಕಟವನ್ನು ತಿಳ್ಕೊಂಡಂಥ ನಿಮ್ಮಂಥ ಮಹಾನುಭಾವರಿಗೆ ಅದೇನಂಥ ದೊಡ್ಡ ಕೆಲಸ ಅಲ್ಲ. ಜಗತ್ತೆಲ್ಲ ಸ್ವಾರ್ಥಪರ, ಆದ್ದರಿಂದ ನವೇದ ಪರಸಂಕಟಂ, ಇನ್ನೊಬ್ಬರ ಸಂಕಟವನ್ನೇ ಗುರುತಿಸೋದಿಲ್ಲ, ಯಾವಾಗೂ ತಮ್ಮ ಸ್ವಾರ್ಥದಲ್ಲೇ ಇರುತ್ತೆ. ಅಂಥ ಕಾಲಕ್ಕೆ ನಿಮ್ಮಂಥ ಜ್ಞಾನಿಗಳೇ ಎಲ್ಲ ಇನ್ನೊಬ್ಬರಿಗೆ ಉಪಕಾರಕ್ಕಾಗಿ ಮಾಡಬೇಕು ಅಂದಾಗ, ಅವಾಗ ಋಷಿಗಳು ಹೇಳ್ತಾ ಇದ್ದಾರೆ, ಇಲ್ಲ ನಾನೇನು ಶರೀರ ಬಿಡಲ್ಲ ಅಂತ ಹೇಳಿಲ್ಲ, ನಿಮ್ಮಿಂದ ಧರ್ಮವನ್ನ ಕೇಳಬೇಕು ಅಂತ ಇಷ್ಟು ಪ್ರಶ್ನೆ ಮಾಡಿದೆ. ಧರ್ಮಂ ಶ್ರೋತುಕಾಮೇನ ಯೂಯಂ ವೈ ಪ್ರತ್ಯುದಾಹೃತಾಹ ಯೇಷವ ಪ್ರಿಯಮಾತ್ಮಾನಂ ತದಂತಂ ಸಂತಜಾಮ್ಯಹಂ. ನೋಡಿ, ವಿಶೇಷವಾಗಿರತಕ್ಕಂತಹ ಈ ಶರೀರವನ್ನು ತ್ಯಾಗ ಮಾಡುತ್ತೇನೆ ಅಂತ ವಿಶೇಷವಾಗಿ ಯೋಗ ಮಾರ್ಗದಿಂದ ತಾವು ಶರೀರವನ್ನು ತ್ಯಾಗ ಮಾಡುತ್ತಾ ಇದ್ದಾರೆ. ತದನಂತರ ಆ ಎಲುಬುಗಳಿಂದ ನೋಡಿ, ಆ ಎಲುಬಾಕೆ ಬೇಕು, ಉರುದೇ ಯಾಕೆ ಎಲ್ಲೋ ಮೂಲೆಯಲ್ಲಿ ಕೂತ ಋಷಿಗಳು ಅಂದ್ರೆ ಅವರಲ್ಲಿ ನಾರಾಯಣ ವರ್ಮ ಸಿದ್ಧಿ ಆಗಿದೆ. ಸಿದ್ಧಿ ಆದರೆ ಅವ್ರಿಗಿರುತ್ತೆ ಎಲುಬುಗೇನು? ಎಷ್ಟು ಸಿದ್ಧಿ ಆಗಿದೆ ಅಂದ್ರೆ ನಾರಾಯಣ ವರ್ಮ ಎಲುಬಿನಲ್ಲೂ ತೂರಿದೆ. ಯಾಕೆ ತೂರುತ್ತಾ? ಅದಕ್ಕಂದ್ರು ಯಾದವಾರ್ಯರ ಅಸ್ಥಿ ಸಂಚಯನ ಮಾಡ್ಲಿಕ್ಕೆ ಹೋದಾಗ ಅಸ್ಥಿಗಳನ್ನು ತೆಗೀತಾ ಇದ್ರೆ ಗುಯ್ಯನ ಶಬ್ದ ಬರ್ತಾ ಇತ್ತಂತೆ. ಏನೋ ಇದು ಅಂತ ಕಿವಿ ಹತ್ರ ಇಟ್ಟುಕೊಂಡ್ರೆ ಭಾಗವತ ಬರ್ತಾ ಇತ್ತು. ಭಾಗವತ ಅವರು ಹೇಳಿ 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 ಚಿಂತನೆ ಮಾಡಿ 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 ಹೇಳಿ, ನಮ್ಮಂತ ಸುಮ್ಮನೆ ಹೇಳ್ತಾ ಇರ್ತೀವಿ, ಉಪಯೋಗ ಇಲ್ಲ. ತಾವು ಅನುಷ್ಠಾನಕ್ಕಾಗಿ ಚಿಂತನೆ ಮಾಡಿ ಮಾಡಿ ಎಲುಬಿನೊಳಗೆ ಹೋಗಿಬಿಟ್ಟಿದೆ. ಹಾಗೆ ನಾರಾಯಣ ವರ್ಮ ಅವರ ಎಲುಬಿನಲ್ಲೇ ಹೋಗಿಬಿಟ್ಟಿದೆ ಅಂತ. ಅದರಿಂದ ವಿಶೇಷವಾಗಿ ವಜ್ರಾಯು ತಯಾರಾಗ್ತಾ ಇದೆ, ಭಗವಂತ ವಜ್ರನಾಮಕನಾಗಿ ಪ್ರವೇಶ ಮಾಡ್ತಾ ಇದ್ದಾನೆ. ಸರಿ, ಅತ್ತ ಮತ್ತು ಇವರೆಲ್ಲ ಬಂದರು, ರುದ್ರಾಸುರ ತನ್ನವರನ್ನ ಕರ್ಕೊಂಡು ಬಂದ. ವಜ್ರಾಯುಧದ ಪ್ರಕಾಶಕ್ಕೇನೆ ದೈತ್ಯರು ಓಡಿ ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ. ಅವಾಗ ಕೇಳುತ್ತಾನೆ, ಹೇ ವಿಪ್ರಜಿತ್ತೆ ನಮುಚೆ ಪುಲೋಮನ್,
ಚಂಬರ ಎಲ್ಲ ಕೇಳಿದ್ರಯ್ಯ ಹೇಗೆ ನೀವು ಸಾವಿ ಅಯ್ಯೋ ಸತ್ತೋಗ್ತಿ ಎಂದು ಓಡ್ತಾ ಇದ್ದೀರಲ್ಲ, ಸಾವು ಎಂದು ಖಚಿತ, ಅದಕ್ಕೆ ಯಾಕೆ ಇದು ಮಾಡ್ಕೊಂತೀರಾ? ಅದ ಕಾರಣ ಬನ್ನಿ ಹೋರಾಡೋಣ ಅಂತ ಹೇಳ್ತಾ ಇದ್ದಾನೆ. ಆದರೆ ಎಲ್ಲರೂ ಹೊರಟು ಹೋಗ್ತಾ ಇದ್ದಾರೆ. ಅವಾಗ ರುದ್ರಾಸುರ ವಿಶೇಷವಾಗಿರತಕ್ಕಂಥ ಇಂದ್ರದೇವರ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬರ್ತಾ ಇದ್ದಾನೆ. ಅಲ್ಲಿ ಹೇಳ್ತಾ ಇದ್ದಾರೆ ಇಂದ್ರದೇವರು ಅವರ ಒಂದು ಕೈಯನ್ನ ಕತ್ತರಿಸ್ತಾ ಇದ್ದಾರೆ. ಅದಕ್ಕೆ ಉಳಿದ ಒಂದು ಕೈಯಿಂದ ಇಂದ್ರದೇವರನ್ನ ಹೊಡೆದ. ಒಂದು ಯೋಜನ ದೂರ ಐರಾವತ ಸಹಿತವಾಗಿ ಇಂದ್ರದೇವರು ಹೋದರಂತೆ. ಅದೆಷ್ಟು ಬಲಿಷ್ಠ ಆಗಿರಬೇಕು. ಆ ಹೊಡೆದ ಕಾಲಕ್ಕೆ ವಜ್ರಾಯುಧ ಅವನ ಕಾಲತ್ರ ಬಿತ್ತು. ಪ್ಲೀಸ್ ಡೋಂಟ್ ಮೈಂಡ್ ಅಂತ ಹೇಳಿಕ್ಕಾಗುತ್ತಾ? ಖಡ್ಗ ತಗೊಂಡು ಹೊಡಿಲಿಕ್ಕೆ ಅವಾಗ ಹೇಳ್ತಾ ಇದ್ದಾನೆ, ಅಯ್ಯ ಯಾಕೆ ಚಿಂತೆ ಮಾಡುತ್ತೀಯ? ಶ್ರೀಹರಿಯೇ ನನಗೆ ವಿಶೇಷವಾಗಿ ಆ ರೂಪದಲ್ಲಿ ಬಂದಿದ್ದಾನೆ ಮೋಕ್ಷ ಕೊಡ್ಲಿಕ್ಕೆ, ತಗೋ ಹೊಡಿ ನನ್ನ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಭಗವಂತನ ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಇದ್ದಾನೆ. ಅಹಂ ಹರೇ ತವ ಪಾದೈಕ ಮೂಲ ದಾಸಾನುದಾಸೋ ಭವಿತಸ್ಮಿ ಭೂಯ ಮನಸ್ಮರೇ ತತ್ಮಪತೇರ್ ಗುಣಾನ್ನೋ ಗೃಣೀತ ವಾಕ್ಕರ್ಮ ಕರೋತು ಕಾಯ ನನಾಥ ಪೃಷ್ಟಂ ನ ಜವಾರಮೇಷ್ಟ್ಯಂ ನ ಸಾರ್ವಭೌಮಂ ನ ದಶಾಧಿಪತ್ಯಂ ನ ಯೌಗ ಸಿದ್ಧಿ ಅಪುನರ್ಭವಂ ವಾ ಸಮಂಜಸಂತ್ವಾ ವಿರಹಯ್ಯ ಕಾಂಕ್ಷೇ. ಚೆನ್ನಾಗಿ ಹೇಳ್ತಾ ಇದ್ದಾನೆ ರುದ್ರಾಸುರ ಯುದ್ಧದ ಮಧ್ಯದಲ್ಲಿ ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾನೆ. ಹೇ ಸ್ವಾಮಿ, ನಿನಗಾಗಿ ನಾನು ಕಾಯ್ತಾ ಇದ್ದೇನಯ್ಯ ಹರೇ. ಹೇ ಸಂಕರ್ಷಣ, ನಿನ್ನ ಚಿಂತನೆ ಮಾಡ್ತಾ ಇದ್ದೇನೆ. ಹೇಳ್ತಾ ಮನಸ್ಮರೇತ ಆತ್ಮಪದೇ ಗುಣಾನ್ನು ನಾನು ಹರೇ ಹೇ ಬಿಂಬಮೂರ್ತೆ ನಿನ್ನ ಪಾದೈಕ ಮೂಲ ದಾಸಾನುದಾಸ ಭವಿತಾಸ್ತಿ ಭೂಯ. ನಿನ್ನ ಪಾದ ಮೂಲ ದಾಸ ಅಲ್ಲ, ಪಾದೈಕ ಮೂಲ ಅಂದ್ರು ಅಂದ್ರೆ ಈ ದೇವರ ಪಾದ ಹಿಡಿಯೋಣ ಇಲ್ಲ ಇನ್ನೊಬ್ಬರಿಗೆ ಪಾದ ಸಿಗುತ್ತೆ, ಹಾಗಲ್ಲ, ದೇವರ ಪಾದವೇ ಗತಿ ಅಂತ. ನಿನ್ನ ದಾಸರಾದವರ ದಾಸ ನಾನು. ಮನಸ್ಮರೇತ ಆತ್ಮಪದೇರ್ ಗುಣಾನ್ನೋ ಗುಣೀತ ವಾಕ್ ಕರ್ಮ ಕರೋತು ಕಾಯ. ಮನಸ್ಸು ಸದಾ ನಮ್ಮ ಆತ್ಮಪತಿ ನಮ್ಮ ಒಳಗಿರತಕ್ಕಂತಹ ಶ್ರೀಹರಿಯ ಗುಣಗಳನ್ನು ಸ್ಮರಣೆ ಮಾಡಲಿ. ಹಾಗೆ ಗೃಣೀತ ವಾಕ್ ದೇವರ ಗುಣಗಳನ್ನ ಚೆನ್ನಾಗಿ ಬಾಯಿ ಹೇಳ್ತಾ ಬರಲಿ. ಕಾಯ ಕರ್ಮ ಕರೋತು, ನಿನ್ನದೇ ಆದ ಪೂಜಾತ್ಮಕವಾದ ಕೆಲಸಗಳನ್ನ ನನ್ನ ಶರೀರ ಮಾಡಲಿ ಹರಿಯೇ. ನಾನು ಇಂದ್ರ ಪದವಿಯಾಗಲಿ ಬ್ರಹ್ಮ ಪದವಿಯಾಗಲಿ ಸಾರ್ವಭೌಮತ್ವವನ್ನಾಗಲಿ ರಸಾಧಿಪತ್ಯ ರಸಾತಲಕ್ಕೆ ಅಧಿಪತಿಯಾಗಬೇಕಂತಾಗಲಿ ಯೋಗ ಸಿದ್ಧಿ ಪಡೆಯಬೇಕಂತಾಗಲಿ ಮೋಕ್ಷವನ್ನು ಕೂಡ ಕೇಳಲಯ್ಯ. ಮತ್ತೇನ್ ಬೇಕು ನಿಮಗೆ? ನೀನೇ ಸಾಕು, ನೀನೇ ಬೇಕು, ನೀನೇ ಬೇಕು, ನೀನೇ ಸಾಕು, ನಿನ್ನಿಂದ ಯಾವುದೂ ಬೇಡ. ಯಥಾಂತ ಭಕ್ತರ ಮಾತುಗಳು ಆ ವೃತ್ರಾಸುರನ ಬಾಯಿಯಿಂದ ಬರ್ತಾ ಇದೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಅಜಾತ ಪಕ್ಷಾಹ ಇವ ಮಾತರಂ ಖಗಾಹ ಸ್ತನ್ಯಂ ಯಥಾ ವತ್ಸತರಾಹ ಕ್ಷುತಾರ್ಪಿತಾಹ ಪ್ರಿಯಂ ಪ್ರಿಯೇವಾಧ್ಯುಷಿತಂ ಪ್ರಿಯಂ ತ್ವಾಂ ಮನೋರವಿಂದಾಕ್ಷದ ದೃಕ್ಷತೆ ಮೇ. ಹೇ ಸ್ವಾಮಿ, ಹೇಗೆ ಚಿಕ್ಕ ಪಕ್ಷಿಗಳು ಇನ್ನಾದಕ್ಕೆ ರೆಕ್ಕೆ ಬಂದಿರಲ್ಲ, ಹಸಿವೆ ಆಗಿರುತ್ತೆ, ಒದ್ದಾಡ್ತಾ ಇರುತ್ತೆ, ಅಂಥ ಕಾಲಕ್ಕೆ ತನ್ನ ತಾಯಿಗಾಗಿ ಒದ್ದಾಡ್ತಾ ಹೇಗೆ ಕಾದಿರುತ್ತೋ ಶ್ರೀಹರೇ ನಿನಗಾಗಿ ನಾನು ಕಾದಿದ್ದೇನೆ ಹರಿಯೇ. ಹೇಗೆ ದಿನ ದೃಷ್ಟಾಂತ ಕೊಡ್ತಾ ಇದ್ದಾರೆ, ವತ್ಸತರಾಹ ಕೃತಾರ್ಥಿತಾಹ ಆಕಳಿಂದ ಆ ಹಾಲು ಕುಡಿಯಬೇಕಂತ ಕರುಗಳೆಲ್ಲ ಹೇಗೆ ಒದ್ದಾಡ್ತಾ ಇರುತ್ತೋ, ಹೆಣ್ಣು ಅಂದರೆ ಸತಿ ಪತಿಗಾಗಿ ವಿಯೋಗದಿಂದ ಹೇಗೆ ಕಾಯ್ತಾ ಇರ್ತಾಳೋ. ನೀನು ಅಲ್ಲ ಹೆಣ್ಣು ಗಂಡ ಇದ್ದು ನೀನ್ಯಾಕೆ ನನ್ನ ಕಾಯ್ತಾ ಇದ್ದಿ? ಪ್ರಿಯಂ ತ್ವಾಂ, ಅಲ್ಲಿ ಒಬ್ಬರಿಗೊಬ್ಬರು ಪ್ರಿಯರು ಅಂತ ಮೇಲ್ನೋಟಕ್ಕೆ, ನೀನೊಳಗಿದ್ದದ್ದಕ್ಕೆ ಪ್ರಿಯರಾಗಿರ್ತಾರೆ.
ಎಲ್ಲರಿಗಿಂತ ಪ್ರಿಯ ನೀನೇ, ಅದಕ್ಕೆ ನಿನ್ನ ವಿಶೇಷವಾಗಿ ಚಿಂತನೆ ಮಾಡ್ತಾ ಇದ್ದೇನೆ ಹರಿಯೇ. ಮಮೋತ್ತಮ ಶ್ಲೋಕ ಜನೇಷು ಸಖ್ಯಂ ಸಂಸಾರ ಚಕ್ರೆ ಭಮತ ಸ್ವಕರ್ಮಭಿ ಸ್ವನ್ಮಾಯೆಯ ಆತ್ಮಜ ದಾರಗೇಹೇಶು ಆಸಕ್ತ ಚಿತ್ತೇಶು ನನಾಥ ಭೂಯಾತ್. ಹೇ ಸ್ವಾಮಿ, ನನ್ನ ಸಖ್ಯ ಯಾರ ಮೇಲೆ? ಉತ್ತಮ ಶ್ಲೋಕ ಜನೇಶು, ಭಗವಂತನ ಪಾದಾರವಿಂದವನ್ನ ಹಿಡಿದಂತಹ ಜ್ಞಾನಿಗಳಲ್ಲಿ ಆಗಲಿ, ಅಷ್ಟೇ ಹೊರತು ತಮ್ಮ ಕರ್ಮಗಳಿಂದ ಸಂಸಾರದಲ್ಲಿ ಒದ್ದಾಡುವಂಥ, ಅದರಿಂದ ಇನ್ನೊಬ್ಬರನ್ನು ಸೆಳಕೊಂಡು ಹೋಗುವಂತಹ ವ್ಯಕ್ತಿಗಳ ಸಂಪರ್ಕ ನನಗಾಗುವುದು ಬೇಡ. ನಿನ್ನ ಭಕ್ತರ ಸಂದರ್ಶನ, ಅವರ ಅನುಗ್ರಹದಿಂದ ನನಗೆ ವಿಶೇಷವಾದ ಸಾಧನೆ ಆಗಲಿ ಹರಿಯೇ. ಈ ರೀತಿಯಾಗಿ ಏವಂ ಜಿಹಾಸುನ್ಪದೇಹ ಮಾಧವು ಮೃತ್ಯುಂ ಪರಂ ವಿಜಯಂ ಮನ್ಯಮಾನ ಶೂಲಂ ಪ್ರದುಶ್ಚಾಭವದತ್ ಸುರೇಂದ್ರಂ ಯಥಾ ಮಹಾಪುರುಷಂ ತೈತಭೋಕ್ಸು. ವಿಶೇಷವಾಗಿ ಇಂದ್ರದೇವರು ಮತ್ತೂ ಯುದ್ಧಕ್ಕೆ ಬಂದಂತಹ ಅವನು ಎರಡನೇ ಕೈ ಕತ್ತರಿಸಿದರು. ಅವಾಗ ಬಾಯಿ ತೆಗೆದು ಅವನು ಇಂದ್ರದೇವರನ್ನ ಐರಾವತ ಸಹಿತ ನುಂಗಿಬಿಟ್ಟ. ಎಲ್ಲರೂ ಹಾಹಾಕಾರ ಮಾಡುತ್ತಾ ಇದ್ದಾರಂತೆ. ಅಂಥ ಕಾಲಕ್ಕೆ ವಿಶೇಷವಾಗಿ ಒಳಗೆ ಹೋದಂತಹ ಇಂದ್ರದೇವರು ನಾರಾಯಣ ವರ್ಮದ ಪ್ರಭಾವದಿಂದ ಏನೂ ಆಗದೆ ಅವನ ಹೊಟ್ಟೆಯನ್ನು ಸೀಳಿ ಅವನು ಸಂಹಾರ ಮಾಡಿ ಹೊರಗೆ ಬರುತ್ತಾ ಇದ್ದಾರೆ. ಇಲ್ಲಿ ಹೇಳುತ್ತಾ ಇದ್ದಾರೆ, ಯಾರೀತ ಹೀಗೆ ವಿಶೇಷವಾಗಿ ಯುದ್ಧ ಸಮಯದಲ್ಲಿ ಭಗವಂತನ ಚಿಂತನೆ ಮಾಡಿದವ? ಅವಾಗ ತಿಳಿಸಿಕೊಡ್ತಾ ಇದ್ದಾರೆ, ಯಾರೋ ಅಲ್ಲ, ಇನ್ಯಾರು ಅಂದರೆ ಹಿಂದೆ ಚಿತ್ರಕೇತು ನಾಮದ ಗಂಧರ್ವ ರಾಜನಾಗಿದ್ದ, ಮಕ್ಕಳಾಗಿಲ್ಲ ಅಂತ ಒದ್ದಾಡತಾ ಇದ್ದ. ಆಂಗೀರಸರು ಬರ್ತಾರೆ. ಆಂಗೀರಸರು ವಿಶೇಷವಾಗಿ ಹೇಳುತ್ತಾರೆ, ನಿನಗೆ ಮಕ್ಕಳಿಲ್ಲಯ್ಯ, ಒದ್ದಾಡಬೇಡ ಅಂದರೆ ಕೇಳಲಿಲ್ಲ, ಒದ್ದಾಟ ಒದ್ದಾಟ, ಮಕ್ಕಳಿದ್ದರೂ ಚಿಂತೆ ಇಲ್ಲದಿದ್ದರೂ ಚಿಂತೆ. ಆವಾಗ ಒಂದು ಮಗುವಾಗುವಂತೆ ಮಾಡುತ್ತಾರೆ. ಆ ಮಗು ಯಾವ ಹೆಂಡತಿಗೆ ಆಯಿತೋ ಆಕೆ ಮೇಲೆ ಸ್ವಲ್ಪ ಜಾಗ್ರತೆ ಜಾಸ್ತಿ ಅಲ್ವಾ, ಅಭಿಮಾನ ಜಾಸ್ತಿ ತೋರಿಸಿದ್ದು. ಮಿಕ್ಕ ಹೆಂಡತಿಯರಿಗೆಲ್ಲ ಹೊಟ್ಟೆ ಉರಿಯಿತು, ಅದಕ್ಕೆ ಆ ಕೂಸಿಗೆ ವಿಷ ಹಾಕಿ ಕೊಂದುಬಿಟ್ರು, ಸತ್ತೆ ಹೋಯಿತು. ಮತ್ತ ಅತ್ತ ಅಯ್ಯೋ ಕೂಸು ಸತ್ತೋಯಿತು ಅಂತ. ಆವಾಗ ಆಂಗೀರಸರು ನಾರದರು ಬರ್ತಾ ಇದ್ದಾರೆ, ಬಂದು ಹೇಳುತ್ತಾ ಇದ್ದಾರೆ, ಹೇಳಿದ್ವಲ್ಲಯ್ಯ ನಿನಗೆ ಮಗು ಇಲ್ಲ, ಇಲ್ಲ ಬೇಕು ಸ್ವಾಮಿ. ಆವಾಗ ಆ ಹುಡುಗನನ್ನ ಬದುಕಿಸ್ತಾ ಇದ್ದಾರೆ. ಬದುಕಿಸಿ ನೋಡಯ್ಯ, ನಿನ್ನ ಅಪ್ಪ ನೀ ಬದುಕಬೇಕಂತೆ, ಸಂತೋಷ ಕೊಡಬೇಕಂತೆ, ಹೋಗು ಅಂದಾಗ ಆ ಹುಡುಗ ಹೇಳ್ತಾನೆ, ಎಷ್ಟು ಜನ್ಮಗಳಾಯಿತೋ, ಎಷ್ಟು ಜನ ಅಪ್ಪ ಅಮ್ಮಂದರು ಬಂದು ಹೋದ್ರು, ಇವರು ಈ ಜನ್ಮ ಎಷ್ಟನೇ ಅಪ್ಪ ಅಮ್ಮನೋ, ಈ ಜನ್ಮದಲ್ಲಿ ನನಗೆ ಬೇಗ ಸಾಯೋ ಭಾಗ್ಯ ಭಗವಂತ ಕೊಟ್ಟ, ಇನ್ನಾದರೂ ಹೋಗ್ತೇನೆ, ಈ ದುಃಖ ಬಿಡಿಸಿದ್ದೀರಿ ಸಾಕು, ನಾನು ಹೋಗ್ತೇನೆ ಅಂತ ಸತ್ತು ಹೋದ. ಅವಾಗ ವಿಶೇಷವಾಗಿ ಚಿತ್ರಕೇತು ನಾಮಕ ಆ ರಾಜನಿಗೆ ವೈರಾಗ್ಯ ಬಂತು. ಸಂಕರ್ಷಣ ಮಂತ್ರವನ್ನ ವಿಶೇಷವಾಗಿ ಅವರಿಂದ ಉಪದೇಶ ತಗೊಂಡು ಸಿದ್ಧಿಯನ್ನ ಪಡೆದು ಪಾತಾಳ ತಲದಲ್ಲಿರತಕ್ಕಂಥ ಸಂಕರ್ಷಣ ದೇವರ ದರ್ಶನ ಮಾಡಿಕೊಂಡು ಚಿತ್ರಕೇತು ನಾಮಕ ಗಂಧರ್ವನಾದ. ಒಳ್ಳೆ ವಿಮಾನದಲ್ಲಿ ಸ್ತ್ರೀಯರಿಂದ ಕೂಡಿಕೊಂಡು ತಾನು ಹೋಗ್ತಾ ಹೋಗ್ತಾ ಕೈಲಾಸದ ಮೇಲೆ ಹೋಗುವಾಗ ಕೈಲಾಸದಲ್ಲಿ ವಿಶೇಷವಾಗಿ ರುದ್ರದೇವರು ಇದ್ದಾರೆ. ಅಂಥ ರುದ್ರದೇವರನ್ನು ನೋಡಿ ಹೇಳುತ್ತಾರೆ, ಸಭೆಯಲ್ಲಿ ಪಾರ್ವತಿಯನ್ನ ತೊಡೆ ಮೇಲೆ ಕೂಡಿಸಿಕೊಂಡಿದ್ದಾರಲ್ಲ, ಹೀಗೆ ಕೂಡಬಹುದೇ? ಅದು ಪಾರ್ವತಿ ದೇವಿಗೆ ಕೇಳಿಸ್. ಆಕೆ ಅಂತಾಳೆ, ನಿನ್ನಿಂದ ಪಾಠ ಕಲಿಯೋ ಸ್ಥಿತಿಯಲ್ಲಿ ರುದ್ರದೇವರು ಇಲ್ಲ, ಜಗತ್ತಿಗೆ ಪಾಠ ಹೇಳುವರವರು ಪಾರ್ವತೀ ದೇವಿಯನ್ನ ತೊಡೆಯ ಮೇಲೆ ಕೂಡಿಸಿಕೊಂಡ ಆ ಭಂಗಿಯನ್ನ ಚಿಂತನೆ ಮಾಡಿದರೆ ಯತಿಗಳಿಗೂ ಕಾಮದ ಕಾಟ ಇರಲ್ಲ, ಇಬ್ಬರು ಪರಮ ವೈರಾಗ್ಯ ಮೂರ್ತಿಗಳು. ಅದಕ್ಕೆ ಪಾರ್ವತಿದೇವಿ ಹೇಳ್ತಾಳೆ, ಇಂಥ ದೊಡ್ಡವರ ಬಗ್ಗೆ ದ್ರೋಹ ಮಾಡಿದ್ದೀಯಾದ್ದರಿಂದ ದೈತ್ಯನಾಗಿ ಹುಟ್ಟು ಅಂತ ಹೇಳಿದಾಗ ಆವಾಗ
ಬಂದು ತಲೆಬಾಗಿ ನಮಸ್ಕಾರ ಮಾಡಿ ತಪ್ಪಾಯಿತಮ್ಮ ಅಂತ ಕೇಳಿ ತಾನು ಆ ಶಾಪವನ್ನು ತಗೊಂಡು ಹೋಗ್ತಾ ಇದ್ದಾರೆ. ಶಾಪ ಬಿಡಿಸಿ ಅಂತ ಕೇಳಿಲ್ಲಂತೆ. ಅದಕ್ಕೆ ಪಾರ್ವತಿ ದೇವಿ, ಇದೇನು ಶಾಪ ಬಿಡಿಸಿ ಶಾಪ ಮೋಚನ ಕೇಳಲಿಲ್ಲ ಅಂದ್ರೆ ಅದೇ ಹರಿಭಕ್ತರ ಲಕ್ಷಣ. ಶಾಪ ಕೊಟ್ಟಿದ್ದವನೇ ಬಿಡಿಸೋದು ಅವನೇ, ಚಿಂತೆ ಯಾಕೆ? ದೊಡ್ಡವರ ಅನುಗ್ರಹ ಆಯಿತು ಸಾಕು, ಅವರಿಗೆ ದ್ರೋಹ ಮಾಡಿದವು ಕೇಳಿಕೊಂಡವು ಸಾಕು, ಇನ್ನ ಈ ಶಾಪ ವಿಮೋಚನೆ ಅವನೇ ಕೊಡ್ತಾನೆ ಅಂತ ಹೊರಟು ಹೋಗ್ತಾ ಇದ್ದಾರೆ. ಆ ರೀತಿಯಾಗಿ ಆ ಚಿತ್ರಕೇತು ನಾಮಕ ಗಂಧರ್ವನ ಕಥೆಯನ್ನ ಚೆನ್ನಾಗಿ ತಿಳಿಸಿಕೊಟ್ಟು ಮುಂದೆ ಇನ್ನೊಬ್ಬರ ಕಥೆಯನ್ನು ಹೇಳುತ್ತಾರೆ. ಯಾರದು ಅಂದರೆ, ಎಲ್ಲ ತನ್ನ ಮಕ್ಕಳನ್ನು ಕೊಂದು ಹಾಕ್ತಾ ಇದ್ದಾನೆ ಇಂದ್ರ. ಅದಕ್ಕಾಗಿ ಈ ಇಂದ್ರನನ್ನ ಕೊಲ್ಲುವ ಮಗ ಬರಲಿ, ಅದಕ್ಕೆ ಕಶ್ಯಪರನ್ನ ಕೇಳಿದ್ರು ನನ್ನ ಗರ್ಭಧಾರಣ ಮಾಡಬೇಕು. ಆಯಿತು, ಆದ ಮೇಲೆ ಇವನು ಇಂದ್ರನನ್ನು ಕೊಲ್ಲಬೇಕು ಅಂತ ಕೇಳಿ, ಅವಾಗಂದ್ರು ನಿನಗೆ ಒಂದು ವರ್ಷ ಪರ್ಯಂತ ವ್ರತವನ್ನು ಹೇಳ್ತಾ ಇದ್ದೇನೆ, ಆ ವ್ರತ ನೀ ಪೂರ್ಣ ಮಾಡಿದರೆ ಆ ಮಗು ಕೊಲ್ತಾನೆ ಮಾಡಿದರೆ ಅಂತ. ಆಕೆಗೆ ಸೇವಾ ಮಾಡಲಿಕ್ಕೆ ಯಾರನ್ನಿಟ್ಟದ್ದು? ಅವಾಗ ಹೇಳ್ತಾ ಇದ್ದಾರೆ ಇಂದ್ರದೇವರನ್ನ ಇಟ್ಟ. ಆಕೆಗಾದ್ರೂ ಸಂಶಯ ಬರಲಿಲ್ವಾ? ಇವನನ್ನೇ ಕೊಲ್ಲುವಂತಹ ಮಗನನ್ನು ನಾನು ವರಬೇಡಿ ಹೊತ್ತಿದ್ದೇನೆ, ಈತ ಏನಾದರೂ ಮಾಡ್ತಾನೆ ಅಂತ ಸಂಶಯ ಬಂದಿಲ್ವಾ? ಬಂದಿಲ್ಲಂತೆ. ಇಂದ್ರದೇವರ ಗುರುತು ಆಕೆ ಗೊತ್ತು. ಅಷ್ಟೇ ಅಲ್ಲ, ಇಂದ್ರದೇವರಾದರೂ ನನ್ನ ಕೊಲ್ಲೋ ಮಗನನ್ನು ಪಡೆಯೋದಕ್ಕೆ ನಾನ್ಯಾಕೆ ಸಹಾಯ ಮಾಡಬೇಕು ಅಂತ ಅವರು ಹೋಗ ಸುಮ್ಮನೆ ಇರಲಿಲ್ಲ. ಕೊಲ್ಲೋದು ಇವ ಯಾರು? ದೇವರಿದ್ದಾರೆ, ಕಾವ ಕೊಲ್ಲುವ ತಾನೆ, ಅನ್ಯರು ಏನಾಗಿಲ್ಲ. ಆ ರೀತಿಯಲ್ಲಿ ಇಂದ್ರದೇವರು ಸೇವಾ ಮಾಡುತ್ತಾ ಇದ್ದಾರೆ. ತದನಂತರ ವಿಶೇಷವಾಗಿ ಏಕದಾ ಸಾ ಸಂಧ್ಯಾಯಾಂ ಉಚ್ಚಿಷ್ಟ ವ್ರತಕರ್ಷಿತ ಅಸ್ಪೃಷ್ಟವಾರಿ ಅಧೌತಾಂಗ್ರಿಹಿ ಪುಷ್ಪಾಪ ವಿಧಿ ಮೋಹಿತ. ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ಸಂಧ್ಯಾಕಾಲದಲ್ಲಿ ಉಚ್ಚಿಷ್ಟ ವ್ರತಕರ್ಷಿತ ಸ್ವಲ್ಪ ತಿಂದು ವ್ರತದಿಂದ ಕೃಶಳಾಗಿ ಸಂಧ್ಯಾಕಾಲದಲ್ಲಿ ಸ್ವಲ್ಪ ಆಹಾರವನ್ನು ಸ್ವೀಕಾರ ಮಾಡಿ ಅಸ್ಪೃಷ್ಟವಾರಿ ಕೈ ತೊಳೆದಿಲ್ಲ, ಅಧೌತಾಂಗ್ರಿಹಿ ಕಾಲು ತೊಳೆದಿಲ್ಲ, ಹಾಗೇ ಮಲ್ಕೊಂಡ್ಬಿಟ್ಲಂತೆ ಪಾಪ ಸುಸ್ತಾಗಿ. ಆವಾಗ ಇಂದ್ರದೇವರು ಒಳಗೆ ಹೋಗ್ತಾ ಇದ್ದಾರೆ. ಚಕರ್ತ ಸಪ್ತದ ಗರ್ಭಂ ವಜ್ರೇಣ ಕನಕಪ್ರಭಂ, ಒಳ್ಳೆ ಬಂಗಾರದಂತೆ ಹೊಳೆಯುವಂತ ಆ ಗರ್ಭವನ್ನ ಏಳು ರೀತಿಯಾಗಿ ಮಾಡಿದ್ರಂತೆ. ಹೃದಂತಂ ಸಪ್ತದ ಏಕೈಕಂ ಮಾರೋದಿ ರುದಿತಾನ್ ಪುನಃ, ಅಳಬೇಡಿ ಅವೆಲ್ಲ ಏಳು ತುಂಡುಗಳು ಅಳತಾ ಇದುವಂತೆ, ಇಂದ್ರ ಕೊಲ್ಲಬೇಡ ಅಂತ. ಏ ಅಳಬೇಡಿ ಅಂತ ಮತ್ತೆ ಕತ್ತರಿಸಿದ್ರು ಒಂದೊಂದನ್ನ ಏಳಾಗಿ. ಅವಾಗ ಹೇಳ್ತಾ ಇದ್ದಾರೆ, ತೇ ತಮೋಚುಹು ಪಠ್ಯಮಾನ ಸರ್ವೇ ಪಾಂಜಲಯ ಒಂದು ನೋ ಜುಗಾಂಶಿ ಕಿಂ ಇಂದ್ರ ಭ್ರಾತರೋ ಮರುತಸ್ತವ. ಅವಾಗ ಅವರೆಲ್ಲ ಅಂದ್ರು, ಅಯ್ಯ ನಮ್ಮನ್ನ ಯಾಕೊಳ್ತೀಯ, ನಾವು ನಿನ್ನ ಸೋದರರಾಗಿರ್ತೇವೆ. ಅವಾಗ ಮಾಭೈಷ್ಟ ಭ್ರಾತರೋ ಮಹ್ಯಂ ಯೂಯಮಿತ್ಯಾಹ ಕೌಶಿಕ ಅನನ್ಯ ಭಾವಾನ್ ಪಾರ್ಷದಾನ್ ಆತ್ಮನೋ ಮರುತಾಂಗಣಾನ್, ನನ್ನ ಪಾರ್ಷದರಾಗಿರಿ, ವಿಶೇಷವಾಗಿ ಮರುದ್ಗಣಗಳಾಗಿರಬೇಕು ಅಂತ ಅವರಿಗೆ ಹೇಳಿ ಹೇಳ್ತಾರೆ. ನ ಮಮಾರ ದಿದೇ ದಿತೇರ ಗರ್ಭ ಶ್ರೀನಿವಾಸ ಅನುಕಂಪಯ, ಭಗವಂತನ ಅನುಗ್ರಹದಿಂದ ಆ ಗರ್ಭ ಏನೂ ಆಗ್ಲಿಲ್ಲ ಅಂದ್ರು. ಬಹುದಾ ಪುರುಷಕ್ಷುಣ್ಣ ದ್ರೌಣ್ಯಸ್ತ್ರೇಣ ಯಥಾಭವಾನ್ ಸಕೃದ್ ಇಷ್ಟ್ವಾಪಿ ಪುರುಷಂ ಪುರುಷೋ ಯಾತಿ ಸಾಮ್ಯತಾಂ ಸಂವತ್ಸರಂ ಕಿಂಚಿದೂನಂ ದಿತ್ಯಾಹ ಯದ್ಧರಿರಚಿತ. ಅಲ್ಲಿ ಹೇಳುತ್ತಾ ಇದ್ದಾರೆ, ನಲವತ್ತೊಂಬತ್ತು ಜನ ಮರುತ್ತುಗಳಾಗಿ ಬರ್ತಾ ಇದ್ದಾರೆ. ಅಲ್ಲಿ ಇಂದ್ರದೇವರು ಹೊರಗೆ ಕರ್ಕೊಂಡು ಬಂದರು ಅವರನ್ನೆಲ್ಲ.
ಇತಿ ದೇವಿ ಕೇಳುತ್ತಾಳೆ, ಯಾರಿವರು? ಏನು ಇಲ್ಲಮ್ಮ, ನನ್ನ ಸೋದರರು, ನಿನ್ನ ಮಕ್ಕಳು. ದಿತಿದೇವಿ ಅವಾಗ ಹೇಳ್ತಾರೆ, ಎದಿತೇ ವಿದಿತಂ ಪುತ್ರ ಸತ್ಯಂ ಕಥಯಮಾಂಬುಷ. ಇಲ್ಲಿ ಹೇಳ್ತಾ ಇದ್ದಾರೆ, ಅಂಬತೇಹಂ ವ್ಯವಸಿತಂ ಉಪಧಾರ್ಯ ಆಗತವಂಚಿತಂ ಲಬ್ಧಾಂತರೋ ಅಚ್ಚಿನಂ ಗರ್ಭಂ ಅರ್ಥಬುದ್ಧಿ ನ ಧರ್ಮವಿತ್ ಕೃತೋಮೇ ಸರ್ವದ ಗರ್ಭ ಆಸನ್ ಸಪ್ತ ಕುಮಾರಕಾಃ ಕೇಪಿ ಚ ಏಕೈಕಶೋ ಗುರುಕ್ನಾಃ ಸಪ್ತದಾ ನಾಪಿ ಮಂಬರಿದೆ. ಅಮ್ಮ, ಇದು ಮೇಲ್ನೋಟದ ಮಾತುಗಳೆಲ್ಲ ಬರ್ತಾ ಇವೆ. ಇಂದ್ರದೇವರು ಹೇಳುತ್ತಾರೆ, ನಾನು ನಿನ್ನ ಗರ್ಭವನ್ನು ನಾಶ ಮಾಡಲಿಕ್ಕೆ ಹೊರಕ್ಕೆ ಹೋದೆ, ಆ ಏಳು ತುಂಡು ಮಾಡಿದರೆ ಸತ್ತಿಲ್ಲ, ಆ ಏಳನ್ನ ಮತ್ತೂ ಏಳೇಳು ಮಾಡಿದೆ ಸತ್ತಿಲ್ಲ. ಅದಕ್ಕೆ ಅವರೆಲ್ಲರೂ ಕೂಡ ತತಸತ್ ಪರಮಾಶ್ಚರ್ಯಂ ವೀಕ್ಷ್ಯ ಅರ್ಧವಿಶ್ವಮಯ ಮಹಾಪುರುಷ ಪೂಜಾಯ ಸಿದ್ಧಿ ಕಾರ್ಯಾನುಷಂಗಿಣಿ ಆರಾಧನಂ ಭಗವತಃ ಈಹಮಾನಃ ನಿರಾಶಿಷಃ ಏತು ನೆಚ್ಚಂತಪಿ ವರಂತೆ ಸ್ವಾರ್ಥ ಕುಶಲಾಶ್ಮುತಃ. ಇವರು ಅದ್ಭುತವಾದ ಹರಿಭಕ್ತರಾಗಿ ನನ್ನ ಹಿಂದೆ ಬರ್ತಾರಮ್ಮ ಅಂತ ಹೇಳಿದರೆ ಆಕೆ ಸಂತೋಷ ಪಡ್ತಾ ಇದ್ದಾಳಂತೆ. ಅವಾಗೇ ಹೇಳುತ್ತಾ ಇದ್ದಾರೆ, ಸರಿ, ಇಂದ್ರದೇವರು ಒಳಗಿರುವ ಗರ್ಭವನ್ನು ಸಂಹಾರ ಮಾಡಿಬಿಡಬೇಕು ಅಂತ ಹೋಗಿದ್ರೆ, ನಿಜವಾಗೆ ಸಂಹಾರ ಮಾಡಬೇಕು ಅಂತ ಹೋಗಿದ್ದಿದ್ರೆ ಏಳೇ ತುಂಡು ಯಾಕೆ ಮಾಡಿದ್ರು? ಏಳೇ ತುಂಡು ಮಾಡಿದ್ರು, ಮತ್ತ ಒಂದೊಂದನ್ನ ಏಳೇಳು ಮಾಡಿದ್ರು. ಈಗ ಒಂದು ಚಿಕ್ಕ ಲಾಜಿಕ್ ನೋಡಿ, ಅದರೊಳಗೆ 49 ಜೀವರಾಶಿಗಳಾದ್ರು, ಹೌದು ತಾನೆ, ಮರುತ್ತುಗಳಾದರು, ಒಂದು ಗರ್ಭ, ಅದರೊಳಗೆ ಒಂದೇ ಜೀವ ಇರೋದಾದರೆ, ನಾ ಹೇಳಿದ ಅರ್ಥ ಆಗ್ತಾ ಇದೆಯಾ? ಒಂದು ಗರ್ಭ, ಅದರೊಳಗೆ ಒಂದೇ ಜೀವ ಇರೋದಾದರೆ ಅದನ್ನು 49 ತುಂಡು ಮಾಡಿದರೆ 49 ಜನ ಬರೋದಾದರೆ ನಾವು ಡಾಕ್ಟರ್ಗೆ ಹೇಳಿ ಒಂದು 100 ತುಂಡು ಮಾಡಿಸಿ ಒಳಗಿನ ಗರ್ಭ 100 ಜನ ಮಕ್ಕಳನ್ನು ಪಡಿಬಹುದಲ್ಲ, 100 ಜನ ಮಕ್ಕಳನ್ನು ಪಡಿಬಹುದಲ್ಲ. ಮತ್ತ್ಯಾಕೆ ಹಾಗೆ? ನೋಡಿ, ಇಂದ್ರದೇವರು ಖುಷಿ ಬಂದಂತೆ ಮಾಡಲಿಲ್ಲ. ಅಲ್ಲಿ ಎಷ್ಟು ಜನ ಇದ್ದಾರೆ? 49 ಜೀವರಾಶಿಗಳಿದ್ದಾರೆ. ಅದು ಕೂಡ ಹೇಗೆ ಗೊತ್ತಾ? ಮರುತ್ತುಗಳಲ್ಲಿ 7-7 ಜನ ಒಂದು ಗುಂಪು. ಅದಕ್ಕೆ ಮೊದಲು ಗುಂಪು ಡಿವೈಡ್ ಮಾಡಿದ್ರು, ನಂತರ ಒಬ್ಬೊಬ್ಬರ ಶರೀರ ಸಪರೇಟ್ ಮಾಡಿದ್ರು. ಗಾಂಧಾರಿ ದೇವಿ ತುಂಬಾ ಕಾಲ ಆದರೂ ಹಡದಿಲ್ಲ, ಅದಕ್ಕೆ ಗರ್ಭದ ಮೇಲೆ ಹೊಡೆಕೊಂಡ್ರೆ ಒಂದು ಪಿಂಡ ಹೊರಗೆ ಬಂತು. ವೇದವ್ಯಾಸರನ್ನ ಕೇಳಿದ್ದು, ನಾನು 100 ಜನ ಮಕ್ಕಳನ್ನು ಕೇಳಿದೆ, ಈ ಪಿಂಡ ಹೊರಗೆ ಬಂದಿದೆ ಅಂತ ಕೇಳಿದರೆ ಇರಮ್ಮ ಅಂತ ಹೇಳಿ ಅದನ್ನ 100 ತುಂಡು ಮಾಡುತ್ತಾರೆ, ಚಿಕ್ಕ ಚಿಕ್ಕ ಪೀಸ್. ಅದರಲ್ಲಿ 100 ಜೀವರಾಶಿಗಳಿರ್ತಾರೆ. ಅಲ್ಲಿ ನೋಡಿ ದೇವರ ಬುದ್ಧಿ ಎಂತಾದ್ದು ಅಂತ. ಆ ತುಂಡು ಮಾಡೋ ಕಾಲಕ್ಕೆ ಆಗ ಗೊತ್ತಾಯ್ತು ದೇವರೇನು ಮಾಡ್ತಾ ಇದ್ದಾರೆ ಅಂತ. ನಾನು 100 ಕೇಳಿದ್ದೆ, ಒಂದು ಹೆಣ್ಮಗಳನ್ನ ಕೊಡ್ತೀರಾ ಅಂತ ಕೇಳಿದ್ದು, ಎಕ್ಸ್ಟ್ರಾ ಎಲ್ಲಿಂದ ತರಬೇಕು? ಅದಕ್ಕೆ ಈಕೆ ಆಗ ಆಗ ಕೇಳುತ್ತಾಳೆ ಅಂತ ಹೇಳಿಕೊಂಡು ಮೊದಲೇ ಇನ್ನೊಂದು ಹೆಣ್ಣು ಜೀವವನ್ನ ಇಟ್ಟಿದ್ರು ದೇವರು. ಅದಕ್ಕೆ 101 ಭಾಗ ಮಾಡಿ ಆ ಒಂದೊಂದು ಭಾಗವನ್ನ ತುಪ್ಪದ ಗಡಿಗೆಗಳಲ್ಲಿ ಟೆಸ್ಟ್ ಬೇಬಿಸ್ ಅವಾಗೇ ಇತ್ತು. ಆ 101 ಗಡಿಗೆಗಳಲ್ಲಿಟ್ಟರೆ ಅವರು ಬೆಳೆದು 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 ಗಡಿಗೆಗಳು ಹೊಡ್ಕೊಂಡು ಬಂದರು. ಅವರೇ ಗಾಂಧಾರಿ ದೇವಿ ಮಕ್ಕಳು. ಯಾವಾಗಾದರೂ ಮಾಂಸದ ಪಿಂಡ ಅದರೊಳಗೆ ಒಂದು ಜೀವ ಇದ್ರೆ ಆ ಒಂದು ಜೀವವನ್ನ ಹೋಳು ಮಾಡಲಿಕ್ಕಾಗತ್ತಾ? ಆಗಲ್ಲ. ಶರೀರ ಹೋಳು ಮಾಡಿದ್ರೂ ಜೀವ ಸೇರುತ್ತಾ ಅಲ್ಲಿ ಇಲ್ಲ. ಹಾಗಾದರೆ ಇಂದ್ರದೇವರು ಗೊತ್ತಿದ್ದೇ ಮಾಡಿದ್ರು. ಯಾಕೆ ಹೋದ್ರು? ಮೇಲ್ನೋಟಕ್ಕೆ ನಾ ಕೊಲ್ಲಲಿಕ್ಕೆ ಹೋದೆ ಅಮ್ಮ ಅಂತ ಹೇಳಿದ್ದಷ್ಟೇ. ಹೋಗಿದ್ದ್ಯಾಕೆ? ಆಪರೇಷನ್ ಮಾಡಲಿಕ್ಕೆ ಹೋಗಿದ್ದು. 49 ಜೀವರಾಶಿ ಇದ್ರೆ ಆ 49 ಜೀವರಾಶಿಗೆ ಸಪರೇಟ್ ಸಪರೇಟ್ ದೇಹ ಕೊಟ್ಟು ಅವರನ್ನ ಹೊರ ಕರ್ಕೊಂಡು ಬಂದದ್ದು ಇಂದ್ರದೇವರು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆದರೆ ಮೇಲ್ನೋಟಕ್ಕೆ ಹೇಳುತ್ತಾರೆ, ಅಮ್ಮ
ತದಿದಂ ಮಮ ದೌರ್ಜನ್ಯಂ ಬಾಲಿಶಸ್ಯ ಮಹೀಯಸಿ ಕ್ಷಂತು ಅರ್ಹಸಿ ಮಾತಸ್ತ್ವಂ ದಿಷ್ಟ ಗರ್ಭ ಅಮೃತೋತ್ಥಿತ. ನೋಡಮ್ಮ, ನಾನಂತೂ ಒಳಗೆ ಹೋಗಿ ಕತ್ತರಿಸಿದೆ, ಅದಕ್ಕೆ ನೀನು ಕ್ಷಮ ಮಾಡಿ. ಹುಡುಕ್ತಾನದಲ್ಲಿ ಮಾಡಿದೆ, ಅದಕ್ಕೆ ನಿನ್ನ ಗರ್ಭವಂತೂ ಚೆನ್ನಾಗಿದೆ, ಅಮೃತವಾಯ್ತಲ್ಲ, ಸಾವಿಲ್ಲದಾಯಿತು, ಅದಕ್ಕೆ ನಾನು ಅನುಗ್ರಹ ಮಾಡು ಅಂದ್ರು. ಅವಾಗೆ ಮುಂದೆ ಹೇಳ್ತಾ ಇದ್ದಾರೆ ದ್ವಿತೀಯ ದೇವಿ, ಸಂತೋಷದಿಂದ ಒಪ್ಪಿ, ಒಳ್ಳೆದಯ್ಯ, ನಿನ್ನ ತಮ್ಮಂದರಾಗುವ ಮಕ್ಕಳನ್ನ ಪಡೆದ್ನಲ್ಲ, ನನ್ನ ಗರ್ಭ ಸಾರ್ಥಕ ಆಯಿತು ಅಂತ ಆಕೆ ಆಶೀರ್ವಾದ ಮಾಡುತ್ತಾ ಇದ್ದಾಳೆ, ಹೊರಟು ಹೋಗ್ತಾ ಇದ್ದಾರೆ ಅಂತ ತಿಳಿಸಿಕೊಟ್ಟು. ತದನಂತರ ಇನ್ನೇನು ಬೇಕಯ್ಯ ನಿನ್ನ ಕೇಳು ಅಂತ ಕೇಳಿದ್ರು. ಅವಾಗ ಪ್ರಶ್ನೆ ಮಾಡುತ್ತಾ ಇದ್ದಾನೆ ರಾಜ, ದೇವರು ಯಾಕೆ ಹೀಗೆ ಮಾಡ್ತಾನೆ, ಏನ್ ಮಾಡ್ತಾನೆ? ಸಮಹ ಪ್ರಿಯ ಸುಹೃತ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ್ ಅವಧಿ ವಿಷಮೋ ಯಥ. ದೇವರ ಮಗ ಯಾರು? ಬ್ರಹ್ಮದೇವ. ಬ್ರಹ್ಮದೇವರ ಮಗ ಯಾರು? ಕಶ್ಯಪ. ಕಶ್ಯಪರ ಮಕ್ಕಳು ಯಾರು? ದೇವತೆಗಳು, ದೈತ್ಯ. ಒಟ್ಟಾರೆ ದೇವರಿಂದ ಬಂದ ಸಂತತಿಯಲ್ಲೇ ಬಂದವರಿಬ್ಬರು. ಒಬ್ಬ ತಾಯಿ ಇದ್ರೆ ಒಳ್ಳೆಯವನಾದ ಮಗನಿಗಾಗಿ ಕೆಟ್ಟವನನ್ನ ಬಡಿಬಹುದು, ಬೈಬಹುದು, ಅವನ ತಲೆ ಕಡಿತಾಳ, ಯಾವ ತಾಯಿಯೂ ಕಡಿಯಲ್ಲ. ಅಂಥ ಭಗವಂತ ಇಂದ್ರದೇವರಿಗಾಗಿ ದೈತ್ಯರನ್ನ ಸಂಹಾರ ಮಾಡುತ್ತಾನಲ್ಲ, ಅದು ಹೇಗೆ? ಇವನು ಸಮನಾಗಿರಬೇಕಾಗಿದ್ದು ವಿಷಮನಾಗ್ತಾನೆ. ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ್ ಅವಧೀತ್ ವಿಷಮೋ ಯಥ. ಅವಾಗೇ ಪ್ರಶ್ನೆ ಬಂತು, ಅಲ್ಲ ದೇವತೆಗಳು ತುಂಬಾ ಪೀಠಗಳಾಕಿ ಎಲ್ಲ ಹಾಕಿ ಪೂಜಾ ಮಾಡಿ ಎಲ್ಲ ಮಾಡ ನೈವೇದ್ಯ ಕೊಟ್ಟು ಎಲ್ಲ ಮಾಡ್ತಾರೆ, ದೈತ್ಯರು ಸುಮ್ಮನೆ ಬೈತಾಡ್ತಾರೆ, ದ್ವೇಷ ಮಾಡ್ತಾರೆ, ಅದಕ್ಕೆ ದೇವತೆಗಳಿಂದ ಉಪಕಾರ, ದೈತ್ಯರಿಂದ ಯಾವಾಗೂ ಉದ್ವೇಗ ಇರುತ್ತೆ, ಆದ್ದರಿಂದ ಅವನು ಕೊಂದು ಬಿಡ್ತಾನೆ, ಯಾವಾಗ ಏನ್ ಮಾಡ್ತಾರೋ ಇವರು ದೈತ್ಯರು ಅಂತ. ನಕ್ಷಸ್ಯಾರ್ಥ ಸುರಗಣೈ ಸಾಕ್ಷಾನ್ ನಿಶ್ರೇಯಸಾತ್ಮನಃ ನೈವಾಸುರೇಭ್ಯೋ ವಿದ್ವೇಷ ನೋದ್ವೇಗಶ್ಚ ಅಗುಣಶ್ಚಿ. ಈ ದೇವರಿಗೆ ದೇವತೆಗಳಿಂದ ಆಗುವ ಪ್ರಯೋಜನ ಏನೂ ಇಲ್ಲ. ಅಲ್ಲ ಪೀಠ ಹಾಕಿ ಪೂಜಾ ಮಾಡಿ ಎಲ್ಲ ಮಾಡ್ತಾರಲ್ಲ ಅಂದ್ರೆ ಏನು ಮಾಡಿದರೂ ದೇವರಿಗೆ ಆಗಬೇಕಾಗಿದ್ದೇನೂ ಇಲ್ಲ ಅಂದ್ರು. ನಾವು ದೇವರ ಪೂಜಾ ಮಾಡ್ತೀವಿ, ಮಾರ್ಕೆಟಿಂದ ಒಂದು 4 ಡಜನ್ ಹಣ್ಣು ಅದು ಇದು ತಂದು ದೇವರ ನೈವೇದ್ಯಕ್ಕೆ ಇಡ್ತೀವಿ, ಇಟ್ಟ ಮೇಲೆ ನಾವೇ ನೋಡ್ತಾ ಇರ್ತೀವಿ ಎಷ್ಟಿಟ್ಬಿಟ್ಟೆ ಎಷ್ಟಿಟ್ಬಿಟ್ಟೆ ಅಂತ ಹೌದಾನೆ. ಆದರೆ ದೇವರಿಗೆ ಅದೇನು ಬೇಕಾಗಿಲ್ಲ ಅಂಬುದು ನಮ್ಮ ತಲೆಯಲ್ಲೇ ಇರಲ್ಲ. ನಾವು ಏನಿಟ್ಟರು ಕೂಡ ದೇವರಿಗಿದು ಏನು ಬೇಕಾಗಿಲ್ಲ ಎಂಬ ಎಚ್ಚರ ಇದ್ರೆ ಅದೇ ಎಚ್ಚರವೇ ಪೂಜಾ ದೇವರಿಗೆ. ಅಥವಾ ಇಟ್ಟದ್ದು ದೇವರು ತಗೊಂತಾನೆ ನಾನು ಇಟ್ಟಿಟ್ಬಿಟ್ಟೆ ಅಂತ ಹೇಳಿದ್ರೆ ಅದೇ ದೇವರ ಅವಮಾನ. ಆ ರೀತಿಯಾಗಿ ದೇವತೆಗಳಿಂದ ದೇವರಿಗೆ ಆಗ್ಬೇಕಾಗಿದ್ದೇನಿಲ್ಲ, ದೈತ್ಯರು ಬೈದ್ರೂ ಆತನಿಗೇನು ನೋವಾಗಲ್ಲ. ಯಾಕೆ? ನಮಗೆ ಆ ರೋಗ, ಒಬ್ಬರು ಬೈದ್ರೆ, ಒಬ್ಬರು ನಮ್ಮನ್ನು ಹೊಗಳಿದ್ರೆ, ಏನಾದರೂ ಮಾಡಿದ್ರೆ ನಮ್ಮವರು ಇಲ್ಲ ಬೇರೆಯವರು ಅಂತ ದೂರ ಮಾಡೋದು. ಈ ಬುದ್ಧಿ ದೇವರಿಗಿಲ್ಲ, ದೇವರಿಗೆ ಬೇಕಾದವರು ಬೇಡದವರು ಇಲ್ಲ ಅಂದರು. ಆದರೆ ದೇವರಿಗೆ ಬೇಕಾದವರಿದ್ದಾರಂತೆ. ದೇವರಿಗೊಂದು ಹೆಸರಿದೆ, ಏನಿದೆ? ಸುರಪಕ್ಷಪಾತಿ ಅಂತ, ದೇವತೆಗಳ ಪಕ್ಷಪಾತಿ ಅಂತ. ಅಲ್ರಿ, ಇವಾಗ ಹೇಳಿದಿರಿ ಬೇಕಾದವರು ಯಾರಿಲ್ಲ ಅಂತ ಹೇಳ್ತೀರಾ, ಮತ್ತು ಸುರಪಕ್ಷಪಾತಿ ಅಂತ ಹೇಳ್ತೀರಾ ಅಂದ್ರೆ ಇಷ್ಟು ನನಗೆ ಉಪಕಾರ ಮಾಡುತ್ತಾನೆ ಅಂತ, ದೇವರಿಗೆ ಬೇಕಾದವರು ಯಾರೂ ಇಲ್ಲ, ನನಗೆ ಅಪಕಾರ ಮಾಡುತ್ತಾರೆ ಅಂತ ದ್ವೇಷ ಮಾಡುವವರು ಯಾರೂ ಇಲ್ಲ ದೇವರಿಗೆ. ಆದರೆ ಜಗತ್ತಿಗೆ ಯಾರು ಉಪಕಾರ ಮಾಡುತ್ತಾರೆ ಅವರು ನನ್ನವರು, ಜಗತ್ತಿಗೆ ಯಾರು ಅಪಕಾರ ಮಾಡುತ್ತಾರೆ ಅವರು ದ್ವೇಷಿಗಳು, ಅವರನ್ನ ಕೊಲ್ತಾನೆ. ಇಷ್ಟೇ ದೇವರ ಲಕ್ಷಣ. ಇನ್ನ ಮುಂದೆ ಹೇಳುತ್ತಾ ಬರ್ತಾ ಶುಕಾಚಾರ್ಯರು ವಿಶೇಷವಾದ ಭಗವಂತನ ಚಿಂತನೆಯನ್ನು ಕೊಡ್ತಾ ಬರ್ತಾರೆ. ದೇವರ ಚರಿತ್ರೆ ಬಹಳ ಅದ್ಭುತವಾದ್ದು. ಎತ್ರ ಭಾಗವತ ಮಹಾತ್ಮ್ಯಂ ಭಗವದ್ ಭಕ್ತಿ ವರ್ಧನಂ ಹೇಳುತ್ತಾರೆ. ನಮಗೆ ದೇವರ ಮೇಲೆ ಭಕ್ತಿ ಬರಬೇಕು ಅಂದ್ರೆ ಏನ್ ಮಾಡಬೇಕು? ಭಗವದ್ ಭಕ್ತರ ಕಥೆ ಕೇಳಿ ಅಂದ್ರು. ಅದು ದೇವರಲ್ಲಿ ಭಕ್ತಿಯನ್ನು ಉಂಟು ಮಾಡುತ್ತೆ. ನಮಗೆ ಡೈರೆಕ್ಟ್ ಆಗಿ ದೇವರು ನೋಡೋದೇ ಇಲ್ಲ, ಅದಕ್ಕೆ
ದೇವರನ್ನ ನೋಡಿದವರ ಚರಿತ್ರೆ ಕೇಳಿದರೆ, ಅವರ ಅನುಭವ ಕೇಳಿದರೆ, ಯಪ್ಪ ಹೌದಾ ದೇವರು ಇದ್ದಾರ, ಹಿಂಗ್ ನೋಡಿಸ್ತಾರ ರಾಯರು. ಆ ಮಾವಿನ ರಸಾಯನದಲ್ಲಿ ಸತ್ತು ಬಿದ್ದ ಮಗುವನ್ನ ಬದುಕಿಸಿದ್ರು. ನಮಗಾಗುತ್ತಾ? ಒಂದು ಕೊಡ ನೀರು ಹಾಕಿದ್ರು, ರಕ್ಷಣೆ ಮಾಡ್ತಾನೆ, ಕೊಡೋಣ, ಬದುಕುತ್ತಾ? ಬದುಕಲ್ಲ. ಮತ್ತೆ ಅವರು ಬದುಕಿಸಿದ್ರು, ಅವಾಗ ದೇವರಿದ್ದಾರೆ ಎಂಬುದು ಗೊತ್ತಾಯಿತು. ಮಾಂಸ ತಂದಿಟ್ರೆ ಹಣ್ಣು ಮಾಡಿದ್ರು, ನಮಗಾಗುತ್ತಾ? ಆಗಲ್ಲ. ಅದಕ್ಕೆ ದೊಡ್ಡವರ ಚರಿತ್ರೆ ಕೇಳುತ್ತಾ ಇದ್ರೆ ನಮಗೆ ಆ ದೊಡ್ಡವರ ಚರಿತ್ರೆಯಿಂದ ವಿಶೇಷವಾಗಿ ದೇವರ ಮೇಲೆ ಭಕ್ತಿ ಮೂಡುತ್ತೆ. ಅದಕ್ಕೆ ವಿಶೇಷವಾಗಿ ಆ ಭಗವಂತನ ಚಿಂತೆಯನ್ನು ಹೇಳುತ್ತೇನಯ್ಯ. ಇಲ್ಲಿ ಹೇಳುತ್ತಾರೆ, ನಮ್ಮ ಈ ಜೀವನದಲ್ಲಿ ಎರಡು ಮಾತು ಬರುತ್ತೆ, ಇವಕ್ಕೊಂದ ಅವ ಸತ್ತ, ಇವಕ್ಕೊಂದ ಅವ ಸತ್ತ ಅಂತ ಎರಡು ಮಾತು. ಇವ ಹೊಡೆದ ಅವ ಹೊಡೆಸ್ಕೊಂಡ, ಬೇಡಪ್ಪ, ಇವ ಸನ್ಮಾನ ಮಾಡಿದ ಅವ ಮಾಡಿಸ್ಕೊಂಡ. ಈ ಮಾತುಗಳು ಬಂದಾಗ ನಮ್ಮ ತಲೆಯಲ್ಲಿ ಹೇಗಿರುತ್ತೆ ಕಾನ್ಸೆಪ್ಟ್, ಹೇಗಿರುತ್ತೆ ಅಂದರೆ ಇವರೇ ಸನ್ಮಾನ ಮಾಡಿದ್ರು, ಅವರೇ ಮಾಡಿಸ್ಕೊಂಡ್ರು, ಮತ್ತೆ ಹೇಗಿರಬೇಕು? ಚಿಕ್ಕ ದೃಷ್ಟಾಂತ ಕೊಟ್ರೆ, ಒಂದು ಸಲ ರುದ್ರದೇವರನ್ನ ಕೂಗೋಣವಾ? ರುದ್ರದೇವರನ್ನ ಕೂಗಿದ್ರೆ ಹರಣಮ ಪಾರ್ವತೀಪತಯೇ ಸಾಕಾಗಲ್ಲಂತೆ. ಅಲ್ಲಿ ದೇವಸ್ಥಾನದಲ್ಲಿರುವ ಕುಶೇಶ್ವರನಿಗೆ ಕೇಳಿಸ್ಬೇಕು, ಹರಣಮ ಪಾರ್ವತೀಪತಯೇ ಸ್ವಲ್ಪ ವಾಸಿ. ರಾತ್ರಿ ಫಲಾರ ಕೆಲಸ ಮಾಡ್ತಾ ಇದೆ, ಬೆಳಿಗ್ಗೆ ಫಲಾರ ಆಗಿಲ್ಲ ಅಂತ ಕಾಣುತ್ತೆ. ತೀರ್ಥ ಮಾತ್ರ ಹರಣಮ ಪಾರ್ವತೀಪದಯೇ ಸರಿ. ಈಗ ಚಿಕ್ಕ ದೃಷ್ಟಾಂತ ನೋಡೋಣ. ನಿಮಗೆ ಗೊತ್ತಿದ್ದವರು, ನಿಮಗೆ ಗೊತ್ತಿದ್ದವರಿದ್ದಾರೆ, ಅವರ ಮೇಲೆ ನೀವು ಅಭಿಮಾನ ತೋರಬೇಕು. ಆದರೆ ಸದ್ಯಕ್ಕೆ ನೀವು ಕಾಣಬಾರ್ದು, ಸದ್ಯಕ್ಕೆ ನೀವು ಕಾಣಬಾರ್ದು. ಅದಕ್ಕೆ ನೀವೇನ್ ಮಾಡಿದ್ದೀರಾ, ಒಳ್ಳೆ ರೋಬೋಟ್ ತಯಾರು ಮಾಡಿದ್ದೀರಾ. ಗೊತ್ತಲ್ಲ ರೋಬೋಟ್ ಅಂದ್ರೆ ಬೊಂಬೆ, ಅದು ಹೇಗಿತ್ತು ಮೇಲ್ ನೋಡ್ಲಿಕ್ಕೆ? ನಿಮ್ ತರನೇ ಇದೆ, ಮತ್ತು ಡೌಟ್ ಬರಬಾರದು ನೋಡಿದ್ರೆ, ನಿಮ್ ತರನೇ ಇದೆ. ಅದರೊಳಗೆ ಚಿಪ್ ಎಲ್ಲ ಇಟ್ಟಿದ್ದೀರಾ, ಫೀಡ್ ಮಾಡಿದ್ದೀರಾ, ನಿಮ್ ತರನೇ ಶೇಕ್ ಹ್ಯಾಂಡ್ ಕೊಡುತ್ತೆ, ನಿಮ್ ತರನೇ ಮಾತಾಡುತ್ತೆ, ನಿಮ್ ತರನೇ ಎಲ್ಲ ಮಾಡುತ್ತೆ. ಆ ಚಿಪ್ ಅಲ್ಲಿ ಎರಡೂ ಇಟ್ಟಿದ್ದೀರಾ, ಒಂದು ರೆಡ್ ಬಟನ್ ಒಂದು ಗ್ರೀನ್ ಬಟನ್ ಅಂತ. ಗ್ರೀನ್ ಬಟನ್ ಪ್ರೆಸ್ ಮಾಡಿದರೆ ಶೇಕ್ ಹ್ಯಾಂಡ್ ಕೊಡುತ್ತೆ, ಹಾರ ಹಾಕುತ್ತೆ, ನಮಸ್ಕಾರ ಮಾಡುತ್ತೆ, ಎಲ್ಲ ಮಾಡುತ್ತೆ. ರೆಡ್ ಬಟನ್ ಪ್ರೆಸ್ ಮಾಡಿದ ಕೂಡಲೇ ಬೈಯುತ್ತೆ, ಹೊಡೆಯುತ್ತೆ. ಈಗ ನಿಮಗೆ ಬೇಕಾದವರು ಯಾರಿದ್ದಾರೋ ಅವರ ಹತ್ರ ರೋಬೋಟ್ ಕಳಿಸಿದ್ದೀರಾ, ಯಾವುದೋ ಶಾಪಿಂಗ್ ಹೋದ ಕಾಲಕ್ಕೆ ಬಿಟ್ಟರೆ ಅಲ್ಲಿಗೆ, ಅಲ್ಲಿ ದೋಸ್ತಿ ಆಯಿತು ನಿಮಗೂ ನಿಮ್ ಬೇಕಾದವ್ರಿಗೂ ನಿಮ್ಮ ರೋಬೋಟ್ಗೂ. ಅವ್ರಿಗದು ರೋಬೋಟ್ ಅಂತ ಅನಿಸ್ತಾ ಇಲ್ಲ, ನೀವೇ ಅಂದುಕೊಳ್ತಾ ಇದ್ದಾರೆ ಅವರು, ನಿಮ್ ತರನೇ ಇದೆ. ಕೊನೆಗೆ ಅದು ಯಾರು ಗೊತ್ತಿಲ್ಲ, ನೀವು ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ಅದಕ್ಕೂ ಅವರಿಗೂ ಗಳಸ್ಯ ಕಂಠಸ್ಯ, ಬಹಳ ಕ್ಲೋಸ್ ಫ್ರೆಂಡ್ಶಿಪ್ ಆಯಿತು. ನೀವು ನೋಡಿದ್ರಿ, ಅಯ್ಯೋ ಇಷ್ಟು ಮಾಡಿದ್ರು ನಾನು ಗೊತ್ತಾಗ್ತಾ ಇಲ್ಲ ಇವರಿಗೆ, ಆ ಗೊಂಬನೆ ಮಾಡ್ತಾ ಇದೆ ಅಂತ ತಿಳ್ಕೊಂಡಿದ್ದಾರೆ ಇವರು. ಅದಕ್ಕೆ ರೆಡ್ ಬಟನ್ ಪ್ರೆಸ್ ಮಾಡಿದ್ದೀರಿ, ಅವ್ರು ನೋಡಿ ಬೈಯೋದು ಹೊಡೆಯೋದು ಶುರು ಮಾಡುತ್ತದೆ. ಮತ್ತವ್ರು ಬಂದ್ರು ಇದೇ ಬೈತಾ ಇದೆ, ಇದೇ ಹೊಡೆಯುತ್ತಾ ಇದೆ ಅಂತ ಅದರ ಮೇಲೆ ದ್ವೇಷ ಶುರು ಮಾಡಿದ್ರು. ನಿಮ್ಗೆ ಹೊಟ್ಟೆ ಉರಿದೋಯ್ತು, ನನ್ನ ಕಡೆ ನೋಡ್ತಾನೆ ಇಲ್ಲ. ಅದಕ್ಕೆ ಅವ್ರ ಮುಂದೆ ಹೋಗಿ ಆ ರೋಬೋಟ್ ಅನ್ನ ಸ್ವಿಚ್ ಆಫ್ ಮಾಡಿ ಮುಂದಿಟ್ಟು ನೀವೇ ಕೈಯಿಂದ ಎತ್ತಿ ಇಟ್ಟು ಅದರ ಹೊಟ್ಟೆ ಸೇಳಿ ಒಳಗೆ ಚಿಪ್ಪು ನಿಮ್ಮ ಕೈಯಲ್ಲಿ ಕಂಟ್ರೋಲು ರಿಮೋಟು ಎಲ್ಲ ಅವ್ರ ಕೈಯಲ್ಲಿ ಕೊಟ್ಟು ಇದು ಮಾಡಿದ್ದು. ಇಷ್ಟು ಕಾಲ ನಿನ್ನ ಮೇಲೆ ಅಭಿಮಾನ ತೋರಿದ್ದು ಅದಲ್ಲ, ನಾನು ಒಳಗೆ ಹೇಗೆ ಫೀಡಿಂಗ್ ಕೊಟ್ರೆ ಹಾಗೆ ತೋರ್ತಾ ಇದೆ ಇದು, ನಾನೇ ರಿವರ್ಸ್ ಫೀಡಿಂಗ್ ಕೊಟ್ರೆ ರಿವರ್ಸ್ ಆಗಿ ಬೈಯುತ್ತೆ ಅಂತ ಹೇಳಿದಿರಿ. ಹೌದಾ ಅಂತ ಬಾರಿ ತೆಗೆದ್ರವರು. ಮಾರನೆಯ ದಿನ ಮತ್ತೂ ಅವ್ರು ಬರ್ತಾ ಇದ್ರೆ ಇದೇ ರೋಬೋಟ್ ಹೋಯ್ತು ಎದುರಿಗೆ, ಹಲೋ ಹಾಯ್ ಅಂತ ಇದೆ.
ಯಾಕೆ ಗ್ರೀನ್ ಬಟನ್ ಪ್ರೆಸ್ ಆಗಿದೆ. ನಿನ್ನವರೆಗೆ ಹೊಡಿತಾ ಇತ್ತು, ಇವಾಗ ಗ್ರೀನ್ ಬಟನ್ ಪ್ರೆಸ್ ಆಯಿತು, ನಗ್ತಾ ಇದೆ. ಅವರು ಏನಾದರೂ ರಿಯಾಕ್ಷನ್ ಕೊಡ್ತಾರ ಅದನ್ನು ನೋಡಿ. ಹಿಂದೆ ಆದರೆ ಅದು ರೋಬೋಟ್ ಅಂತ ಗೊತ್ತಿಲ್ಲದಿದ್ದ ಕಾಲಕ್ಕೆ ಅದೇ ಮಾಡ್ತಾ ಇದೆ ಅಂತ ಹೇಳ್ಕೊಂಡ್ಬಿಟ್ಟು ಅದರ ಮೇಲೆ ಎಷ್ಟು ಅಭಿಮಾನ ಪಟ್ಟಿದ್ರು. ಈಗ ಅದು ಮಾತಾಡಿಸಿದ್ರು ಅದು ಮುಖವೇ ನೋಡಲ್ಲ, ಹಾ ಹೋಗ್ತಾ ಇರ್ತಾರೆ. ಹಾಗೆ ಎಲ್ಲಾ ಜೀವರಾಶಿಗಳು ರೋಬೋಟ್ಗಳೇ, ಎಲ್ಲ ಜೀವರಾಶಿ ರೋಬೋಟೇ. ಒಳಗೊಬ್ಬ ಸ್ವಾಮಿ ಇದ್ದಾನೆ, ಅವ ನಮ್ ಸುತ್ತೂ ಇರುವ ಜೀವರಾಶಿಗಳು ಈ ರೋಬೋಟ್ಗಳಿದ್ದಾರಲ್ಲ ಅವರಿಗೆ ಗ್ರೀನ್ ಬಟನ್ ಪ್ರೆಸ್ ಮಾಡಿದ್ರೆ ನಮ್ ಸರ್ ನಗ್ತಾ ಮಾತಾಡ್ತಾ ಇರ್ತಾರೆ ಎಲ್ಲರೂ ಕೂಡ. ಅವನು ಒಂದ್ ದಿವಸ ರೆಡ್ ಬಟನ್ ಪ್ರೆಸ್ ಮಾಡಿಬಿಟ್ನ ಶುರು ಆಗತ್ತೆ ನೋಡ್ರಿ, ಹುರಿದು ಬುಕ್ಕೋದೆಲ್ಲ ಕೂಡ. ಅದು ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಎಲ್ಲಾ ಗೊಂಬೆಗಳೇ. ಯಾವ ಗೊಂಬೆ ಕೂಡ ಪರ್ಮನೆಂಟ್ ಆಗಿ ಒಂದೇ ಆಕ್ಷನ್ ಮಾಡುತ್ತೆ ಅಂತ ಯಾರಾದ್ರೂ ಇರ್ತಾರಾ? ಗೊಂಬೆ ಅಂದ ಕೂಡಲೇ ಎರಡು ಬಟನ್ ಇದ್ರೆ ಯಾವಾಗಾದ್ರೂ ಆಕ್ಟ್ ಮಾಡಲೇಬೇಕಲ್ಲ. ಅದು ಯಾರ ಮೇಲೆ ಡಿಪೆಂಡ್ ಆಗಿದೆ? ಬಟನ್ ಪ್ರೆಸ್ ಮಾಡುವ ಮೇಲೆ ಡಿಪೆಂಡ್ ಆಗಿದೆ. ಹಾಗೆ ಎಲ್ಲರೂ ನನ್ನ ಸುತ್ತಿದ್ದವರೆಲ್ಲ ಗೊಂಬೆಗಳೇ. ಅವರ ಕರ್ಮಾನುಸಾರ, ನನ್ನ ಕರ್ಮಾನುಸಾರ ದೇವ ಅವರನ್ನ ನನಗೆ ತಕ್ಕಂತೇನೋ ಬೇರೆ ರೀತಿಯೋ ಕುಣಿಸ್ತಾ ಇದ್ದಾನೆ. ಈ ಗೊಂಬೆ ಮಾತುಗಳು ನಾವು ಹಿಡಿಸ್ಕೋಬಾರದು. ಒಳಗೆ ಸ್ವಾಮಿ ಏನೋ ಇಂಡಿಕೇಶನ್ ಕೊಡ್ತಾ ಇದ್ದಾನೆ, ಅದನ್ನ ನೋಡೋಣ ಅಂತ ಹೋಗ್ಬಿಡುತ್ತೇವೆ. ಅಷ್ಟರವರೆಗೆ ಏನಿರುತ್ತೆ? ಸುತ್ತಿದ್ದವರು ಅಭಿಮಾನ ಪಟ್ರೆ ಇವರೇ ಪಟ್ರು ಇವರೇ ಪಟ್ರು ಅಂತ, ಬೈದ್ರೆ ಇವರೇ ಬೈದ್ರು ಇವರೇ ಬೈದ್ರು ಅಂತ. ಅಂದ್ರೆ ಸ್ವತಂತ್ರವಾಗಿ ಇವರೇ ಬೈತಾರೆ, ಸ್ವತಂತ್ರವಾಗಿ ಅಭಿಮಾನ ಪಡ್ತಾರೆ ಅಂತ ಎರಡು ಭಾವನೆ ಇತ್ತು. ಅದಕ್ಕಂದ್ರು ದೇವರು ಮಾಡಿಸಿದ್ರೆ ಮಾಡ್ತಾರೆ, ಇಲ್ಲದಿದ್ರೆ ಇಲ್ಲ, ಇತ್ತಿಳ್ಕೊಳ್ಳಿ ಎಂದು ಅದಕ್ಕೆ ಹೇಳ್ತಾ ಇದ್ದಾರೆ. ಒಬ್ಬನೇ ಸ್ವಾಮಿ ಇರ್ತಾನೆ, ಹೇಗೆ ಈ ಗೊಂಬೆ ಕೊಳಿಸಿದವರು ನೀವು ಕಾಣಿಸದೆ ಇದ್ದೀರೋ, ದೇವರು ಕಾಣಿಸಲ್ಲ. ಬಾಧ್ಯ ಬಾಧಕತಾಂಗತಃ ಏನು ಮಾಡುತ್ತಾನೆ? ಒಬ್ಬರಲ್ಲಿ ನಿಂತುಕೊಂಡು ಹೊಡೆಸ್ತಾನೆ, ಒಬ್ಬರಲ್ಲಿ ನಿಂತುಕೊಂಡು ಪೆಟ್ಟು ತಿನ್ನಿಸ್ತಾನೆ. ಅದಕ್ಕೆ ಹೊಡೆಯೋರಲ್ಲಿರುವ ದೇವರಿಗೇನಂತ ಕರೆದ್ರು? ಬಾಧಕ ಅಂತ ಕರೆದ್ರು. ಮತ್ತೆ ಹೊಡಿಸ್ಕೊಳ್ಳೋನಲ್ಲೂ ಅವನೇ ಇದ್ದಾನಲ್ಲ, ಅವನೇನಂತ ಕರೀತಾರೆ? ಬಾಧ್ಯ ಅಂದ್ರು, ಬಾಧ್ಯ ಬಾಧಕ ಅಂತ. ಈ ರೀತಿಯಾಗಿ ಭಗವಂತನೇ ಮಾಡಿಸ್ತಾ ಇದ್ದಾನಯ್ಯ. ಸ್ವತಂತ್ರವಾಗಿ ಯಾರು ಕೊಲ್ಲೋರಿಲ್ಲ, ಯಾರು ಸಾಯೋರೂ ಇಲ್ಲ, ಸ್ವತಂತ್ರವಾಗಿ ಸಾಯೋರೊಬ್ಬರು ಇಲ್ಲ. ಅದಕ್ಕೆ ಕೃಷ್ಣ ಅಂದ ಅರ್ಜುನನಿಗೆ, ಅಯ್ಯೋ ನಾಲ್ಕು ಅಂದರೆ ಅವರು ಸಾಯ್ತಾರೆ, ನೀನಾಗಿ ಕೊಲ್ಲೋದಿಲ್ಲ, ಅವರಾಗಿ ಸಾಯೋದಿಲ್ಲ, ನಾನಾಗಿ ನಿನ್ನಲ್ಲಿಂತ ಕೊಲ್ಲಿಸಿದ್ರೆ ಅವರಾಗಿ ಸಾಯೋದಿಲ್ಲ, ನಾನೇ ಅವ್ರನ್ನ ಸಾಯಿಸಬೇಕು, ಎರಡೂ ಗೊಂಬೆಗಳೇನಯ್ಯ ತಿಳ್ಕೋ ಅಂದ್ರು. ಇಷ್ಟೆಲ್ಲ ಇಂಥ ಒಂದು ಮಾತಿಗೆ ನಾನು ಹೇಳಿದಿಸುತ್ತು. ಇಂಥ ಪಂಕ್ತಿಗಳು ಸಪ್ತಮಸ್ಕಂದ ಭಾಗವತದಲ್ಲಿ ರಾಶಿ 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 ಬರ್ತಾ ಇದೆ. ಅಲ್ಲಿ ಹೇಳ್ತಾರೆ, ಜಯಕಾಲೇ ಧತ್ವಸ್ಯ ದೇವರ್ಷೀನ್ ರಜಸೋ ಸುರಾನ್ ತಮಸೋ ಯಕ್ಷರಕ್ಷಾಂಸಿ ತತ್ಕಾಲಾನುಗುಣ ಭಜನ್. ಮೂರು ಗುಣಗಳಿವೆ ಸ್ವಭಾವಗಳು ಜೀವರಾಶಿಗಳದ್ದು. ಅದರಲ್ಲಿ ಸತ್ವಗುಣ ಇರುವಂಥವರು ಯಾರು ಅಂದ್ರೆ ದೇವತೆಗಳು, ಋಷಿಗಳು. ಸತ್ವಗುಣ ಅಂದ್ರೆ ಇನ್ನೊಬ್ಬರ ದುಃಖಕ್ಕೆ ಕರಗುವ ಮನಸ್ಸು, ಇನ್ನೊಬ್ಬರಿಗೆ ತೊಂದರೆ ಕೊಡದೇ ಇರುವ ಮನಸ್ಸು, ಹಾಗೆ ಮೃದುವಾದ ಮನಸ್ಸು, ದೇವರಲ್ಲಿ ಏನೂ ಬೇಡದ ಮನಸ್ಸು, ಅವನೇ ಸಾಕು ಅನ್ನುವ ಮನಸ್ಸಿದ್ರೆ ಅದನ್ನು ದೇವತೆಗಳು ಋಷಿಗಳು ಅಂತ ಕರೆದ್ರು. ಇನ್ನ ರಜೋಗುಣದ ಸ್ವಭಾವದವರು ಬಂದ್ರು. ಅವರು ಯಾರು ಅಂದ್ರೆ ಅಸುರರು, ಸುರರಲ್ಲದವರು, ಅಸುರರು ಅಂದ್ರೆ ಮನುಷ್ಯರು. ಇವರೆಲ್ಲ ಇದ್ದಾರಲ್ವಾ, ಹೇಗಿದ್ದೀವಿ ನಾವು? ದೇವರೂ ಬೇಕು, ಸಂಸಾರವೂ ಬೇಕು. ದೇವರೇ ಬೇಕು ಅಲ್ಲ, ದೇವರೂ ಬೇಕು. ನಮಗೆ ಹೆಂಗ್ ಕಾಣಿಸ್ತಾ ಇದೆ? ಸಂಸಾರ ಪ್ಲಸ್ ದೇವರು, ಸಂಸಾರ ಪ್ಲಸ್ ದೇವರು ಹೇಗ್ ಕಾಣಿಸ್ತಾ ಇದೆ? ಒಳ್ಳೆ ಕೆನೆ ಮೊಸರು ಅನ್ನ ಕಲಸಿ ಉಪ್ಪಿನಕಾಯಿ ಇಟ್ಟುಕೊಂಡಂತೆ ಕಾಣಿಸ್ತಾ ಇದೆ. ಚೆನ್ನಾಗಿ ತಿಂತಾ ಇದೀವಿ ಕೂಡ, ಫಸ್ಟ್ ಕ್ಲಾಸ್ ಆಗಿದೆ. ಏನು ಸ್ವಲ್ಪ ಹೊತ್ತು ಟಿವಿ ನೋಡೋದು ಎಲ್ಲ ಮಾಡು, ಬೆಳಿಗ್ಗೆಯಿಂದ ಎಲ್ಲ ಒಂದು ಗಂಟೆ ಗಂಟೆವರೆಗೆ ದೇವರ ಪೂಜಾ ಎಲ್ಲ ಮುಗೋಗ್ಬಿಡುತ್ತೆ. ಸೆಟಪ್ ಎಲ್ಲ ಒನ್ ಅಂಡ್ ಹಾಫ್ ಅವರ್ ಅಲ್ಲಿ ಮುಗೋಗುತ್ತೆ. ದೇವರಿಗೂ ನಮಗೆ ಕನೆಕ್ಷನ್ ಕಟ್ಟೆ, ಬೆಳಿಗ್ಗೆ ಎದ್ದ ಕೂಡಲೇ ಕನೆಕ್ಷನ್ ಶುರು.
ಶುಚ. ಆ ತಲೆ ಮೇಲೆ ನೀರು ಬಿದ್ದ ಕೂಡಲೇ ಈ ಜೀವಿ ಹೋದ ಮೇಲೆ ಚಿತ್ರಗುಪ್ತನ ಹತ್ರ ಹೋಗ್ತಾರಂತೆ. ಚಿತ್ರಗುಪ್ತ ಕೇಳ್ತಾನಂತೆ, ಏನ್ ಪಾಪ ಮಾಡಿದ್ಯಾ? ಛೇ, ನಾನ ಪಾಪ ಮಾಡಿಲ್ಲ. ಅವಾಗೆ ಒಂದು ದಂಡ ತಲೆ ಮೇಲೆ ಇಡ್ತಾರೆ, ಇಟ್ರೆ ತನಗ್ ಗೊತ್ತಿಲ್ಲದೇನೆ ಎಲ್ಲ ಪಾಪ ಹೇಳ್ತಾ ಬರ್ತಾನಂತೆ. ಹಾಗೆ ನಾವು ಬೆಳಿಗ್ಗೆದ್ದ ಕೂಡಲೇ ಒಂದು ತಂಬಿಗೆ ನೀರು ತಲೆ ಮೇಲೆ ಬಿದ್ದ ಕೂಡಲೇ ಸ್ತೋತ್ರಗಳು ಶುರುವಾಗುತ್ತೆ. ಆ ಜೀವಿ ಪಾಪ ಹೇಳದಂತೆ, ನಮಗ್ ಗೊತ್ತಿಲ್ಲದೇನೆ ಸ್ತೋತ್ರಗಳ ಪರಂಪರ ಪರ 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 ಬರ್ತಾ ಇರುತ್ತೆ. ವಿತೌಟ್ ಎನಿ ಕಾನ್ಸೆಪ್ಟ್, ಅರ್ಥ ಚಿಂತನೆ ಇರಲ್ಲ. ಸಾಮಾನ್ಯವಾಗಿ ನಂದಷ್ಟು ನಂದು ಹೇಳ್ತಾ ಇದ್ದೀನಿ, ನಿಂದ ಹೇಳ್ತಾ ಇಲ್ಲ. ಅರ್ಥ ಚಿಂತನೆ ಇರಲ್ಲ, ಸ್ತೋತ್ರ ಮುಗಿಸಿದ್ರೆ ಸಾಕು. ಇವತ್ತಿಗೆ ಎಷ್ಟು ಸ್ತೋತ್ರಗಳು ಹೇಳಬೇಕು ಆ ಕಟ್ಟಿರುತ್ತೆ, ಅದು ಹೇಳಿ ಮುಗಿಸೋದ್ರಲ್ಲೇ ತಾತ್ಪರ್ಯ. ಅದಾದ ಮೇಲೆ ಒಂದಿಷ್ಟು ದೇವರ ಪೂಜಾ ಅಂತ ಒಂದು ನಾಟಕ ಆಡ್ತೀವಲ್ಲ, ಅದರಲ್ಲಿ ಇಷ್ಟು ಗಂಧ ತೆಗಿಯೋದು ಹಚ್ಚು ಇದು ಮಾಡು, ದೇವರೊಬ್ಬರು ಇದ್ದಾರೆ ಎಂಬ ಎಚ್ಚರವೇ ಕಳ್ಕೊಂಡು ದೇವರ ಪೂಜಾ ಮಾಡಿರ್ತೀವಿ. ಹೌದು ತಾನೇ? ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡೋ ಕಾಲಕ್ಕೆ ಅದೇ ದೇವರು ಅಂತ ಕಾಣಿಸ್ತಾ ಇರುತ್ತೆ. ಆ ಕಲ್ಲು ದೇವರಲ್ಲ, ಕಲ್ಲೊಳಗೆ ಬೇರೆ ದೇವರಿದ್ದಾರೆ ಎಂದ ಎಚ್ಚರ ಎಷ್ಟು ಕಾಲ ಇರುತ್ತೋ. ಆ ಪ್ರತಿಮಾ ಮೊನ್ನೆವರೆಗೂ ಅಂಗಡಿಯಲ್ಲಿತ್ತು, ಮೊನ್ನೆವರೆಗೂ ಅಂಗಡಿಯಲ್ಲಿತ್ತು, ಅದ್ಯಾರು ದಾನ ಕೊಟ್ರು, ಅದು ದೇವರ ಪೆಟ್ಟಿಗೆ ಇಟ್ಕೊಂಡು ಅದೇ ದೇವರಾಗ್ತಾರ? ಅಲ್ಲಲ್ಲ, ಅದರೊಳಗೆ ದೇವರು. ದಾನ ಅಂದ್ರೆ ನೆನಪಾಯ್ತು ಪಾಪ ನಿಮ್ಗೆ, ಈ ಆಚಾರ ಪ್ರವಚನದ ಜೋಕೇ ಇಲ್ಲ ಅಂತ ಅನ್ಕೊಂತೀರಲ್ಲ. ಒಬ್ಬರು ನನ್ನ ಪ್ರವಚನಕ್ಕೆ ಹೋಗಿದ್ದೆ, ಹೋದಾಗ ಹೇಳಿದ್ರು, ಆಚಾರೆ ನನಗೆ ಬಹಳ ತೊಂದರೆ ಆಗಿದೆ, ಸ್ವಲ್ಪ ಒಳ್ಳೆ ಸಲಹೆ ಬೇಕು ನಿಮ್ಗೆ. ಏನಾಯ್ತಪ್ಪ? ಅವರಂದ್ರು, ದೇವ್ರ ಪೂಜಾ ಕಾಲಕ್ಕೆ ತೊಂದರೆ ಆಗ್ತಾ ಇದೆ. ಏನ್ ಅದು? ಈ ಮಧ್ಯೆ ಯಾರೋ ಹೇಳ್ಕೊಟ್ಟಿದ್ದಾರೆ, ಬೆಣ್ಣೆ ಒಳಗೆ ಕೃಷ್ಣನಿಟ್ಟು ದಾನ ಮಾಡೋದು ಅಲ್ವಾ, ಬೆಣ್ಣೆಯಲ್ಲಿ ಚಿಕ್ಕ ಕೃಷ್ಣನ ಇಟ್ಟು ದಾನ ಮಾಡ್ತಾರೆ. ಅದು ಯಾಕೆ? ಆತನ ನೋಡಿದ್ರೆ ಎಲ್ಲರೂ ಅವ್ರಿಗೆ ಕೊಡ್ತಾ ಇದ್ದಾರೆ ಬೆಣ್ಣೆ ಕೃಷ್ಣನ. ಆ ಕೃಷ್ಣನೆಲ್ಲ ಸೇರಿ ಎಷ್ಟು? ಒಂದು 200-300 ಕೃಷ್ಣ ಬಂದಿದೆ. ಆತನೀಗ ದಾನ ಬಂದಿದೆ, ದೇವರೇ ಬಂದಾಗೆ ಪೂಜಾ ಮಾಡದಿದ್ರೆ ಏನಾಗುತ್ತೋ ಅಂತ ಹೆದರಿಕೆ. ಆ 200 ಕೃಷ್ಣಗಳನ್ನಿಟ್ಕೊಂಡು ಮೂರ್ತಿಗಳನ್ನ ಅಭಿಷೇಕ ಮಾಡಿ ಅವೆಲ್ಲ ಒರೆಸಿ ಒಂದೊಂದಕ್ಕೆ ಗಂಧ ಹಚ್ಚಿ, ಗಂಧ ಹಚ್ಚಬೇಕಲ್ಲ ದೇವರಿಗೆ. ಕೆಲವರಿಗೆ ಗಂಧ ಹೀಗೆ ದೇವರು ತೋರಿಸಿ ತೃಪ್ತಿ ಇರಲ್ಲ, ಅವರು ತಲೆ ಮೇಲೆ ಹಚ್ಚಿ ಅಕ್ಷತೆಗಿಟ್ಟು ಹೀಗೆ ಮಾಡಬೇಕು. ನಾನು ಹಾಗೆ ಮಾಡ್ತಿದ್ದೆ. ಅವ್ರ ಆಚಾರ ಬಂದ್ರು, ಯಾವಾಗ ಮುಗಿಬೇಕು ದೇವ್ರ ಪೂಜಾ? ಆಗಲ್ಲ, ದೂರದಿಂದ ತೋರ್ಸಯ್ಯ ತಗೊಂತಾರೆ, ದೂರದಿಂದ ತೋರಿಸಯ್ಯ ಕಣ್ಣಿನ ತಗೊಂತಾನೆ. ಆತನ ಮುಖ ಎಲ್ಲ ಗಂಧ ಹಚ್ಚಿ ಮಾರನೇ ದಿನ ಆ ಪ್ರತಿಮಾದಲ್ಲಿ ಗಂಧ ಒಣಗೋಗಿರುತ್ತೆ. ಅದು ತೆಕ್ಕಲಿಕ್ಕೆ ಒಂದು ಗಂಟತ್ತು. ಆತನ ಹತ್ರ 200 ಪ್ರತಿಮಾ ಇದೆ ಕೃಷ್ಣಂದು, ಅದು ತಿಕ್ಕಲಿಕ್ಕೆ ಒರೆಸಲಿಕ್ಕೆ ಅಭಿಷೇಕ ಮಾಡಲಿಕ್ಕೆ ಎಲ್ಲ ಸೇರಿ 4-5 ಅವರ್ಸ್ ಹೋಗುತ್ತೆ. ಕೊನೆಗೆ ಅಂದ, ವಿರಕ್ತಿ ಬರ್ತಾ ಇದೆ ನನಗೆ, ಏನ್ ಮಾಡಲಿ? ನಾನೇ ಅಷ್ಟು ಪ್ರತಿಮೆಗಳಲ್ಲೂ, ಪ್ರತಿಮೆಗಳು 200, ಇರೋದು ಒಬ್ಬನೇ, ಇರೋದು ಒಬ್ಬನೇ, ಅವನು ಪೂಜೆ ಮಾಡಿದ್ರೆ ಸಾಕು. ಅವರು 200 ಪ್ರತಿಮಾಕ್ಕೂ ಅಭಿಷೇಕ ಮಾಡಿದರೆ ಸಿಟ್ಟಾಗ್ತೀನಿ ಅಂತೆಲ್ಲ ಅದು ಹೇಳಿದ್ನ? ಹೇಳಿಲ್ಲಲ್ಲ. ಅದಕ್ಕೆ 200 ಪ್ರತಿಮೆ ಗಂಟು ಕಟ್ಟು ಮೇಲಕ್ಕಿಡಿ, ಒಂದು ಚಿಕ್ಕದು ಇಟ್ಕೊಂಡು ಪೂಜಾ ಮುಗಿಸಿಬಿಡಿ, ಆ 200ಕ್ಕೂ ಒಂದು ತುಳಸಿ ಹಾಕಿ ಸಾಕು ಅಂದೆ. ಅವ್ರಿಗೆ ಎಷ್ಟು ಸಂತೋಷವೋ, ಎಷ್ಟು ಸಂತೋಷವೋ ಬ್ರಾಹ್ಮಣನಿಗೆ, ಇಷ್ಟು ಸುಲಭವಾಗಿ ಪರಿಹಾರ ಕೊಟ್ಟರಲ್ಲ. ಆನಂದ ಕಾಣಿಸಿದಾಗ ನಮಸ್ಕಾರ ಮಾಡ್ತಾನಾತ, ಎಂಥ ಒಳ್ಳೆ ಮಾತು ಹೇಳಿದಿರಿ, ಪೂಜಾ ಕಾಟ ಆಗಿಬಿಟ್ಟಿತ್ತು ನನಗೆ ಒದ್ದಾಡ. ಹೌದು, ಬಹಳ ಇರುತ್ತೆ. ಇನ್ನ ಒಂದು ಕಡೆ ನೆಲ್ಲೂರಲ್ಲಿ ಹೋಗಿದ್ದೆ, ಅಲ್ಲಿ ವಿಚಿತ್ರವಾದ ಪರಿಸ್ಥಿತಿ. ಆತ ಬಹಳ ಒಂದು 20 ವರ್ಷದಿಂದ ಆತನಿಗೆ, ಆತನ ಮನೆಯಲ್ಲಿ ಗೋಪಾಲಕೃಷ್ಣ ಸಾಲಿಗ್ರಾಮ ಇದೆ, ಅವರ ಮನೆ ದೇವರು ಶ್ರೀನಿವಾಸ, ಅವರಿರುವುದು ನೆಲ್ಲೂರಲ್ಲಿ. ಆ ಕ್ಷೇತ್ರ ಮೂರ್ತಿ ರಂಗನಾಥ, ಬಹಳ ಚೆನ್ನಾಗಿದೆ ರಂಗನಾಥ, ಪಿನಾಕಿನಿ ನದಿ ಅದ್ಭುತವಾಗಿ ಪೆನ್ನಾನಿಗೆ ಬಹಳ ಚೆನ್ನಾಗಿದೆ. ಆದರೆ ಸ್ವಪ್ನದಲ್ಲಿ 3 ಜನ ಬರ್ತಾ ಇದ್ದಾರೆ. ಈತ ಸಾಯಿಗ್ರಾಮ ಪೂಜಾ ಮಾಡಿದ ಕೂಡಲೇ ಶ್ರೀನಿವಾಸ ಬರ್ತಾನಂತೆ, ಅವನಿಗೆ ಯಾಕೆ ಪೂಜೆ ಮಾಡ್ತೀಯ, ನನ್ನ ಪೂಜೆ ಮಾಡಬೇಕಲ್ಲ ಅಂತ ಶ್ರೀನಿವಾಸ ದೇವರು ಹೇಳ್ತಾರಂತೆ.
ಅಷ್ಟೊಳಗೆ ರಂಗನಾಥ ಒಂದು ಅವರಿಬ್ಬರಲ್ಲ ಕ್ಷೇತ್ರಮೂರ್ತಿ ನನ್ನ ನೋಡ್ಕೋಬೇಕು ನೀನು ಅಂತ. ಗೋಪಾಲಕೃಷ್ಣ, ನಾನು ಮನೆಯಾಗಿದ್ದೀನಿ, ನನ್ನ ಬಿಟ್ಟು ಅವ್ರು ನೋಡ್ತೀಯ ಅಂತ. ನನ್ನ ಪ್ರವಚನಕ್ಕೆ ಹೋಗಿದ್ರೆ ನನ್ನೆದುರಿಗೆ ಹೇಳ್ತಾ ಇದ್ದಾನೆ, ಅಲ್ಲಿದ್ದವರು ನನ್ನ ಶಿಷ್ಯನ ತಂದೆ ಅಲ್ರಿ ಮತ್ತು ಸ್ವಪ್ನವಿತ್ತ ಗೊಳೈ ಕುಂತ ಇದ್ದಾರೆ ಮೂರು ಜನ ಸೇರಿ ನನ್ನ ಗೋಪಾಲಕೃಷ್ಣ ಶ್ರೀನಿವಾಸ ರಂಗನಾಥ ಎಷ್ಟು ಕಾಟ ಕೊಡ್ತಾ ಇದ್ದಾರೆ. ಅದಕ್ಕೆ ಈ ಸಾಲಿಗ್ರಾಮ ಇದ್ರೆ ಉಪದ್ರ ಆಗುತ್ತೆ ಅಂತ ನಿಮ್ ಕೊಟ್ಬಿಡ್ತೇನೆ ಅಂದ್ಬಂದ್ಬಿಟ್ಟು ಈ ಗೋಪಾಲಕೃಷ್ಣ ಮನೆಯಾಗಿದ್ರೆ ಪ್ರಾಬ್ಲಮ್ ಆಗ್ತಾ ಇದೆ ಕೊಟ್ಬಿಡ್ತೇನೆ ಅಂತ. ಅವಾಗ ಅಪ್ಪ ಎಷ್ಟು ಪರಾಕಾಷ್ಟ ಇದೆ ಅಂತ. ಆದ್ಮೇಲೆ ಯಾರೋ ಕೇಳಿದ್ರು ಈ ಪ್ರಾಬ್ಲಮ್ ಸೊಲ್ಯೂಷನ್ ಏನು, ಆತ ಸುಳ್ಳು ಹೇಳ್ತಾ ಇಲ್ಲ. ಅಲ್ಲಿ ನೋಡಬೇಕಾಗಿದ್ದು ಏನು ಕಲ್ಪಿಸಿ ಹೇಳ್ತಾ ಇಲ್ಲ, ಸುಳ್ಳು ಹೇಳ್ತಾ ಇಲ್ಲ, ಸತ್ಯವಾಗಿ ಆತನಿಗೆ ಕಾಣಿಸಿ ಹೇಳ್ತಾ ಇದ್ದಾರೆ. ಮತ್ತೆಲ್ಲಿ ಪ್ರಾಬ್ಲಮ್ ಅಂದ್ರೆ ನಿಮ್ಮ ತಲೆಯಲ್ಲಿ ಕೃಷ್ಣ ಬೇರೆ ಶ್ರೀನಿವಾಸ ಬೇರೆ ರಂಗನಾಥ ಬೇರೆ ಅಂತ ದೆವ್ವ ಕೂತಿದೆ, ಅದಕ್ಕೆ ಮೂರು ಜನ ಜಗಳ ಆಡ್ತಾ ಹೇಳ್ತಾ ಇದ್ದಾರೆ, ಅದು ಬಿಟ್ಟು ಎಲ್ಲ ಒಂದೇ ಅನ್ನಿ ಯಾವ ಸ್ವಪ್ನ ಬೀಳಲ್ಲ. ಎಷ್ಟು ಇದೆ ನೋಡಿ, ಹಾಗೆ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸತ್ವಗುಣಕ್ಕೆ ದೇವ ಏನು ಮಾಡುತ್ತಾನೆ, ಮೂರು ಗುಣದವರಿರುತ್ತಾರೆ, ಮೂರು ಗುಣದವರು, ಕೆಟ್ಟ ಗುಣ, ಒಳ್ಳೆ ಗುಣ, ಮಧ್ಯ ಗುಣ, ಸತ್ವ ರಜಸ್ಸು ತಮಸ್ಸು. ಈ ಗುಣದವರಿದ್ರೆ ಯಾವ ಯಾವ ಕಾಲದಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಯಾವುದನ್ನು ಮೇಲಕ್ಕೆ ತರಬೇಕೋ ತಂದಾಗ ಅವರನ್ನು ಮೇಲಕ್ಕೆ ತರ್ತಾನೆ. ಕೇವಲ ದೇವತೆಗಳನ್ನೇ ಮೇಲಕ್ಕೆ ತರಬೇಕು ಅಂತ ದೇವರಿಗಿಲ್ಲ, ದೈತ್ಯನ ಬೈಯೋರಾದರೂ ದೈತ್ಯರನ್ನ ಮೇಲಕ್ಕೆ ತರ್ತಾನೆ, ತನ್ನ ಹೊಗಳೇರಾದರೂ ಕೂಡ ದೈತ್ಯರನ್ನ ಕೆಲವು ಕಾಲ ಕಡಿಮೆ ಮಾಡಿ ದೇವತೆಗಳನ್ನ ಕಡಿಮೆ ಮಾಡುತ್ತಾನೆ. ಹೌದಾ, ಈ ದೇವರು ಕಾಣಿಸೋದೇ ಇಲ್ಲ. ದೇವರು ಕಾಣಿಸಿದ್ರೆ ಡಿಸೈಡ್ ಮಾಡ್ಬೋದಪ್ಪ ಹೀಗೆ ಮಾಡ್ತಾನೆ ಹಾಗೆ ಮಾಡ್ತಾನೆ ಅಂತ. ಈ ದೇವರ ಕುರಿತು ಏನಾದರೂ ಸ್ವಲ್ಪ ಸ್ಟೇಟ್ಮೆಂಟ್ ಕೊಡಿ, ನಮ್ದು ಮನಸ್ಸು ಸಂತೋಷ ಆಗೋದು. ಹೇಳ್ತಾರೆ, ಜ್ಯೋತಿರಾದಿ ರಿವಾಭಾತಿ ಸಂಘಾತಾತ ನವಿಬಿಚ್ಚತೆ ವಿಂದಂತಿ ಆತ್ಮಾನಂ ಆತ್ಮಸ್ಥಂ ಮತಿತ್ವ ಕವಯೋಂತತಃ. ಒಳ್ಳೆ ಮಾತು ಹೇಳ್ತಾರೆ. ಒಬ್ಬನಿಗೆ ಅವನು ಎಂದು ಕೂಡ ಹಾಲು ಕಾಸಿಲ್ಲ, ಹೆಪ್ಪು ಕೊಟ್ಟಿಲ್ಲ, ಬೆಣ್ಣೆ ಕಡಿದಿಲ್ಲ, ಮೊಸರು ಕಡಿದಿಲ್ಲ, ಬೆಣ್ಣೆ ತೆಗೆದಿಲ್ಲ, ಕಾಸಿಲ್ಲ, ತುಪ್ಪ ಮಾಡಲಿಲ್ಲ, ಸಬ್ಜೆಕ್ಟೇ ಗೊತ್ತಿಲ್ಲ ಅವನಿಗೆ. ಡೈರೆಕ್ಟ್ ಡೈರಿಯಿಂದ ಹಾಲು ತರ್ತಾನೆ ಅಥವಾ ತುಪ್ಪ ತರ್ತಾನೆ ಅಷ್ಟೇ. ಅವನೆದುರಿಗೆ ಹಾಲಿಟ್ರು, ಇದರೊಳಗೆ ತುಪ್ಪ ಇದೆ ಅಂದ್ರು. ಅವನ ಕೈಯೆಲ್ಲ ಆಡಿಸಿದ, ಇದ್ರ ತುಪ್ಪ ಹೇಳಿದ್ರಿ, ಸುಮ್ಮನೆ ಹುಚ್ಚಿಡ್ತೀರಾ, ತುಪ್ಪ ಪ್ಯಾಕೆಟ್ ಬೇರೆ ಬರುತ್ತೆ ನೋಡ್ರಿ, ಟೇಸ್ಟ್ ಹೇಗಿರುತ್ತೋ, ಹಾಲೆ ಬೇರೆ ತುಪ್ಪ ಬೇರೆ ಅಂದ. ಅವಾಗ ಅವನ ಕಣ್ಣೆದುರಿಗೇನೆ ಕಾಸಿ ತೆಪ್ಪು ಕೊಟ್ಟು ಮೊಸರು ಮಾಡಿ ಕಡಿದು ತುಂಬಾ ಇದೆ, ಬೆಣ್ಣೆ ತೆಗೆಯೋದೇ ನಮ್ಮವರು ಮರೆತೋಗ್ಬಿಟ್ಟಿದ್ದಾರೆ. ಹೌದ್ ತಾನೆ, ಆ ಡೈರೆಕ್ಟ್ ಪ್ಯಾಕೆಟ್ ಅದೇನೋ ಕೊಳತೋಗೋದು ವಾಸನೆ ಇರುತ್ತೆ, ಯಾವುದಾ ಬೆಣ್ಣೆ ಆ ನಂದಿನಿದು ಯಾವಾಗಿಂದೋ ಇರುತ್ತೆ, ಅದು ತಂದು ದೇವರು ಫ್ರೆಶ್ ಆಗಿ ಕೊಡ್ತಾರೆ. ಏನ್ರಿ ಮಸೂದನವರೇ, ಫ್ರೆಶ್ ಆಗಿರುತ್ತ ಇರಲ್ಲ, ಯಾವಾಗಿಂದೋ ಕೂತಿರುತ್ತೆ. ಆ ಬೆಣ್ಣೆ ವಾಸನೆ ನಮಗೆ ಹೊಟ್ಟೆಯಲ್ಲಿ ಸಂಕಟ ಬರ್ತಾ ಇರುತ್ತೆ. ಆ ಬೆಣ್ಣೆಗೆ ಅದು ತಗೊಂಡು ತುಪ್ಪ ಉಗ್ಗಿಗೆ ಹಾಕೊಂಡು ತಿಂತಾ ಇರ್ತಾರೆ. ಅದೇ ಫ್ರೆಶ್ ಆದ ಬೆಣ್ಣೆ ತೆಗರಿ, ಫ್ರೆಶ್ ಆಗಿರುತ್ತೆ. ಸರಿ, ಅವನು ತೆಗೆದು ನೋಡಿಸಿದ್ದಾಯ್ತು, ಅವನಿಗೆ ಗೊತ್ತಾಯ್ತು ಹಾಲೊಳಗೆ ತುಪ್ಪ ಇದೆ ಅಂತ, ಅವನಿಗೆ ಚೆನ್ನಾಗಿ ಕನ್ಫರ್ಮ್ ಆಯಿತು. ಹಾಗೆಯೇ ಭಗವಂತ ಎಲ್ಲ ಜೀವರಾಶಿಗಳಲ್ಲಿ ಇರ್ತಾನೆ, ಎಲ್ಲ ಜೀವರಾಶಿಗಳಲ್ಲಿ ಇರ್ತಾನೆ, ಹಾಲಿನೊಳಗೆ ತುಪ್ಪ ಇದ್ದಂತೆ ಎಲ್ಲ ಕಡೆ ಇರ್ತಾನೆ. ಆದರೆ ಕಾಣಿಸಲ್ಲ, ಹಾಲಲ್ಲಿ ತುಪ್ಪ ಕಾಣಿಸತ್ತ, ಕಾಣಿಸಲ್ಲ. ಮತ್ತೆ ಆ ಹಾಲಿನಲ್ಲಿರುವ ತುಪ್ಪ ಪಡೆಯಬೇಕಾದ್ರೆ ಏನ್ ಮಾಡಬೇಕು ಅಂದರೆ ಹಾಲನ್ನ ಕಾಸಬೇಕು ಮೊದಲು. ಅದಕ್ಕಂದ್ರು ಹಾಗಾದ್ರೆ ಎಲ್ಲ ಜನರಲ್ಲಿ ದೇವರಿದ್ರೆ ಎಲ್ಲರನ್ನ ಕಾಸಬೇಕಾ, ಇಲ್ಲ, ಎಲ್ಲರೊಳಗೆ ದೇವರಿದ್ದಾರೆ ಇದ್ದಾರೆ ಇದ್ದಾರೆ ಎಂಬುದು ಕಾಸೋದು, ಕಾನ್ಸ್ಟೆಂಟ್ ಆಗಿ ಬೆಂಕಿ ಕೊಡೋದು, ದೇವರಿದ್ದಾರೆ ಇದ್ದಾರೆ ಅಂತ. ಸುಮ್ಮನೆ ಒಂದು ಕಡೆ ಕೂತು ಹೇಳ್ತಾ ಇದ್ರೆ ಏನ್ ಬರುತ್ತೆ, ನಿದ್ದೆ ಬರುತ್ತೆ. ಹೌದ್ ತಾನೆ, ಅದಕ್ಕೇನ್ ಮಾಡಬೇಕು, ಕಾಣಿಸಿದ ಪ್ರತಿಯೊಂದು ವ್ಯಕ್ತಿಯಲ್ಲಿ ಆ ದೇವರಿದ್ದಾರೆ ಈ ಆಕಾರದಲ್ಲಿ ಹೇಗೆ ಇದ್ದಾರಾ ಇಲ್ವಾ. ಅದೇ ವ್ಯಕ್ತಿ ಕಾಫಿ ಕುಡಿತಾ ಇದ್ರು, ಹತ್ತು ನಿಮಿಷದ ಕೆಳಗೆ, ಹತ್ತು ನಿಮಿಷ ಆದ್ಮೇಲೆ ಫೋನ್ ಬಂತು ಕೃಷ್ಣಾರ್ಪಣ ಅಂತ. ಹತ್ತು ನಿಮಿಷದ ಕೆಳಗೆ ಚೆನ್ನಾಗಿ ಮಾತಾಡ್ತಾ ಇದ್ರು, ನಗ್ತಾ ಇದ್ರು, ಎಲ್ಲ ಇತ್ತು. ಈ ಹೋಗಿ ನೋಡಿ ಸೆಡ್ಕೊಂಡಿದೆ, ಕೈ ಕೈ ಕಾಲೆಲ್ಲ ಇದೆ, ಮಾತಾಡಲ್ಲ, ಏನೂ ಇಲ್ಲ. ಆಗ ಅರ್ಥ ಆಯ್ತು, ಒಳಗೆ ದೇವರಿದ್ರೆ ಮಾತಾಡ್ತಾರೆ ಎಲ್ಲ ಇರುತ್ತೆ, ದೇವರಿಲ್ಲದಿದ್ರೆ ಕೃಷ್ಣಾರ್ಪಣ ಅಂತ ಗೊತ್ತಾಯ್ತಲ್ವಾ, ಅದಂತ ಗೊತ್ತಲ್ವಾ. ಇದು ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು.
ಆದರೆ ಪ್ರಾಕ್ಟಿಕಲ್ಲಿ ಅಪ್ಲೈ ಮಾಡಲ್ಲ ನಾವು. ಏನಂತ ಪ್ರತಿಯೊಬ್ಬರನ್ನ ನೋಡಿದಾಗ, ಅವರು ಕದಲೋದು ನೋಡಿದಾಗ, ಇದು ಕಂಪಲ್ಸರಿ ಬರ್ತಾ ಬರಬೇಕು. ಓಹೋ ಇವರು ಕದಲ್ತಾ ಇದ್ದಾರೆ, ದೇವರಿದ್ದಾರೆ, ಇದ್ದಾರೆ ಇದ್ದಾರೆ. ಅವಾಗ ಎಷ್ಟು ಸಲ, ನಾಲ್ಕು ಸಲ ಹೇಳಿ ಸಾಕಲ್ವಾ? ಇದೇ ಪ್ರಾಕ್ಟೀಸ್. ಈ ಸೋಮಾರಿತನ, ಬೇಸರ, ಈ ಎರಡೇ ನಮ್ಮ ಫ್ರೆಂಡ್ಸ್. ಅದನ್ನು ಓಡಿಸ್ಬೇಕಂತೆ. ಸದಾ ಎಲ್ಲರಲ್ಲಿ ದೇವರ ಚಿಂತನೆ ಮಾಡ್ತಾ ಇದ್ದಾನೆ 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 ಅಂತ ಹೆಪ್ಪು ಕಾಸ್ತಾ ಇದ್ರೆ ಅದು ಗಟ್ಟಿ ಆಗುತ್ತೆ. ಈಗ ನೋಡಿ, ಈಗ ನೋಡಿ, ದೇವರಿದ್ದಾರೆ ಅಂತ ಗೊತ್ತು, ನೆನಪಾಗಲ್ಲ. ಯಾರನ್ನು ನೋಡಿದ್ರು ಅವರೇ ಕಾಣಿಸ್ತಾರೆ, ದೇವರು ನೆನಪಾಗಲ್ಲ. ಆದರೆ ಅದು ಚೆನ್ನಾಗಿ ಕಾಸಿದರೆ, ಚೆನ್ನಾಗಿ ಚಿಂತನೆ ಮಾಡುತ್ತಾ ಬಂದರೆ ಅದಕ್ಕೆ ಹೆಪ್ಪು ಕೊಡಬೇಕಂತೆ, ಮಜ್ಜಿಗೆಯಿಂದ. ಆ ಮಜ್ಜಿಗೆಯೋ ಮೊಸರಿಂದ ಹೆಪ್ಪು ಕೊಡ್ತೀರಲ್ಲ, ಅದು ಯಾವ್ದರಿಂದ ಬಂದಿರ್ಬೇಕ್ರಿ? ಹಾಲಿಂದ ತಾನೆ. ಹಾಲಿಂದ ಬಂದ ಮಜ್ಜಿಗೆಯಿಂದ ಹಾಲಿಗೆ ಮತ್ತು ಹಾಕಿದ್ರೆ ಗಟ್ಟಿ ಆಗುತ್ತೆ. ಹಾಗೆ ಆ ದೇವರನ್ನ, ಸರ್ವತ್ರ ದೇವರನ್ನ ಚಿಂತನೆ ಮಾಡಿ 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 ದೇವರನ್ನ ಕಂಡಂತಹ ವ್ಯಕ್ತಿಗಳು, ಗುರುಗಳಿರ್ತಾರಲ್ವ, ಅವರು ತಮ್ಮ ಮಾತು ಹೆಪ್ಪು ಕೊಡುತ್ತೆ, ಆಶೀರ್ವಾದ ಹೆಪ್ಪು ಕೊಟ್ಟರೆ ನಮ್ಮಲ್ಲಿ ಜ್ಞಾನ ಗಟ್ಟಿಯಾಗುತ್ತೆ, ಮೊಸರಾಗುತ್ತೆ. ಅವಾಗ ಯಾರನ್ನು ನೋಡ್ತಾ ಇದ್ರು ಕೂಡ ದೇವರೇ ಕಾಣಿಸ್ತಾರೆ, ಅವ್ರು ಕಾಣಿಸಲ್ಲ. ಹೇಗೆ? ಕನ್ನಡಿ, ಅದರೊಳಗೆ ದಿನ ಆಗೋ ಮುಖ ನೋಡ್ಕೊಳ್ತೀರಾ? ಹೌದಲ್ವ? ನೋಡ್ಕೊಳ್ಳೋ ಕಾಲಕ್ಕೆ ಬರ್ತೀರಾ, ನೋಡಿಕೊಂಡು ಹಿಕ್ಕಿ ಹೋಗೋದಷ್ಟೇ. ಕನ್ನಡಿ ನೋಡ್ತಾ ಕೊಡ್ತೀರಾ? ಕನ್ನಡಿ ನೋಡೋದೇ ಇಲ್ಲ, ನಿಮ್ ಮುಖ ಮಾತ್ರ ನೋಡ್ಕೊಂಡು ಹೋಗ್ತಾ ಇರ್ತೀರಾ. ಯಾರೋ ಕೇಳಿದ್ರು ಕನ್ನಡಿ ಯಾರು ನೋಡಲ್ಲ, ಅದು ಅದಲ್ಲ, ಅದು ನೋಡೋಷ್ಟು ಪೇಷನ್ಸ್ ನಮ್ಗಿಲ್ಲಯ್ಯ, ಕೆಲಸ ಆಗ್ಬೇಕು, ನನ್ನ ಮುಖ ಕಾಣಿಸಿದ್ರೆ ಸಾಕು ಅಂತ. ಇನ್ನು ಮುಖನೂ ಕಾಣಿಸೋದಷ್ಟು ಚೆನ್ನಾಗಿದ್ರೆ ಅವಾಗ ಕನ್ನಡಿ ಕಡೆ ಒರೆಸ್ಲಿಕ್ಕೆ ನೋಡ್ತೀವಿ. ಹೌದ್ ತಾನೆ? ಹಾಗೆ ಇಡೀ ಜಗತ್ತಿನಲ್ಲಿರುವ ಪ್ರತಿಯೊಂದು ಚೇತನ ರಾಶಿ ಕನ್ನಡಿ ಥರ, ಅದರೊಳಗೆ ದೇವರಿದ್ದಾರೆ. ಅದನ್ನು ಅಭ್ಯಾಸ ಮಾಡ್ತಾ 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 ಬಂದ್ರೆ ಕೊನೆಗೆ ಇವರನ್ನ ಮರಿತಾ ಬರ್ತೀವಿ, ದೇವರಲ್ಲೇ ನೋಟ ಬರ್ತಾ ಬರುತ್ತೆ. ಅಂಥ ಮೊಸರು ಗಟ್ಟಿ ಜ್ಞಾನ ಬರುತ್ತೆ. ಅಂಥ ಗಟ್ಟಿ ಜ್ಞಾನವನ್ನ ಕಡಿಬೇಕಂತೆ. ಕಡಿಯೋದು ಅಂದ್ರೆ ಏನು? ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನದಲ್ಲಿ ಏನೇನ್ ನಡೀತಾ ಇದ್ರು ಇವನೇ ಮಾಡಿಸ್ತಾನೆ, ಇವನೇ ಮಾಡಿಸ್ತಾನೆ, ಇವನೇ ಮಾಡಿಸ್ತಾನೆ. ಕಡಿಯೋದು, ಬೆಣ್ಣೆ ಕಡ್ದಿದ್ದೀರಾ ನೀವು? ಹೌದು, ಬೆಣ್ಣೆ ಕಡ್ದಿದ್ದೀರಾ? ಮೊಸರು ಕಡ್ದು ಬೆಣ್ಣೆ ಮಾಡಿದಿರಾ? ಹೇಗ್ ಮಾಡ್ತೀರಾ? ಹಾ, ಕಡಗೋಲೆ, ಕೈಯಿಂದ ಕಡ್ಲಿಕ್ಕಾಗಲ್ಲ, ಕಡಗೋಲಿಂದ. ಆದರೆ ಅಲ್ಲೊಂದು ಟೆಕ್ನಿಕ್ ಇದೆ, ಅದು ಯಾವಾಗ ಬೆಣ್ಣೆ ಕಡಿಯೋರಿಗೆ ಮಾತ್ರ ಗೊತ್ತದು. ಏನದು ಅಂದ್ರೆ, ಬೆಣ್ಣೆ ಚೆನ್ನಾಗಿ ಬರಬೇಕಾದ್ರೆ ಎದುರು ಬೆಣ್ಣೆ ಅಂತ ಹಾಕ್ತಾರೆ. ಮೊದಲೇ ತೆಗೆದ ಬೆಣ್ಣೆ ಇರುತ್ತಲ್ಲ, ಚೂರು ಹಾಕಿದ್ರೆ ಬೇಗ ಬೆಣ್ಣೆ ಬರುತ್ತೆ. ಆ ಟೆಕ್ನಿಕ್ ಗೊತ್ತಿಲ್ಲ, ಗಂಟೊತ್ತು ಆದ್ರೂ ಕೈ ನೋವಾಗ್ತಾರೆ, ಇಷ್ಟೇ ಬೆಣ್ಣೆ ಬರುತ್ತೆ. ಎದುರು ಬೆಣ್ಣೆ ಹಾಕ್ಬೇಕಂತ. ಇದಕ್ಕೆ ಎದುರು ಬೆಣ್ಣೆ ಅಂದ್ರೆ ನಾವು ಕಡಿಯೋದು ನಮ್ ಬಂದ ಜ್ಞಾನ. ಅದಕ್ಕೆ ಕಡಿಯೋ ಕಾಲಕ್ಕೆ ದೊಡ್ಡವರ ಆಶೀರ್ವಾದವೆಂಬ ಇದು ಬಂದ್ರೆ ಚೆನ್ನಾಗಿ ಕಡಿಯೋದಾಗತ್ತೆ, ಬೆಣ್ಣೆ ಹುಟ್ಟುತ್ತೆ. ಆ ಬೆಣ್ಣೆ ಏನು? ಹರಿ ಇದ್ದೇ ಇದ್ದಾನೆ ಅಂತ. ಆ ಇದ್ದೇ ಇದ್ದಾನೆ ಎಂಬುದನ್ನ ಧ್ಯಾನದಲ್ಲಿ ಕೂತು ಚಿಂತನೆ ಮಾಡಿದಾಗ ದೇವ ಕಾಣಿಸ್ತಾನೆ ತುಪ್ಪತ್ತರ. ಅಷ್ಟು ಹೇಳಿದ್ರು. ಇಷ್ಟೆಲ್ಲ ಒಂದು ಪಂಕ್ತಿಯಲ್ಲಿ ಸೆಟಪ್ ಮಾಡ್ತಾ ಇದ್ದಾರೆ ನಮ್ಮ ವೇದವ್ಯಾಸರು. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಇಂಥ ಭಗವಂತ ವಿಶೇಷವಾಗಿ ಎಲ್ಲರೊಳಗೂ ಇರ್ತಾನೆ, ಎಲ್ಲರೊಳಗೂ ಇರ್ತಾನೆ, ಎಲ್ಲ ಕೆಲಸ ಮಾಡಿಸ್ತಾ ಇರ್ತಾನೆ. ಅವನನ್ನು ನೋಡೋದೇ ಭಾಗವತ ಅಂದರು. ಅದಕ್ಕೆ ಹಿಂದೆ ನಡೆದಂತ ಒಂದು ಕಥೆಯನ್ನ ಹೇಳ್ತಾ ಬರ್ತಾ ಇದ್ದಾರೆ. ಏನು ಕಥಾ? ಅದಕ್ಕೆ ಹೇಳ್ತಾರೆ, ರಾಜಸೂಯ ಯಾಗ ನಡೆಯಿತು. ರಾಜಸೂಯ ಯಾಗ ಧರ್ಮರಾಜ ಮಾಡಿದ. ಅಂತ ಕಾಲಕ್ಕೆ ಅಗ್ರ ಪೂಜಾ, ಮೊದಲು ಪೂಜೆ ಯಾರಿಗೆ ಮಾಡಬೇಕು ಅಂತ ನಿಶ್ಚಯ. ಕೃಷ್ಣನಿಗೆ ಮಾಡಬೇಕು ಅಂತ ಎಲ್ಲರೂ ನಿಶ್ಚಯ ಮಾಡಿದರು. ಯಾವಾಗಲೂ ಈ ಮಧ್ವಾಚಾರ್ಯರು ಎರಡು ಕೈ ತೋರಿಸ್ತಾರಲ್ಲ, ಎರಡು ಬೆರಳು, ಒಂದು ಹೂ ಅಂದ್ರೆ ಒಂದು ಹೂ ಹೂ ಎಂಬುದು ಇದ್ದೇ ಇರ್ತಾರೆ ಅಂತ ಅರ್ಥ. ಅದು ಯಾವುದೇ ಕೆಲಸ ಮಾಡಲಿ, ಅದಕ್ಕೆ ಅವ್ರ ಮೊದಲೇ ಅರ್ಥ ಆಗಿತ್ತು ಮಧ್ವಾಚಾರ್ಯರಿಗೆ. ಎರಡು ಕೈ ಬೆಳ್ಳೆ ಅಂತ ನೋಡಿಸಿ ಹೇಳಿ, ಏಕಾದಶಿ ಎರಡು, ಕೃಷ್ಣಾಷ್ಟಮಿ ಎರಡು, ಏನು ಮಾಡಿದ್ರು ಎರಡು, ಇನ್ನ ಹೀಗೆ ತೋರಿಸಿಲ್ಲ, ಅವು ಎರಡೇ ತೋರಿಸಿದ್ರು.
ಇದಿಲ್ಲ, ಮೂರಿದೆ. ಹೌದು, ಒಬ್ಬರಿಗೆ ಅವತ್ತು ಏಕಾದಶಿ, ಇನ್ನೊಬ್ಬರಿಗೆ ದಶಮಿ ಅವತ್ತು. ಮಾರನೇ ದಿನ ಅವರಿಗೆ ಏಕಾದಶಿ, ಇವರಿಗೆ ದ್ವಾದಶಿ. ಇದಲ್ಲದೆ ಇನ್ನೊಬ್ರು ಇರ್ತಾರೆ, ನಾವು ಎರಡೂ ಬೇಡ ಅಂತ ಹೇಳ್ಬಿಟ್ಟು ಮೂರನೇ ದಿನ ಏಕಾದಶಿ ಮಾಡಿ ನಾಲ್ಕನೇ ದಿನ ದ್ವಾದಶಿ ಮಾಡೋರು ಇರ್ತಾರೆ. ಎಷ್ಟು ಪಂಗಡಗಳು ನಮ್ಮಲ್ಲಿ, ಭಿನ್ನತ್ವದಲ್ಲಿ ಏಕತ್ವ ಅಂತ ಎಲ್ಲ ಒಟ್ಟಿಗೆ ಇರ್ತೇವೆ. ಸರಿ, ಇಲ್ಲಿ ಯಾಕಂದ್ರೆ ನೋಡಿ ನೋಡಿ ಸಾಕಾಗಿದೆ, ಎಲ್ಲಕ್ಕೂ ನೋಡಿ ಸಾಕಾಗಿದೆ. ಅಲ್ಲ, ಎಲ್ಲರನ್ನ ಒಟ್ಟು ಮಾಡಿ ಒಂದೇ ಏಕಾದಶಿ ಮಾಡ್ಬೋದಲ್ಲ. ಎಲ್ಲರೂ ಒಟ್ಟು ಸೇರ್ತಾರೆ, ಎಲ್ಲರೂ ಒಟ್ಟು ಸೇರ್ತಾರೆ, ಎಲ್ಲರಿಗೂ ಒಂದೇ ಮಾತು, ಒಂದೇ ಏಕಾದಶಿ ಇರಬೇಕು ಅಂತ. ಎಲ್ಲರೂ ಒಂದೇ ಹೇಳ್ತಾರೆ, ಒಂದೇ ಏಕಾದಶಿ ಇರಬೇಕು ಅಂತ. ಹೇಗೆ? ನಮ್ಮ ಪ್ರಕಾರನೇ ಇರಬೇಕು ಅಂತ ಎಲ್ಲರೂ. ಅದು ತೀರೋದಿಲ್ಲ, ಏನೂ ಇಲ್ಲ, ಯಾರು ಬಿಟ್ಕೊಡೋದಿಲ್ಲ. ಅವರವರ ಏನು ಸ್ಕ್ರಿಪ್ಟ್ಸ್ ಯಾರು ಬಿಟ್ಕೊಡಲ್ಲ, ಅವ್ರು ಯಾರು ಬಿಟ್ಕೊಡಲ್ಲ, ರಿಪೇರ್ ಮಾಡ್ಲಿಕ್ಕೆ ಯಾರು ಮುಂದೆ ಬರಲ್ಲ. ಎಲ್ಲ ಚರ್ಚೆ ಮಾಡಿ ನಿಮ್ದು ನಿಮ್ಗೆ ನಮ್ದು ನಮ್ಗೆ ಅಂತ ಹೊರಟೋಗ್ತಾರೆ. ಒಟ್ಟಾರೆ ಕೂತವರು ಕೇಳಿದವರೆಲ್ಲ ಹೀಗೆ ನೋಡ್ಕೊಂಡು ಒಂದು ಗಂಟೆ ಎರಡು ಗಂಟೆ ನಾಲ್ಕು ಗಂಟೆ ಆದ್ಮೇಲೆ ಇನ್ನಾಯ್ತು, ಈ ಸಭೆಯಲ್ಲಿ ಇದೊಂದು ನಿರ್ಣಯ ಆಗಲ್ಲ, ಊಟಕ್ಕೆ ಹೋಗೋಣ ಅಂತ ಹೋಗ್ಬಿಡ್ತಾರೆ. ಅದನ್ನ ನಮ್ಮ ಮನೆ ಬರೋದು ಅಷ್ಟೇ ತಾನೆ. ಸರಿ, ಯಾಕೆ ಹೇಳಿದೆ? ಮಧ್ವಾಚಾರ್ಯ ಎರಡು ಅಂತ ಹೇಳಿದ್ರು. ಇಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣನಿಗೆ ಅಗ್ರ ಪೂಜಾ ಮಾಡಬೇಕು ಅಂದ್ರೆ ಬೇಡ ಅಂತ ಸೆಟಪ್ ಕೂತಿದೆ. ದುರ್ಯೋಧನಾದಿಗಳೆಲ್ಲರೂ ಕೂತಿದ್ದಾರೆ, ಅದರಲ್ಲಿ ಶಿಶುಪಾಲ ಮಹಾಭೀಕರ, ಅವನಿಗೆ ತೊದಲು ನುಡಿ ಬಂದಾಗಲಿಂದ ದೇವರನ್ನ ಬೈತಾ ಇದ್ದಾನವನು. ಅಷ್ಟು ಪ್ರಾಕ್ಟೀಸ್ ಅವನು. ನಮಗೆ ಹುಡುಗರಿಗೆ ತೊದಲು ನುಡಿ ಬಂದಾಗಿಂದ ಕೃಷ್ಣಾರಾಮ ಅಂತ ನಾವು ಹ್ಯಾಕ್ ಪ್ರಾಕ್ಟೀಸ್ ಮಾಡಿಸ್ತೀವೋ, ಅವನು ದೇವನ ಬೈಯೋದಲ್ಲಿ ಅಷ್ಟೇ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದ. ಬೈತಾ ಇದ್ದಾನೆ, ಕೊನೆಗೆ ಪಾಪದ ಕೊಡ ತುಂಬಿತ್ತು, ಅವನ ತಲೆ ಕತ್ತರಿಸಿದ ಭಗವಂತ ಚಕ್ರದಿಂದ. ಅವಾಗ ಹೇಳುತ್ತಾರೆ, ಅವನ ಒಳಗಿಂದ ಜ್ಯೋತಿ ಬಂದು ದೇವರ ಪಾದಕ್ಕೆ ಸೇರಿತು, ಅಂದರೆ ಸಾಯುಜ್ಯ ಮೋಕ್ಷ ಬಂತು. ಅದು ನೋಡುತ್ತಾ ಇದ್ದಾರೆ, ಅಪ್ಪ ವಾಸುದೇವೇ ಭಗವತಿ ಸಾಯುಜ್ಯಂ ಚೇದಿ ಭೂಭುಜ. ನಾರದರನ್ನ ಧರ್ಮರಾಜ ಕೇಳ್ತಾನೆ, ಇದೇನಿದು ಅನ್ಯಾಯ? ದೇವರನ್ನ ಸದಾ ಬೈತಾ ಇದ್ದ ಇವ, ಏಕಾಂತ ಭಕ್ತರಿಗೂ ಸಿಗಲ್ಲ ಸಾಯುಜ್ಯ ಮೋಕ್ಷ, ಇವನು ಹೇಗೆ ಸಿಕ್ಕಿದೆ? ಒಂದು ವೇಳೆ ಬೈದ್ರೆ ಸಾಕು ದೇವರನ್ನ ಮೋಕ್ಷ ಆಗುತ್ತೆ ಎಂಬುದಾದ್ರೆ, ಈ ಎರಡೇ ಕಾಸಿ ಮೂರೇ ಕಾಸಿ ಉಪವಾಸ ವನವಾಸ ಈ ಪೂಜೆಗಳೆಲ್ಲ ಯಾಕೆ? ಬೆಳಿಗ್ಗೆದ್ದು ಬೆಡ್ ಕಾಫಿ ಕುಡಿದು ಒಂದು ಗಂಟೆ ಬೈಯೋದು, ಮಧ್ಯಾಹ್ನ ಒಂದು ಗಂಟೆ ಬೈಯೋದು, ಅಥವಾ ದಿನ ಎಲ್ಲ ಬೈತಾ ಇರೋದು ಅಷ್ಟೇ ಅಲ್ವಾ? ಸುಲಭ. ಅದರಲ್ಲಿ ಇದು ತಿನ್ನಬಾರ್ದು ಅದು ತಿನ್ನಬಾರ್ದು ಅಂತಿಲ್ಲ, ಕಂಡ ಕಂಡ ಕಡೆ ತಿನ್ಬಹುದು, ಏನು ಬೇಕಾದ್ರೂ ಮಾಡಬಹುದು, ಹೌದಾನೆ? ಮೋಕ್ಷ ಅಂದ್ರೆ ಗ್ಯಾರಂಟಿ ಅದಲ್ಲ ಅಂದ್ರು. ಮತ್ತ್ಯಾಕೆ ಹೀಗಾಯಿತು? ಒಂದು ಕಡೆ ವೇನ ಅವನು ದೇವರನ್ನು ಬೈದಿದ್ದ, ಅವನ ತಮಸ್ಸಿಗೆ ಹಾಕಿದ್ರು, ಇಲ್ಲಿ ಇವನನ್ನ ಸಾಯುಜ್ಯ ಮೋಕ್ಷ ಕೊಟ್ಟಿದ್ದಾರೆ. ಈ ದೇವರ ವಿಷಯ ನಂಗೆ ಅರ್ಥ ಆಗ್ತಾ ಇಲ್ಲ, ಒಂದು ಕಡೆ ಹಾಗೆ ಮಾಡ್ತಾನೆ, ಒಂದು ಕಡೆ ಹೀಗೆ ಮಾಡ್ತಾನೆ. ಅವಾಗ ಶುಕ ನಾರದರು ಹೇಳ್ತಾರೆ, ಇಲ್ಲಯ್ಯ ಇದರಲ್ಲಿ ಜಯ ವಿಜಯರು ಅಂತ ದೇವರ ಪಾರ್ಷದರು, ದೇವರ ಸೇವಾ ಮಾಡುವಂಥವರು, ದೇವರ ಬಾಗಿಲಲ್ಲಿರುವಂಥವರು, ಅವರಿಬ್ಬರು ಬಂದಿದ್ದಾರೆ. ವಿಪ್ರಶಾಪಾತ್ ಪದಚ್ಯುತೌ ಅಂದರು. ಸನಕ ಸನಂದನಾದಿಗಳೆಲ್ಲ ಒಂದು ಸಲ ವೈಕುಂಠಕ್ಕೆ ಹೋದರಂತೆ. ವೈಕುಂಠದಲ್ಲಿ ಎರಡು ಭಾಗ ಇದೆ, ಅದೇ ಕೇಳ್ತಾ ಇದ್ದಾರೆ. ಯಾರು? ಧರ್ಮರಾಜ. ವೈಕುಂಠದ ಕುರಿತು ಹೇಳುವಾಗ ದಾಸರೊಂದು ಪದ ಹೇಳ್ತಾರೆ, ಇವನ ಪುರಕ್ಕೆ ಹೋದವರು ಒಮ್ಮಿಗನ್ನ ತಿರುಗಿ ಬರರು ಅಂತ. ನಾನ್ ರಿಟರ್ನಬಲ್ ಬೇಸಿಸ್, ಮೋಕ್ಷಕ್ಕೆ ಹೋದರೆ ರಿಟರ್ನ್ ಆಗಲ್ಲ ಮತ್ತು ಅಲ್ಲೇ ಪರ್ಮನೆಂಟ್ ಆಗಿ. ಇಲ್ಲಿ ನೋಡಿದ್ರೆ ಶಾಪ ಪಡ್ಕೊಂಡು ಬಂದ್ರಿ ಅವರು, ವೈಕುಂಠದಲ್ಲಿರುವವರೇ ತಿರುಗಿ ಬಂದ್ರಲ್ಲ, ಮತ್ತೆ ನಾವು ಹೋಗಲ್ಲ ಅಲ್ಲಿ ಹೋದವರು ಮತ್ತು ರಿಟರ್ನ್ ಬರಲ್ಲ ಅಂತ ಗ್ಯಾರಂಟಿ ಏನು? ಅವಾಗ ಹೇಳ್ತಾರೆ, ಇಲ್ಲ ಅದರಲ್ಲಿ ತುಂಬಾ ಮಾತುಗಳು ಬರ್ತಾ ಇವೆ. ದೇಹೇಂದ್ರಿಯಾಸು ಹೀನಾನಾಂ ವೈಕುಂಠ ಪ್ರವಾಸಿನಾಂ ದೇಹ ಸಂಬಂಧ ಸಂಬಂಧಂ ಏದ ಅಖ್ಯಾತಮ ರಹಸಿ. ಈ ಲಿಂಗ ದೇಹ ನಮಗಿದೆ, ಅದರಿಂದಾಗಿ ದೇಹಗಳು ಬರ್ತಾ ಇವೆ. ವೈಕುಂಠಕ್ಕೆ ಹೋದವರಿಗೆ ಲಿಂಗ ದೇಹವೇ ಇರಲ್ಲ, ಇನ್ನು ಬೇರೆ ದೇಹಗಳು ಬರಲಿಕ್ಕೆ ಹೇಗೆ ಸಾಧ್ಯ? ಅವಾಗಾದ್ರೂ ಲಿಂಗ ದೇಹ ಕಳ್ಕೊಂಡು ಹೋಗುವವರು ಇರುವಂತಹ ಸ್ಥಾನ ಮುಕ್ತ ಸ್ಥಾನ ವೈಕುಂಠದಲ್ಲಿ, ಲಿಂಗ ದೇಹ ಸಹಿತವಾಗಿರುವಂಥವರು ಇರುವುದು ವೈಕುಂಠದಲ್ಲೇ ಇನ್ನೊಂದು ಪೋರ್ಷನ್ ಅಮುಕ್ತ ಸ್ಥಾನ ಅಂತ.
ಅಲ್ಲಿದ್ದವರಿಗೆ ಮಾತ್ರ ಶಾಪಾದಿಗಳು ಬರುತ್ತೆ. ಯಾಕೆ ಲಿಂಗ ದೇಹ ಹೋಗಿರಲ್ಲ, ಅವರಿಗಿನ್ನ ಪ್ರಾರಂಭ ಕೂತಿರುತ್ತೆ, ಆದ ಕಾರಣ ಹೀಗಾಗುತ್ತೆ ಎಂದು. ಸರಿ, ಇದರಲ್ಲಿ ಒಳ್ಳೆ ಮಾತನ್ನ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಸನಕ ಸನಂದನಾದಿಗಳೆಲ್ಲ ಒಂದು ಸಲ ಅಮುಕ್ತ ಸ್ಥಾನಕ್ಕೆ ಪ್ರಧಾನ ದ್ವಾರದ ಜಯ ವಿಜಯ ದ್ವಾರದಲ್ಲಿ ಬಂದರಂತೆ. ಬಂದ್ರೆ ಅದು ಮೋಕ್ಷ ದ್ವಾರ, ಭಗವಂತನ ಕಡೆ ಹೋಗುವ ದ್ವಾರ. ದ್ವಾರಕಾಧೀಶನ ದರ್ಶನ ಮಾಡಿದ್ದೀರಾ? ದ್ವಾರಕಾಧೀಶ ಒಳಗೆ ದಿನ ಹೋಗ್ತಾ ಇದೀವಲ್ಲ, ಎರಡು ದ್ವಾರಗಳಿವೆ, ಒಂದು ಮೋಕ್ಷ ದ್ವಾರ, ಒಂದು ಸ್ವರ್ಗ ದ್ವಾರ ಅಂತ. ಅದು ಗೊತ್ತಾ ಅಂದ್ರು? ಗೊತ್ತಿಲ್ಲಲ್ವಾ? ನಾವು ಡೈರೆಕ್ಟ್ ಆಗಿ ದೇವರ ಮುಂದಿನಿಂದ ಹೋಗ್ತೀವಲ್ಲ, ಅದು ಮೋಕ್ಷ ದ್ವಾರ. ನದಿ ಕಡೆಯಿಂದ ಬರುವ ದ್ವಾರ ಒಂದಿದೆ, ಸ್ಟೀವ್ ಡೌನ್, ಅದು ಸ್ವರ್ಗದ್ವಾರ ಅಂತ ಕರೀತಾರೆ. ಅಂದರೆ ಸ್ವರ್ಗ ಬೇಕು ಅಂತ ಬರುವವರು ಅಲ್ಲಿಂದ ಬರ್ಬೋದು, ಮೋಕ್ಷ ಬೇಕು ಅಂತ ಬರುವವರು ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ, ಮೋಕ್ಷ ಬೇಕು ಅಂತ ಬರುವವರಿಗೆ ಸುಲಭವಾಗಿ ಟ್ಯಾಪರ್ ಬಹಳ ಕಡಿಮೆ, ಹೀಗಿಲ್ಲ, ಹೀಗಿದೆ, ಈಸಿಯಾಗಿ ಹೋಗ್ಬೋದು ನೀವು. ಅದೇ ಸ್ವರ್ಗ ಬೇಕು ಅನ್ನೋರಿಗೆ ಹೀಗಿದೆ, ಆ ಪಾವಟಿಗೆ ಏರೋಟೊತ್ತಿಗೆ ದೇವರು ಕಾಣಿಸ್ತಾರೆ. ಅದಕ್ಕೆ ಅಂದ್ರು ಸ್ವರ್ಗ ಬೇಡಿದರೆ ಕಷ್ಟ ತಪ್ಪಿದ್ದಲ್ಲ, ಮೋಕ್ಷ ಬೇಡಿದ್ರೆ ಸುಲಭ ಅಂದ್ರು. ಅದಕ್ಕೆ ಎರಡೂ ದ್ವಾರಗಳಲ್ಲಿ ಕೊಟ್ಟರು. ಅದೇ ರೀತಿಯಲ್ಲಿ ವೈಕುಂಠದ ಅಮುಕ್ತ ಸ್ಥಾನಕ್ಕೆ ಸನಕಸನಂದನಾದಿಗಳು ಬರ್ತಾ ಇದ್ದಾರೆ. ಬಂದರೆ ಅವರೇಗಿದ್ದಾರೆ ಹೇಳ್ತಾರೆ, ಪಂಚಷಡ್ಡಾಯ ನಾರ್ಭಾಭಾಹ ಪೂರ್ವೇಶಾಮಪಿ ಪೂರ್ವಜಾಹ ದಿಕ್ಕು ವಾಸಸಹ ಶಿಶೂನ್ ಮತ್ವ ದ್ವಾಸ್ಥೌ ತಾನ್ ಪ್ರತ್ಯಶೇಷತಾಂ. ಐದಾರು ವರ್ಷದ ಹುಡುಗರ ಶರೀರವರದ್ದು, ವಯಸ್ಸು ತುಂಬ. ಯಾವಾಗ ಹುಟ್ಟಿದವರು ಅವರು? ಬ್ರಹ್ಮದೇವರಿಂದ ಮೊದಲು ಹುಟ್ಟಿದವರೇ ಅವರು, ಮೊದಲು ಹುಟ್ಟಿದವರೇ ಅವರು. ನಂತರ ಪ್ರಜಾಪತಿಗಳು ಬಂದರು, ನಂತರ ರುದ್ರದೇವರು ಬಂದರು, ನಂತರ ಮಿಕ್ಕವರೆಲ್ಲ ಬರ್ತಾ ಬಂದರು. ಹೌದು ತಾನೆ? ನಂತರ ಬಂದದ್ದು ಯಾರು? ಕಶ್ಯಪರಿಂದ ದೇವತೆಗಳು, ದೈತ್ಯರು ಅಂತವರೆಲ್ಲ ಬಂದರು. ಅದರಲ್ಲಿ ದೇವತೆಗಳಿಗಿಂತ ಮೊದಲು ಹುಟ್ಟಿದವರು ಯಾರು ಗೊತ್ತಾ? ದೈತ್ಯರೇ. ದೈತ್ಯರು ಫಸ್ಟ್ ಬಂದರು, ನಂತರ ದೇವತೆಗಳು ಬಂದರು. ಅದಕ್ಕೆ ದೈತ್ಯರಿಗೆ ಹೆಸರೇನು? ಪೂರ್ವ ದೇವತೆಗಳು ಅಂತ ಹೆಸರು. ಹೆಸರೇನೋ ದೇವತೆಗಳು ಅಂತಿರುತ್ತೆ, ದೇವ ಅಂತರ್ಥ. ಯಾರೋ ಸಭೆಯಲ್ಲಿ ಕೂತಿದ್ರು ಈ ಸನ್ಮಾನ ಮಾಡಿಸ್ಕೊಳ್ಳೋರು, ಮಹಾದರಿದ್ರೆಲ್ಲ ಕೂತಿದ್ದಾರೆ. ಈ ಆಂಕರಿಂಗ್ ಮಾಡ್ತಾರಲ್ವಾ, ಪ್ರೋಗ್ರಾಂ ಮಾಡುವವರು, ಅವನಿಗೆ ಅವರಂದ್ರೆ ಆಗಲ್ಲ. ಅವರೆಲ್ಲರಿಗೂ ಪತ್ರ ಕೊಡೋರು, ಅವನು ಹೊಗಳಬೇಕು. ಅವನು ಏನ್ ಮಾಡಬೇಕು? ಅವನಿಗ ಚೂರು ಹೊಗಳಬಾರದು ಅಂತ ದೀಕ್ಷ. ಈ ದೈತ್ಯರನ್ನ ಯಾಕೆ ಹೋಗಿಕೊಳ್ಬೇಕು ಅಂತ ಹೇಳಿ ಕೂತವರೆಲ್ಲ ಪಂಡಿತರು ಕೂತಿದ್ದಾರೆ, ಕೂತವರೆಲ್ಲ ಪಂಡಿತರು ಕೂತಾರೆ ಕೆಳಗೆ. ಇವನು ಒಳ್ಳೆ ಪಂಡಿತ, ಆ ಏನು ಸನ್ಮಾನ ಮಾಡಿಸಿಕೊಳ್ಳೋರು ಮಾತ್ರ ದಡ್ಡರು. ಅದಕ್ಕೆ ಅವನಂದ, ಎಂಥ ದೊಡ್ಡವರು ಕೂತಿದ್ದಾರೆ, ನಮ್ಮ ಭಾಗ್ಯ ಎಲ್ಲಾ ಪೂರ್ವ ದೇವತೆಗಳೇ ಕೂತಿದ್ದಾರೆ. ಅವ್ರಿಗ ಬಹಳ ಆನಂದ, ನಮ್ಮನ್ನು ದೇವತೆಗಳು ಅಂತ ಇದ್ದಾನೆ, ಅದರಲ್ಲೂ ಸ್ವಲ್ಪ ಜಾಸ್ತಿ ಪೂರ್ವ ದೇವತೆಗಳು ಅಂತ ಹೇಳಿ. ಇವನು ಹೇಳ್ತಾ ಇದ್ರೆ ಕಳಗ ಕೂತವರಿಗೆ ಹೊಟ್ಟೆ ಹಿಡ್ಕೊಂಡು, ಈ ಮೇಲೆ ಕೂತವರಿಗೆ ಇಷ್ಟೂ ಗೊತ್ತಿಲ್ಲ, ಅವರ ದೆವ್ವ ಅಂತ ಬೈತಾ ಇದ್ರು, ಅವ್ನು ದೇವತೆ ಅಂದ್ಕೊಂತ ಇದ್ದಾರಲ್ಲ. ಮತ್ತು ಗೊತ್ತಾಯಿತು, ಮತ್ತೆ ಅವ್ರ ಕತೆ ನೋಡಿದ್ರು, ಅದು ಬೇರೆ ವಿಷಯ. ಆ ಕೂತವರು ಆದರೆ ಯಾರನ್ನಾದ್ರೂ ಬೈಬೇಕಾದ್ರೆ ಪೂರ್ವ ದೇವತಾ ಅಂತ ಒಳ್ಳೆ ಗೌರವ ಕೊಟ್ಟು ಬೈಲಿಕ್ಕೆ ಸಂಸ್ಕೃತ ಭಾಷೆ ಬಹಳ ಚೆನ್ನಾಗಿರುತ್ತೆ. ಬೈಬೇಕಾದ್ರೆ ಪಾಲಿಶ್ಡ್ ಆಗಿ ಬೈಬಹುದು, ಆಚೆ ಇದ್ದವ್ರು ಗೊತ್ತಾಗದಂತೆ ಬೈಬಹುದು, ಅವ್ರಿಗೆ ಅರ್ಥ ಆಗೋದ್ರೊಳಗೆ ನಾವು ಹೊರಟೋಗಿರ್ತೀವಿ. ಸರಿ, ಅದರಲ್ಲಿ ಇವರು ಬರ್ತಾ ಇದ್ದಾರೆ, ಐದಾರು ವರ್ಷದ ಹುಡುಗರಂತೆ ಇದ್ದಾರೆ, ತುಂಬಾ ವಯಸ್ಸು. ಆದರೆ ಅವರನ್ನು ನೋಡಿ ದ್ವಾರಪಾಲಕರಿಬ್ಬರು ಶಿಶೂನ್ ಮತ್ವ ಚೆನ್ನಾಗಿ ಹೇಳ್ತಾರೆ, ಅವರಿಬ್ಬರು ಚಿಕ್ಕ ಮಕ್ಕಳು ಅಂತ ಹೇಳ್ಕೊಂಡು ಬರಬೇಡಿ ಇಲ್ಲಿಗೆ ಅಂದ್ರು. ಅವ್ರು ನೋಡಿದ್ರು, ನಾವು ಚಿಕ್ಕ ಮಕ್ಕಳ, ನಾವು ಚಿಕ್ಕ ಮಕ್ಕಳೇನಯ್ಯ, ಎಲ್ಲರಿಗೂ ಪರ್ಮಿಷನ್ ಇದೆ, ಎಲ್ಲರೂ ಬರ್ತಾರೆ. ಅಮುಕ್ತ ಸ್ಥಾನಕ್ಕೆ ಬಲಿಮಹಾರಾಜ ಬರ್ತಾನೆ, ನಾವು ಬರಬಾರ್ದ, ನಮ್ಮನ್ನ ತಡೆಯುವಂತ ನೀವು ದೈತ್ಯರಾಗಿ ಹುಟ್ಟಿ ಅಂತ ಶಾಪ ಕೊಟ್ರು. ಇದೆಲ್ಲ ಗೊತ್ತಿದ್ದೆ ನಮಗೆ ಕತೆ, ಹೌದಾನೆ? ಈ ಕತೆ ಗೊತ್ತಿಲ್ಲವರು ಯಾರಾದ್ರೂ ಇದ್ದಾರೆ ಇಲ್ಲಿ? ಭಾಗವತದಲ್ಲಿ
ಕನಕಸನಂದನಾದಿಗಳು ಶಾಪ ಕೊಟ್ಟರು ಅಂತ ಕಥೆ ಗೊತ್ತಿಲ್ಲದವರಿದ್ದಾರಾ? ಎಲ್ಲರಿಗೂ ಗೊತ್ತು, ಬಾಯ್ಪಾಟವೂ ಆಗಿರುತ್ತೆ. ಆದರೆ ಸ್ವಲ್ಪ ಆಲೋಚನೆ ಮಾಡಲಿಕ್ಕೆ ನಾವು ಹೋಗಲ್ಲ, ಎಷ್ಟಿರತ್ತೆ ಅಷ್ಟೇ ಹೋಗ್ತಾ ಇರ್ತೀವಿ. ಅಲ್ಲಿ ಹೇಳ್ತಾರೆ, ಇವಾಗ ನೀವಿದ್ದೀರಾ, ನಿಮ್ಮ ಮನೆಯಲ್ಲೇ ನಿಮ್ಮ ಮುತ್ತಜ್ಜ ಅವರಜ್ಜ ಎಲ್ಲರಿದ್ದಾರೆ ದೇವರ ದೈವದಿಂದ ಅನ್ಕೊಳ್ಳಿ, ಎಲ್ಲರಿದ್ದಾರೆ. ಆ ಮನೆಯಲ್ಲೇ ಬೆಳೆದಂತ ಹುಡುಗನಿಗೆ ಅವರ ಮುತ್ತಜ್ಜ ಪರಿಚಯ ಆಗದೆ ಇರ್ತಾನೆ? ಮುತ್ತಜ್ಜನ ಪರಿಚಯವೇ ಇರಲ್ಲವ ಮೊಮ್ಮಗನಿಗೆ ಮರಿಮೊಮ್ಮಗನಿಗೆ, ದಿನಾಗೂ ನೋಡ್ತಾ ಇರ್ತಾರ ಅವ್ರನ್ನ. ಮತ್ತೆ ಯಾರು ಇವರು ಅಂತ ನಂಗೆ ಗೊತ್ತಿಲ್ಲ ಅಂತ ಯಾರಾದ್ರೂ ಹೇಳ್ತಾರ? ಮತ್ತೆ ಈ ಸನಕಸನಂದನಾದಿಗಳು ಬಂದ್ರಲ್ಲ, ದ್ವಾರಪಾಲಕರಾದ ದೈವಿಗರು ನಮ್ಮಂತವ್ರ, ಇದನ್ನ ಕಾಣಿದವರು ಯಾರು ಗೊತ್ತಾಗದಿರುವವರಲ್ಲ, ಒಳ್ಳೆ ತಪಶಕ್ತಿ ಇದೆ, ಅಪರೋಕ್ಷ ಜ್ಞಾನಿಗಳು, ಎದುರಿಗೆ ಯಾರು ಬಂದು ಥಟ್ ಅಂತ ಗೊತ್ತಾಗ್ಬಿಡುತ್ತೆ ಅವ್ರ ಶಕ್ತಿ ಅದು. ಇನ್ನೊಂದು, ತಮಕ್ಕಿಂತ ದೇವತೆಗಳಲ್ಲಿ ಮೊದಲು ಹುಟ್ಟಿ ಬಂದ ಜ್ಞಾನಿಗಳ ಪರಿಚಯವೇ ಇಲ್ಲವ ಇವರಿಗೆ, ದೇವಿಗೆ ಇದೆ ಅಂತ ಒಪ್ಪಬೇಕು ತಾನೆ? ಇಲ್ಲ ಅಂದ್ರೆ ಅವರು ಅಪರೋಕ್ಷ ಜ್ಞಾನಿಗಳಲ್ಲ ಅಂತ ಹೇಳಬೇಕಾಗುತ್ತೆ. ತಮ್ಮ ಹಿರಿಯರ ಪರಿಚಯವೇ ಇಲ್ಲ ಅಂತ ಹೇಳಿದ್ರೆ ಅದು ಅಪ್ಸರ್ಡ್ ಹೌದಾನೆ? ಇದೆ ಅಂತ ಹೇಳಬೇಕು. ಇಲ್ಲ ಇದ್ರೂ ಕೂಡ ಅವರ ದ್ವಾರಕ್ಕೆ ಫಸ್ಟ್ ಟೈಮ್ ಬರುವುದು ಅಂತ ಹೇಳ್ತೀರಾ? ಎಷ್ಟೋ ಸಲ ಬಂದಿರಬೇಕು. ಮತ್ತೆ ಅವರ ಪರಿಚಯ ಇದ್ದು ದೊಡ್ಡವರು ಅಂತ ಗೊತ್ತಿದ್ದು ಇಲ್ಲೇ ಬರುವಂತವರನ್ನ ಇವರು ಬಿಟ್ಟರೋ ಇಲ್ಲವೋ ಇವರೇ ಬಿಟ್ಟಿರಬೇಕು, ಹೇಗೆ ನಮಸ್ಕಾರ ಮಾಡಿ ಬಿಟ್ಟಿರಬೇಕು ಅಂತದ್ದು. ಇದ್ದಕ್ಕಿದ್ದಂತೆ ಇವರು ಬಂದ್ರೆ, ಏ ಚಿಕ್ಕ ಮಕ್ಕಳು ನೀವು ಬರಬಾರ್ದು ಅಂದ್ರೆ ಅದೇನೋ ಕೂಡ್ತಾ ಇಲ್ಲ, ಕೂಡ್ತಾ ಇಲ್ಲ ಅಲ್ಲಿ. ಅದಕ್ಕಂದ್ರು ಪಕ್ಕ ಮನೆಯವರೇ ನಿಮ್ ಬಹಳ ಬೇಕಾದವರು, ಗಳಸ್ಯ ಕಂಠಸ್ಯ, ಅವತ್ತು ನೀವು ಹೋಗಿದ್ದೀರಿ, ಹೋದ ಕೂಡಲೇ ಕೇಳಿದ್ರು ಯಾರು ನೀವು, ನಿಮ್ಗೆ ಆಶ್ಚರ್ಯ ದಿನಾಗೂ ಮಾತಾಡ್ತಾರೆ, ಇವಾಗ ಯಾರು ನೀವು ಅಂತ ಕೇಳ್ತೀರಾ? ಪಕ್ಕದಲ್ಲಿದ್ದರು ಅವ್ರ ಹೆಂಡತಿ ಮಕ್ಕಳೆಲ್ಲ, ನಿನ್ನ ರಾತ್ರಿಯಿಂದ ಇದೇ ಪರಿಸ್ಥಿತಿ, ಮನೆಯಾಗಿದ್ದವ್ರನ್ನೆಲ್ಲ ಇದೇ ಕೇಳ್ತಾ ಇದ್ದಾರೆ ನೀವ್ಯಾರು ಅಂತ. ನೀವು ಕೇಳಿದ್ರಿ ಯಾಕೆ ಏನಾಯ್ತು? ದೆವ್ವ ಹಿಡಿದದೆ, ದೆವ್ವ ಹಿಡಿದದೆ ಅಂದ್ರು. ಈಗ ನೋಡಿ, ದೇವರು ಕಾಣಿಸಲ್ಲ, ದೇವರು ಕಾಣಿಸಲ್ಲ ಆದ್ದರಿಂದ ನಮಗೆ ಆ ಫೀಲಿಂಗ್ ಬರ್ತಾ ಇಲ್ಲ ಅಂದ್ರಿ. ಇವಾಗ ನೋಡಿ, ದೆವ್ವ ನಿಮ್ ಕಾಣಿಸುತ್ತ? ಕಾಣಿಸಲ್ಲ. ಪಕ್ಕ ಮನೆಯವರು ಹೇಳಿದ್ರು ದೆವ್ವ ಹಿಡ್ಕೊಂಡಿದೆ, ಅದಕ್ಕೆ ಇವರು ಯಾರು ನೋಡಿದ್ರು ಕೂಡ ಯಾರು ನೀವು ಅಂತ ಕೇಳ್ತಾರೆ ಅಂದ್ರು. ಸರಿ ಕೇಳಿದ್ರಿ, ಸೈಲೆಂಟ್ ಬಂದ್ಬಿಟ್ರಿ, ಯಾಕೆ ನಮ್ಗೆ ಯಾಕೆ? ಮನೆಗೆ ಬಂದು ಕೂಡಲೇ ಆ ದೆವ್ವ ಹಿಡಿದ ವ್ಯಕ್ತಿ ನಿಮ್ ಹಿಂದೆ ಬಂದ್ರು. ಯಾರು? ದೆವ್ವ ಹಿಡಿದ ವ್ಯಕ್ತಿ ನಿಮ್ ಮುಂದೆ ಕೂತರು. ಮಾಮೂಲ ಮಾತಾಡ್ತಿದ್ದಾರೆ, ಚೆನ್ನಾಗಿದ್ದೀರಾ, ನಿಮಗೆ ಅವರು ಕಾಣಿಸ್ತಾರ ದೆವ್ವ ಕಾಣಿಸುತ್ತ? ಅವರು ಕೂತಷ್ಟೊತ್ತು ದೆವ್ವನೇ ಕಾಣಿಸ್ತಾ ಇರುತ್ತೆ. ಮತ್ತೆ ನಿಮ್ಗೆ ದೆವ್ವ ಕಾಣಿಸಲ್ಲ ಕಣ್ಣಿಗೆ, ಮತ್ತೆ ದೆವ್ವ ಇದೆ 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 ಅಂತ ಭಾವನೆ ಹೇಗೆ ಬರ್ತಾ ಇದೆ? ಹೀಗೆ ದೇವರು ಮಾಡಿಸುವ ಚರ್ಯ ಗೊತ್ತಾದರೆ ಅದು ನೋಡಿದಾಗ ದೇವರಿದ್ದಾರೆ, ದೇವರು ಕಾಣಿಸದಿದ್ರು ಕಾಣುತ್ತೆ ಅಂತ. ಹಾಗೆ ಇವರು ಮೊದಲಿಂದ ಬರೋರೆ, ಇವರು ಬಿಡೋರೆ, ಇವತ್ತು ಮಾತ್ರ ಹುಡುಗರ ತರ ಕಾಣಿಸಿದ್ರಂತ ಅವರಿಗೆ ಕಾಣಿಸಿದ ಸತ್ಯ. ಅಂದ್ರೆ ಅರ್ಥ ಏನು? ಏನೋ ಆಗಿದೆ ಒಳಗೆ ಅಂತ ಅರ್ಥ. ಏನಾಗಿದೆ? ಅಸುರಾವೇಶ ಬಂದಿದೆ, ಅಸುರರು ಒಳಗೆ ಬಂದಿದ್ದಾರೆ. ಅವಾಗೇನು ಈ ಜೀವಿ ಸೈಲೆಂಟ್ ಆಗಿ ಅಸುರರಿಗೆ ಈ ಬಂದವರು ಗೊತ್ತಿಲ್ಲ ಆದ್ದರಿಂದ ಯಾರು ನೀವು ಅಂತ ಕೇಳಿದ್ರು ಅಂತೀರಾ? ಅಸುರರು ಬಹಳ ಇಂಟೆಲಿಜೆನ್ಸ್ ಅವರು, ಅವ್ರಿಗೆ ಯಾರು ಏನು ಅಂತ. ಯಾಕಂದ್ರೆ ನಮಗೆ ಬರ್ತೀವಿ ಎಲ್ಲೊಂದು ಕಡೆ, ನಮ್ ರೂಮು ನಮ್ ಬೀಗ ನಮ್ದು ನಾವು ಹೋಗ್ತಾ ಇರ್ತೀವಿ. ಕಳ್ಳರಿಗೆ ಹಾಗಲ್ಲ, ಎಲ್ಲಾ ರೂಮು ಬೇಕು. ಎಲ್ಲಾ ರೂಮಿಗೆ ಯಾವ್ಯಾವ ಬೀಗ ಹಾಕಿದ್ದಾರೆ, ಯಾವಾಗ ಯಾವಾಗ ಯಾರ್ಯಾರು ಹೊರಗೆ ಹೋಗ್ತಾರೆ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಿಮ್ಗೆ ಅಬ್ಸರ್ವೇಷನ್ ಇರುತ್ತಾ? ನಿಮ್ಮನ್ನ ಬಂದು ಆ ರೂಮಲ್ಲಿ ಯಾರಿದ್ದಾರೆ ನಂಗೇನ್ ಗೊತ್ತ್ರಿ? ಸಿಂಪಲ್ ಆನ್ಸರ್. ಆದ್ರೆ ಅವ್ರನ್ನ ಕೇಳಿದ್ರೆ ಸುಮ್ಮನೆ ಕೇಳಿದ್ರೆ ಅಲ್ಲ, ಅಲ್ಲಿ ಹೀಗಿದ್ದ ನೋಡಿ, ಇಲ್ಲಿ ಹೀಗೆ ಎಲ್ಲ ಹೆಂಗ್ ಬರ್ತಾ ಇರ್ತದೆ ದೈತ್ಯರಿಗೆಲ್ಲ ಗೊತ್ತು. ಆದರೆ ಇವರ ಬುದ್ಧಿ ಒಳಗೆ ತೂರಿ ಎದುರಿಗಿದ್ದವರು ಚಿಕ್ಕ ಮಕ್ಕಳು ಎಂಬ ಬುದ್ಧಿ ಇವ್ರಿಗೆ ಕೊಟ್ರು. ಅದಕ್ಕೆ ಇವರು ಅಯ್ಯೋ ಮಕ್ಕಳು ಬರಬಾರ್ದು ಅಂದ್ರು. ಸರಿ, ಇಲ್ಲೆಲ್ಲ ಚೆನ್ನಾಗಿದೆ. ಇವರೊಂದು ಶಾಪ ಕೊಟ್ರಲ್ಲ, ಈ ಶಾಪ ಕೊಟ್ಟವರು ಅವರಿಗೊಂದು ಪಟ್ಟಿ ಇದೆ ಜಗತ್ತಿನಲ್ಲಿ, ಸಿಟ್ಟು ಗೆದ್ದವರು ಅಂತ. ದೇವರನ್ನ ಕಂಡವರು ಸಿಟ್ಟು ಗೆದ್ದವರು ಅಂತ.
ಮತ್ತೆ ಎದುರಿ ಇರೋ ವ್ಯಕ್ತಿಯಲ್ಲಿ ದೇವ ಕೂತಿದ್ರೆ ಆ ಥರ ಪ್ರವೃತ್ತಿ ಮಾಡ್ತಾ ಇದ್ರೆ ಅವ್ರು ನೋಡಿ ಶಾಪ ಕೊಡ್ಬೋದಾ? ಮತ್ತೆ ಹಾಗೆ ಶಾಪ ಕೊಟ್ರೆ ಇವಾಗ ಯಾರೋ ಹುಚ್ಚ ಬಂದ, ಹುಚ್ಚ ಅಂತ ಗೊತ್ತು, ನಿಮ್ಮ ನೋಡಿ ಬೈದ, ನೀವು ಹೊಡಿತೀರಾ ಅವನನ್ನ? ಇಲ್ಲಲ್ಲ, ಅವ್ನು ಹುಚ್ಚ ಅಂತ ಗೊತ್ತಾದ ಮೇಲೆ ಬಿಟ್ಬಿಡ್ತೀವಿ, ಬೈದರು ಹಿಡಿಸ್ಕೊಂಬಲ್ಲ. ಹಾಗೆ ಶಾಪ ಕೊಡ್ತಾರ? ಇವಾಗಂದ್ರು ಅವರು ಶಾಪದ ನೆಪದಿಂದ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ರು. ಏನ್ ಟ್ರೀಟ್ಮೆಂಟ್ ಕೊಟ್ರು ಅಂತ ಹೇಳಿದ್ರು, ಈ ದೈತ್ಯರು ಒಳಗೆ ಅಸುರಾವೇಶ ಬಂತಲ್ಲ, ಇದು ಬರಲಿಕ್ಕೆ ಕಾರಣ ಏನು ಅಂದ್ರೆ ಇವರದ್ದೇ ಆದ ಪ್ರಾರಬ್ಧ ಕರ್ಮ ಕೂತಿದೆ. ನೋಡಿ, ದೇವರ ನಾಲ್ಕು ಕಡೆ ದ್ವಾರಗಳಿದ್ರೆ ಅಲ್ಲಿ ಯಾವ ದ್ವಾರಪಾಲಕರಿಗೂ ಈ ಪರಿಸ್ಥಿತಿ ಬರಲಿಲ್ಲ, ಜಯ ವಿಜಯರಿಗೆ ಮಾತ್ರ ಬಂದಿದೆ. ನೋಡಿ, ಎಲ್ಲಾದ್ರೂ ಪುರಾಣದಲ್ಲಿದೆಯಾ ನಂದ ಸುನಂದ ಅವರಿಗೆ ಬಂದಿದ್ದಿಲ್ಲ? ಇಲ್ಲ, ಇವರಿಗೆ ಮಾತ್ರ ಬಂದಿದೆ. ಅಂತ ಕಲೆಗಳು ಹೇಳ್ತಾರೆ, ಇವರಿಬ್ಬರಿಗೂ ಕೂಡ ಒಳಗೆ ಪ್ರಾರಬ್ಧ ಕೂತಿದೆ, ಲೂಪ್ ಹೋಲ್, ಅದಕ್ಕೆ ದೈತ್ಯರು ಪ್ರವೇಶ ಮಾಡಲಿಕ್ಕಾಗ್ತಾ ಇದೆ. ಅದಕ್ಕೆ ನೋಡಿದ್ರು, ಈ ಪ್ರಾರಬ್ಧ ಕರ್ಮ ಹೋಗಬೇಕಾದ್ರೆ ಇವರಿಗೇನ್ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನೋಡಿದ್ರು. ಅವಾಗಂದ್ರು, ಪ್ರಬಲವಾದ ಪ್ರಾರಬ್ಧ ಕರ್ಮ ಹೋಗಬೇಕಾದರೆ ಒಂದೇ ಒಂದು ಟ್ರೀಟ್, ಇನ್ಯಾವುದೂ ಇಲ್ಲ, ಬೇರೆ ಕೆಲಸ ಮಾಡಲ್ಲ. ಹಿಂದಿನ ಕಾಲ ಎಲ್ಲ ಕೊಡ್ತಾ ಇದ್ರು, ಕೊನೆಗೆ ಯಾವುದು ಕೆಲಸ ಮಾಡಲ್ಲ ಅಂದ್ರೆ ಪೆನ್ಸಿಲಿನ್ ಕೊಡ್ತಾ ಇದ್ರು, ಪೆನ್ಸಿಲಿನ್. ಅವಾಗ ಇವಾಗ ಅದು ತೆಗೆದ್ಬಿಟ್ರೆ ಬೇರೆ ಬಂದಿವೆ, ಪೆನ್ಸಿಲಿನ್ ಕೊಡ್ತಾ ಇದ್ರು. ಅದೇ ತರ ಒಂದೇ ಮೆಡಿಸಿನ್, ಏಕಮೂಲಿಕ ಪ್ರಯೋಗ. ದೇವರ ತೀವ್ರವಾದ ನೆನಪೇ ಇದಕ್ಕೆ ವಿಶೇಷವಾದ ಮದ್ದು. ಬರೀ ನೆನಪಲ್ಲ, ನಾನ್ ಸ್ಟಾಪ್ ಆಗಿ ದೇವರನ್ನು ನೆನಿಬೇಕು, ವಿತೌಟ್ ಎನಿ ಇಂಟ್ರಪ್ಷನ್. ಅದು ಯಾವುದರಿಂದ ಬರುತ್ತೆ ಅಂತ ಚರ್ಚೆ. ಹೇಳ್ತಾರೆ, ನೀವು ಒಬ್ಬ ವ್ಯಕ್ತಿಯನ್ನ ಅಭಿಮಾನದಿಂದ ಎಷ್ಟೊತ್ತು ನೆನೀಲಿಕ್ಕಾಗುತ್ತೆ, ಹೇಳಲಿಕ್ಕಾಗುತ್ತೆ, ನೆನೀಲಿಕ್ಕಾಗುತ್ತೆ? ಒನ್ ಅವರ, ಟೂ ಅವರ್ಸ್ ಹೇಳ್ತೀರ? ಕೇಳೋರ್ಗೂ ಸಾಕಾಗಿರುತ್ತೆ, ನಿಮಗೂ ಸಾಕಾಗುತ್ತೆ. ಏನು ಸಾಕಪ್ಪ? ಅದೇ ಒಬ್ಬ ವ್ಯಕ್ತಿ 10 ಲಕ್ಷ ಟೋಪಿ ಹಾಕಿದ ನಿಮಗೆ, 10 ಲಕ್ಷ ಟೋಪಿ ಹಾಕಿದ, ಅವಾಗ ಅವನೇನಿಲ್ಲ, ಎಲ್ಲೋ ಹೋಗಿದ್ದಾನೆ. ಹಗಲೂ ರಾತ್ರಿ ನೆನೀತಾ ಇರ್ತೀರ ಅವನನ್ನ, ಹಲ್ಲು ಕಡ್ದು ಕಡ್ದು ಕಡ್ದು, ಬಾತ್ರೂಮ್ ಹೋದ್ರೂ ಅವನೇ ಕಾಣಿಸ್ತಾನೆ, ಎಲ್ಲಿ ಹೋದ್ರೂ ಅವನೇ ಕಾಣಿಸ್ತಾನೆ. ಆದ್ರೆ ಅವನ್ ಇಲ್ಲೇ ಇಲ್ಲ, ಅವನ್ಯಾಕೆ ನೆನೀತೀರಾ? ನಾನ್ ಸ್ಟಾಪ್, ಅದೇನು ಮಾಮೂಲಾಗಿರುತ್ತಾ? 3-4 ದಿವಸ ಉದ್ವೇಗ ಇರುತ್ತೆ, ಯಾರನ್ನು ನೋಡಿದ್ರು ಹೈ ಟೆಂಪರೇಚರ್ ಇರ್ತಾರೆ ಇವರು. ಹೌದ್ ತಾನೆ, ಮನೆಯವ್ರು ಹೇಳ್ತಾ ಇರ್ತಾರೆ, 10 ಲಕ್ಷ ಹೋಗಿದೆ, ಹತ್ತಿರ ಹೋಗಬೇಡಿ. ಎಲ್ಲರೂ ಬೈತಾರೆ, ಎಲ್ಲರೂ ಹೊಡಿತಾರೆ, ಯಾಕೆ ಟೆಂಪರೇಚರ್ ಅಷ್ಟಿರುತ್ತೆ. ಇನ್ನ ಕೆಲವರು ನೋಡ್ತಾ ಇರ್ತೀವಿ, ಈ ರೋಡ್ ಅಲ್ಲಿ ಸ್ಕೂಟರ್ ಡ್ರೈವ್ ಮಾಡ್ತಾ ಹೋಗ್ತಾ ಇರ್ತಾರೆ ಏಕಾಂತ ಭಕ್ತರು. ಹೇಗೆ ಹೋಗ್ತಾ ಹೋಗ್ತಾ ಬಾಯಲ್ಲಿ ಬೈತಾ ಹೋಗ್ತಾ ಇರ್ತಾರೆ, ತಲೆ ಹೀಗೆ ಹಾಗೆ ಮಾಡ್ತಾ ಇರ್ತಾರೆ, ಎದುರಿಗಿದ್ದವ್ರು ನಮ್ಮ ಬೈತಾ ಇದ್ದಾರೆ ಅನ್ಕೋಬೇಕು, ಆ ಥರ ಮಾಡ್ತಾ ಇರ್ತಾರೆ. ಅವ್ರಿಗ ಅವರ ಪಿಕ್ಚರೇ ಕಾಣಿಸ್ತಾ ಇರುತ್ತೆ, ಯಾರೋ ಇರ್ತಾರೆ ಅವ್ರನ್ನೇ ಬೈತಾ ಹೋಗ್ತಾ ಇರ್ತಾರೆ. ಸರಿ, ಎಲ್ಲಿಗೆ ಬಂತಿವಾಗ ಹೇಳಿದ್ರು, ಒಬ್ಬರನ್ನ ದ್ವೇಷದಿಂದ ನೆನೆಯುವಷ್ಟು ಅಭಿಮಾನದಿಂದ ನೆನೆಯಕ್ಕಾಗಲ್ಲ. ಡಿಸೈಡ್ ಇತಿಮೇ ನಿಶ್ಚಿತಾಮತಿ ಅಂತ ನಾರದರು ಹೇಳ್ತಾ ಇದ್ದಾರೆ. ಅದಕ್ಕೆ ಇವರು ಏನ್ ಮಾಡಿದ್ರು, ಇವರಿಗೆ ಶಾಪ ಕೊಟ್ರು, ನೀವು ದೈತ್ಯರ ಜೊತೆಗೆ ಹುಟ್ಟಿ ದೈತ್ಯರ ದೇಹದಲ್ಲಿ ಬನ್ನಿ. ಆ ಒಳಗೆ ದೈತ್ಯರು ದ್ವೇಷ ಮಾಡ್ತಾ ಇರ್ತಾರೆ, ಅವರ ಜೊತೆ ಇದ್ದದ್ದಕ್ಕೆ ನಿಮಗೆ ದ್ವೇಷ ನೆಪ ಮಾಡಿಕೊಂಡು ದೇವರಲ್ಲಿ ಮನಸ್ಸು ತೀವ್ರವಾಗಿ 24 ಅವರ್ಸ್ ಬರಲಿ. ಅದರಿಂದ ಏನಾಗುತ್ತೆ, ಪಾರಬ್ಧ ಕರ್ಮ ಸವಿದು ಹೋಗಿ ಬೇಗ ದೇವರ ಪಾದ ಸೇರಬಹುದು. ಹಾಗಾದರೆ ಇದು ಶಾಪವೋ ಟ್ರೀಟ್ಮೆಂಟೋ? ಎಂಥ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದ. ಅವಾಗೆ ಆ ಒಂದು ವಿಶೇಷವಾಗಿರತಕ್ಕಂಥ ವಿಷಯವನ್ನ ತುಂಬಾ ಹೇಳ್ತಾ ಬರ್ತಾ ಇದ್ದಾರೆ. ತಸ್ಮಾತ್ ವೈರಾನುಬಂಧೇನ ನಿರ್ವೈರೇಣ ಭಯೇನವಾ ಸ್ನೇಹಾತ್ ಕಾಮೇನವಾ ಯುಂಜ್ಯಾತ್ ಕಥಂಚಿನ್ ನೆಕ್ಷತೆ ಪೃಥಕ್. ಇವಾಗ ಹೇಳ್ತಾರೆ, ದೇವರೇ ನಮ್ಮ ತಲೆಯಲ್ಲಿ ಬರಬೇಕು. ಸಬ್ಜೆಕ್ಟ್ ಏನು? ನಾವು ಈ ಸಂಸಾರದಿಂದ ಬಿಡಿಸಿಕೊಂಡು ಸದಾಕಾಲ ದೇವರ ಹತ್ರ ಸಂತೋಷವಾಗಿರಬೇಕು, ಅದು ನಮ್ಮ ಗುರಿ. ಅದಕ್ಕೇನು ಮಾಡಬೇಕು? ದೇವರನ್ನೇ ಸದಾ ನೆನೆಯಬೇಕು. ಸದಾ ಅಂದ್ರೆ
ಒಂದು ಸೆಕೆಂಡು ಇಂಟ್ರಪ್ಷನ್ ಇರಬಾರದು. ಹಾಗೆ ದೇವರನ್ನು ನೆನೀತಾನೇ ಇರಬೇಕು. ಹಾಗೆ ನೆನೆದರೆ ಅವಾಗೇನಾಗುತ್ತೆ, ದೇವ ಬೇಗ ಅನುಗ್ರಹ ಮಾಡುತ್ತಾನೆ. ನಾವು ದೇವರ ಹತ್ರ ಹೋಗ್ತೀವಿ, ದೇವರ ಹತ್ರ ಹೋದಾಗ ದೇವರಿಗೆ ಏನಾದ್ರು ಕೊಡಬೇಕು ಅನ್ಸುತ್ತೆ ನಮಗೆ. ಅವಾಗ ಏನ್ ಮಾಡ್ತೀವಿ, ಬೋರ್ಡ್ ಕಡೆ ನೋಡ್ತೀವಿ, ಇಲ್ಲಿ ಹಾಕಿದೆ ನೋಡಿ ಸೇವಾ ಲಿಸ್ಟ್, ಆತನಿಗೆ ವಸ್ತ್ರ ಕೊಡಬೇಕಾ, ಆಮೇಲೆ ಮೇಲೆ ಪತಾಕ ಇದೆ ಅದು ಕೊಡಬೇಕಾ, ವಜ್ರ ಕವಚ ಮಾಡಿಸ್ಬೋದಾ, ರಥೋತ್ಸವ ಮಾಡಿಸ್ಬೋದಾ. ಅವ ದೇವ ಅಂದ, ನಿಮ್ ನಿಮ್ ಪ್ರಕಾರ ಹೇಳೋದೇನು, ನಂಗೇನ್ ಬೇಕು ಕೇಳ್ತೀರಾ ಯಾರಾದರೊಬ್ರು ಅಂತ. ಅಯ್ಯ ನಾನು ಏನು ಕೊಟ್ರೆ ನಿಮ್ ಖುಷಿ ಆಗುತ್ತೆ ಅಂತ ಕೇಳ್ತೀರಾ, ಕೇಳೋದೇ ಇಲ್ಲ. ನಿಮ್ ತಲೆಗೆ ಬಂದದೆಲ್ಲ ನನ್ನ ತಲೆ ಮೇಲೆ ಸುರಿದು ಹೋಗ್ತಿರಲ್ಲ, ನೀವು ಕೊಡೋದೆಲ್ಲ ನಂದೇ, ನಾನು ಡಸ್ಟ್ಬಿನ್ ಅಲ್ಲಿ ಹಾಕಿದ್ದೆಲ್ಲ ಅದು ನಂಗೆ ತಂದ್ಕೊಟ್ರೆ ವೇಸ್ಟ್ ಇಟ್ ಈಸ್. ಮತ್ತೆ ಏನ್ ಬೇಕು ಸ್ವಾಮಿ ನಿಮಗೆ, ನಿಮ್ ಮನವನಿತ್ತರೆ ತನ್ನ ನೀವನು, ನಿಮ್ಮ ಕಾನ್ಸಂಟ್ರೇಷನ್ ನನ್ನ ಕಡೆ ಕೊಡಿ ಅಷ್ಟು ಸಾಕು ನನಗೆ ಅಂದ. ಸಾರಿ ಸ್ವಾಮಿ, ಅದೊಂದು ಬಿಟ್ಟು ಏನ್ ಬೇಕಾದ್ರೂ ಕೊಡ್ತೀವಿ, ಯಾಕಂದ್ರೆ ನಮ್ ಕಾನ್ಸಂಟ್ರೇಷನ್ ಇರೋದೇ ನಮ್ಮವರು, ನಮ್ ಕಾರು, ನಮ್ ಡ್ರೈವ್ ಇದ್ರ ಮೇಲೆ ಇರುತ್ತೆ. ದೇವ್ರ ಮೇಲೆ ಇಡ್ತೀವ ಅಪ್ಪನಾಣೆ ಇಲ್ಲ, ದೇವ್ರಿಗೆ ಇಡ್ತೀವಿ. ಅದೊಂದು ಬಿಟ್ಟು ಹೇಗೆ ಸತೀ ಸಾವಿತ್ರಿಗೆ ಯಮಧರ್ಮರಾದರು ನಿನ್ನ ಗಂಡನ ಪ್ರಾಣ ಬಿಟ್ಟು ಏನಾದ್ರೂ ಕೇಳು ಅಂತ ಹೇಳಿದ್ರಲ್ಲ, ದೇವ್ರನ್ನ ಹೇಳ್ತೀವಿ ಮನಸ್ಸು ಬಿಟ್ಟು ಏನ್ ಬೇಕಾದ್ರೂ ಕೊಡ್ತೀವಿ ಅಂತ. ದೇವ ಅಂದ, ನಿನ್ನ ಮನಸ್ಸೇ ನನಗೆ ಬೇಕು. ಹಾಗಾದರೆ ನಮ್ಮ ಮನಸ್ಸು ವಿಶೇಷವಾಗಿ ದೇವರಲ್ಲೇ ಇದ್ರೆ ನಮಗೆ ಮೋಕ್ಷ ಬರುತ್ತೆ. ಅಂದ್ರು ಗ್ಯಾರಂಟಿ ಏನು, ಅದಕ್ಕೇನು ಎಕ್ಸಾಂಪಲ್ ಇದೆಯಾ? ಅವಾಗ ಹೇಳ್ತಾರೆ, ಕೀಟ ಪೇಷಸ್ಕೃತ ವೃದ್ಧ ಕುಡ್ಯೇಯಂತಂ ಅನುಸ್ಮರನ್ ಸಂಭ್ರಮ ಭಯಯೋಗೇನ ವಿಂದತೆ ತತ್ಸ್ವರೂಪತಾಂ. ಅವಾಗ ಹೇಳ್ತಾರೆ, ಈ ಚಿಟ್ಟೆ ಬಟರ್ಫ್ಲೈ ಅದೇನ್ ಮಾಡುತ್ತೆ, ಹುಳವನ್ನು ತಂದು ಗೂಡಲ್ಲಿಟ್ಟುತ್ತೆ, ಗೂಡಲ್ಲಿಟ್ಟು ಆಹಾರ ಕೊಡ್ತಾ ಇರುತ್ತೆ. ಇದಕ್ಕೂ ಅದಕ್ಕೂ ಮಧ್ಯೆ ಗೂಡಡ್ಡಿ ಇರುತ್ತೆ, ಆ ಗೂಡಿನಲ್ಲಿ ತೂತಿರುತ್ತೆ, ತೂತಿನ ಮೂಲಕ ಆಹಾರ ಕೊಡ್ತಾ ಇರುತ್ತೆ. ಇದು ಆ ಬರುವಾಗ ಶಬ್ದ ಮಾಡಿಕೊಂಡು ಬರ್ತಾರೆ, ಗುಯ್ ಅಂತ ಆ ರೆಕ್ಕೆಗಳ ಶಬ್ದ ಮಾಡ್ತಾ ಬರುತ್ತೆ. ಈ ಒಳಗಿರೋ ಹುಳಕ್ಕೆ ಬೇರೆ ಪ್ರಪಂಚವೇ ಇಲ್ಲ. ಅದಕ್ಕೆ ಆ ಚಿಟ್ಟೆಯನ್ನೇ ನೆನೆಯುತ್ತಾ 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 ಕೊನೆಗೇನಾಗುತ್ತೆ, ಅದು ಚಿಟ್ಟೆ ಅದೇ ಆಗಲ್ಲ, ಅದರಂತೆ ಇನ್ನೊಂದು ಚಿಟ್ಟೆ ಆಗುತ್ತೆ. ಅದಕ್ಕೂ ರೆಕ್ಕೆಗಳು ಬರುತ್ತೆ, ಅದೇನು ಮಾಡುತ್ತೆ, ಪಕ್ಷಗಳಿಂದ ಆ ಗೂಡನ್ನು ಸೀಳಿಕೊಂಡು ಯಾವುದಾದರೆ ತನ್ನ ಒಳಗಿಟ್ಟಿದೆಯೋ ಅದರ ಜೊತೆಗೆ ಸಂತೋಷವಾಗಿ ಹೊರಟು ಹೋಗುತ್ತೆ. ಆ ಟ್ರೀಟ್ಮೆಂಟ್ ದೇವರು ನಮ್ಗೆ ಕೊಡ್ತಾ ಇದ್ದಾರಂತೆ. ಈ ಗೂಡು ಯಾವ ಗೂಡು, ಈ ಲೋಕವೇ ದೊಡ್ಡ ಗೂಡು, ಅದರೊಳಗೆ ನಮ್ಮ ಊರು ಒಂದು ದೊಡ್ಡ ಗೂಡು. ಅದ್ಯಾಕ್ರಿ ಹಾಗೆ ಅಂದ್ರೆ, ಅವರವರಿಗೆ ಅವರವರ ಊರೇ ದೊಡ್ಡದು, ಊರು ಬಿಟ್ಟು ಹೋಗ್ಬೇಕು ಅಂದ್ರೆ ಬಹಳ ದುಃಖ ಆಗಿರುತ್ತೆ. ಅದೇನ್ ಮಾಡಿದ್ದೇನಿರಲ್ಲ, ಆ ಊರು ನಮಗ್ ಮಾಡಿದ್ದೇನಿಲ್ಲ, ಇನ್ನೊಂದು ಊರಿಗೆ ಹೋದ್ರೆ ಭೇದ ಆಗಿದೇನಿಲ್ಲ. ಆ ಊರು ಬಿಟ್ಟು ಹೋಗ್ಬೇಕಾದ್ರೆ ಅದೇನೋ ದುರಭಿಮಾನ, ನಮ್ಮೂರು ಅಂತ. ಸರಿಪ್ಪ, ಅದಕ್ಕಿಂತ ಜಾಸ್ತಿ ಇನ್ನೊಂದು ಗೂಡು ನಮ್ಮ ಮನೆ. ಏನ್ರಿ ಇಷ್ಟೆಲ್ಲ ಹಾಕಿ 70 ಲಕ್ಷ 80 ಲಕ್ಷ ಹಾಕಿ ಆ ಏನು ಬೇಕಂತೆ ಎಲ್ಲಾ ಇಟ್ಟುಕೊಂಡು ಮಾಡಿದ ಮನೆ ಬಿಟ್ಟು ಹೋಗ್ಬೇಕು ಅಂದ್ರೆ ಪ್ರಾಣ ಹೋಗಲ್ವಾ? ಅದಕ್ಕೆ ಅದೊಂದು ಗೂಡು ನೋಡಿ, ಒಂದು ಅದಕ್ಕೆ ಪಾಪ ಒಂದೇ ಗೂಡು, ಹುಳಕ್ಕೆ ಒಂದೇ ಗೂಡಿತ್ತು, ನಮಗೆ 20 ಗೂಡಿವೆ. ಒಂದ ಭೂಮಂಡಲವೇ ದೊಡ್ಡ ಗೂಡು, ಅಲ್ಲಿ ಊರೊಂದು ಗೂಡು, ಆದ ಮೇಲೆ ಮನೆ ಒಂದು ಗೂಡು, ಅದಾದ ಮೇಲೆ ನಮ್ಮವರು ಅಂತ ಗೂಡು. ನಮ್ಮವರು ಆ ಗೂಡಿನಿಂದ ಬಿಡಿಸ್ಕೊಳ್ಳೋದು ಬಹಳ ಕಷ್ಟ. ನಮ್ಮವರು ಬೇರೆಯವರು ಅಂತ ಒಂದು ಆ ಒಳಗೆ ತಲೆಯಲ್ಲಿ ಕೂತಿದೆಯಲ್ಲ, ಆ ಪರದೆ ಹೋಗಬೇಕಾದ್ರೆ ತುಂಬಾ ದೊಡ್ಡವರ ಅನುಗ್ರಹ ಆಗಬೇಕು. ಈ ದೆವ್ವ ಯಾವಾಗ್ಲೂ ಕೂತೇ ಇರುತ್ತೆ. ಆ ನಮ್ಮವರು ಎಂಬುದರಲ್ಲಿ ಅನೇಕ ಗೂಡುಗಳು, ಗೊತ್ತಿದ್ದವರು ಅಂತ ಗೂಡು, ಅದರಲ್ಲಿ ಬಳಗ ಅಂತ ಒಂದು ಗೂಡು, ಸ್ನೇಹಿತರು ಬಳಗ, ಅದರಲ್ಲಿ ಟಾಪ್ ಮೋಸ್ಟ್ ಟಚ್ ಇರುವಂತ ಬಳಗ. ಅದಾದ ಮೇಲೆ ನಮ್ಮವರು ಅಂದ್ರೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಿರ್ತಾರಲ್ಲ ಅವರು, ಅವರಕ್ಕಿಂತ ಲಾಸ್ಟ್ ಗೂಡು ಯಾವುದು? ನಾನು ನನ್ನ ಹೆಂಡತಿ ಮಕ್ಕಳು ಗೂಡು. ಇನ್ನು ಕೊನೆ ಗೂಡು ಯಾವುದು? ನಾನೇ.
ನನ್ನ ಮೇಲೆ ನನಗಿಷ್ಟು ಇರುವಷ್ಟು ಅಭಿಮಾನ ಇನ್ನೊಬ್ಬರ ಮೇಲೆ, ಹೆಂಡತಿ ಮಕ್ಕಳ ಮೇಲೂ ಕೂಡ ಇರಲ್ಲ, ಗಂಡ ಮಕ್ಕಳ ಮೇಲಿರಲ್ಲ, ಅಪ್ಪ ಅಮ್ಮದರ ಮೇಲಿರಲ್ಲ, ಅವರ ಮೇಲೆ ಅವರಿಗಿರುವಷ್ಟು ಅಭಿಮಾನ ಅಂತ ಅಲ್ಲ ಅಂತೀರಾ? ಸತ್ಯ ನಂಬರಿಗೆ ಹೊರಡೋದು ಸೆಲ್ಫಿಶ್. ಅಲ್ಲಿ ನೀರು ಬಂದಿತ್ತು, ಮಂತ್ರಾಲಯ ಪಕ್ಕದ ಊರು ನಮ್ದು, ನೀರು ಬಂದು ಕಣ್ಣೆದುರಿಗೇನೆ ನೋಡಿ, ಪದಾರ್ಥಗಳು ನಮ್ಗೆ ಬಹಳ ಇಷ್ಟ, ಪದಾರ್ಥಗಳು ಬಹಳ ಇಷ್ಟ ಇಲ್ಲ ಅಂತೀರಾ? ಅಕ್ಕಿ ಮೂಟೆ ಹಾಕ್ಸಿರ್ತೀರಾ ಪ್ಯಾಕೆಟ್, ಯಾರಾದ್ರೂ ಕೊಡ್ತೀರಾ ಅಂತ ಕೊಡ್ತೀರಾ? ಹಾ ಕೊಡಲ್ಲ. ಯಾಕೆ ಕೊಡಬೇಕು? ನಿಮ್ ಟಿವಿ ಕೊಡ್ತೀರಾ? ಕೊಡಲ್ಲ. ಕಂಪ್ಯೂಟರ್ ಕೊಡ್ತೀರಾ? ಅಲ್ಲ. ಕಾರು ಕೊಡೋದೇ ಕೊಡಲ್ಲ. ಆದರೆ ನೀರು ಬರ್ತಾ ಇದೆ. ಎಷ್ಟು ಅಂದ್ರೆ, ಯಾವ ರೋಡ್ನಲ್ಲಿ ನಾವು ಓಡಾಡಿದ್ವೋ ಆ ರೋಡ್ನಲ್ಲಿ ದೋಣಿ ಹಾಕೊಂಡು ಓಡಾಡಿದ್ವಿ ನಾವು. ನೀರಷ್ಟು ನಿಂತಿತ್ತು, ನೀರು ಬರ್ತಾ ಇದೆ, ಯಾರೂ ಒಬ್ಬರಿಗೊಂದು ಕೊಡಲ್ಲ. ಈಗ ಬದುಕಿದ್ರೆ ಸಾಕು ಅಂತ ಓಡ್ತಾ ಇದ್ದಾರೆ. ಮನೆ ತುಂಬಾ ಆ ಸೀಸನ್, ಅಕ್ಕಿ ಹಾಕಿದ ಸೀಸನ್, ಕಂಪ್ಯೂಟರ್ ಇದೆ, ಎಲ್ಲ ಇದೆ, ಕಣ್ಣೆದುರಿಗೆ ನೀರು ಕೊಚ್ಚಿ ಹಾಕ್ತಾ ಇದೆ. ನಾವು ಉಳಿದ್ರೆ ಸಾಕು ನೋಡಿ, ನಾವು ಉಳಿದ್ರೆ ಸಾಕು. ಅಲ್ಲಿಂದ ಫಸ್ಟ್ ಫ್ಲೋರ್ ಹೋದ್ರು, ನೀರು ಬಿಡುತ್ತಾ ಫಸ್ಟ್ ಫ್ಲೋರ್ಗೂ ಬಂತು. ಅಲ್ಲಿಂದ ಸೆಕೆಂಡ್ ಫ್ಲೋರ್ಗೆ ಹೋದ್ರು, ಅಲ್ಲಿಗೂ ನೀರು ಬಂತು. ಥರ್ಡ್ ಫ್ಲೋರ್ಗೆ ಹೋದ್ರೆ ಅಲ್ಲೂ ಒಂದೇ ಅಂತ ಬಂತು. ಇನ್ನು ಬೇರೆ ಫ್ಲೋರ್ ಇಲ್ಲ, ನೀರು ಟಚ್ ಆಗಿ ಹೋಗ್ತಾ ಇದೆ. ಚೂರು ಕಾಲಿಟ್ರೆ ಕಳಾಗಿ ಬೀಳ್ತಾರೆ ನೀರಲ್ಲೇ. ಫೆಸಿಲಿಟಿ ಇನ್ನ ಚೆನ್ನಾಗಿದೆ, ಕರೆಂಟ್ ಇಲ್ಲ ಮೂರು ದಿವಸ ನೋಡಿ, ಎಷ್ಟು ಚೆನ್ನಾಗಿದೆ. ನೀರಿಲ್ಲ, ಮೇಲಿದ್ದಾರೆ ಎಲ್ಲ ಮನೆಗಳನ್ನಾಗಿರೋರು ಮೇಲಕ್ಕೆ ಹೋಗಿದ್ದಾರೆಲ್ಲ, ಎಲ್ಲರೂ ಇದ್ದಾರೆ. ಸುತ್ತು ನೀರಿದೆ, ಕುಡ್ಲಿಕ್ಕೆ ನೀರಿಲ್ಲ, ತಿನ್ಲಿಕ್ಕೆ ಅನ್ನ ಇಲ್ಲ, ಹಾಕೋ ನಾಚರ್ ಇಲ್ಲ, ಅಲ್ಲೇ ಕೂತಿದ್ದಾರೆ. ಎಲ್ಲ ಅನ್ನ ಇಲ್ಲ ಅಂದಿರ್ಬೋದು, ಒನ್ ಅಂಡ್ ಟೂ ಎಲ್ಲಿಗೆ ಹೋಗ್ಬೇಕು? ಒಂದೇ ಟೆರೆಸ್ ಮೇಲೆಲ್ಲ ಇದ್ರೆ ಎಷ್ಟು ಭೀಕರ ಪರಿಸ್ಥಿತಿ. ನೀರು ಸುಮ್ಮನೆ ಬಿಟ್ಟಿಲ್ಲ, ಒಂದು ಕಡೆ ಇನ್ನೂ ಜಾಸ್ತಿ ಬಂತು. ಡೌನ್ ವರ್ಡ್ ಏರಿಯಾ ಕೊಚ್ಕೊಂಡೆ ಹೋದ್ರೆ ಎಲ್ಲರೂ. ಒಬ್ಬ ಉಳಿದ, ಸಿಂಟೆಕ್ಸ್ ಟ್ಯಾಂಕ್ ಇತ್ತು ಅದರ ಮೇಲೆ ಉಳಿದ. ಹೌದು, ಈ ಪತ್ರಕರ್ತರು ಬಿಡ್ತಾರಾ, ಅವನ ಹತ್ರ ಹೋಗಿ ಫೋನ್ ಇಡ್ತ, ಏನು ಮೈಕಿಟ್ಟು ನೀ ಹೇಗೆ ಉಳಿದು ಬದುಕದಿಯಾ, ಅವನು ಸಾವು ಸಾಯ್ತಾ ಇದ್ದಾನೆ ಅವನು. ಅಲ್ಲಿ ಹೋಗಿ ಅವ್ರು ಕೇಳ್ತಾ ಇದೆ, ಅವ್ರು ಕೇಳ್ತಾರೆ, ಅಲ್ಲ ನಿಮ್ಮವರು ನನ್ನ ಕಣ್ಣಿಗೆ ಹೋದ್ರು, ನೀನು ನಾನೊಬ್ಬನೇ ಇಲ್ಲಿ ಒಬ್ಬನೇ ನಿಲ್ಬಹುದು, ಅದ್ರ ಮೇಲೆ ಇಬ್ಬರು ನಿಲ್ಲಿಕ್ಕಾಗಲ್ಲ ಹೋದ್ರು. ಅವಾಗ ಅವರನ್ನ ಬಿಟ್ಟು ನೀನು ಉಳಿದಿಯಲ್ಲ, ನೀನೇ ಹೋಗಿ ಅವ್ರು ಉಳಿಸ್ಬೋದಾಗಿತ್ತಲ್ಲ. ಅದೇ ನನ್ನ ಮೇಲೆ ಅಭಿಮಾನ, ಕೊನೆಗೆ ನಾನು ನಾನು ಬಿಡುತ್ತೆ. ಈ ಎಲ್ಲ ಸೀರೀಸ್ ಕೂತಿದೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಎಲ್ಲಿಗೆ ಬಂದಿದ್ದು, ಏನ್ ಹೇಳ್ತಾ ಬಂತು? ಗೂಡು, ಎಷ್ಟು ಗೂಡುಗಳು, ಇಷ್ಟು ಗೂಡುಗಳಲ್ಲಿ ಇಷ್ಟು ಗೂಡುಗಳನ್ನು ಸೀಳ್ಕೊಂಡು ಹೋಗ್ಬೇಕು ಅಂದ್ರೆ ದೇವ ಹೇಳಿದ, ಆ ಹುಳ ಚಿಟ್ಟೆಯನ್ನೇ ನೆನದಂತೆ ನನ್ನನ್ನೇ ನೆನೀತಾ ಬಾ, ನಿನಗೂ ಒಳ್ಳೆ ರೆಕ್ಕೆಗಳು, ಆನಂದ ಜ್ಞಾನ ಎರಡೂ ಬರುತ್ತೆ. ನೀನು ಈ ಗೂಡನ್ನು ಸೀಳಿಕೊಂಡು ನನ್ನ ಜೊತೆಗೆ ಆನಂದವಾಗಿರಬಹುದು ಅಂತ ದೇವ ಹೇಳಿದ. ನೋಡಿ, ಈ ಪ್ರಪಂಚದಲ್ಲಿ ಯಾವ ಚಿಟ್ಟೆ ಯಾವ್ಯಾವ ಹುಳವನ್ನು ಗೂಡಲ್ಲಿಡುತ್ತೋ ಅವೆಲ್ಲ ಚಿಂತನೆ ಮಾಡಿವೆ. ಆ ಚಿಟ್ಟೆಯನ್ನೇ ನೆನೆದು ನೆನೆದು ಎಲ್ಲ ಚಿಟ್ಟೆ ಆಗಿವೆ. ಯಾವುದಾದ್ರೂ ಆ ಚಿಟ್ಟೆ ಒಳಗಿಟ್ರೆ ಮಲ್ಕೊಂಡದಿದೆಯಾ? ತಂದಿಟ್ಟ ಚಿಟ್ಟೆಯನ್ನು ಮರೆತು ಮಲ್ಕೊಂಡ ಹುಳ ಯಾವುದಾದ್ರೂ ಇದೆಯಾ? ಮತ್ತೆ ನಾವ ತಂದಿಟ್ಟ ಸ್ವಾಮಿಯನ್ನು ನೆನೆಯೋದೇ ಇಲ್ಲ, ಮಲ್ಕೊಂಡೇ ಇರ್ತೀವಿ. ಮತ್ತೆ ಅದಕ್ಕಂದ್ರು ನಮಕ್ಕಿಂತ ಅದು ಬಹಳ ವಾಸಿ. ಅದಕ್ಕೆ ನೋಡಿ, ಪ್ರಾಣಿಗಳಿಂದ ಮನುಷ್ಯರಿಗೆ ಹೋಲಿಕೆ ಕೊಡ್ತಾರೆ, ಮನುಷ್ಯರಿಂದ ಪ್ರಾಣಿಗಳಿಗೆ ಕೊಡಲ್ಲ. ಯಾರಾದ್ರೂ ಒಳ್ಳೆ ಹಾಡು ಹೇಳ್ತಾ ಇದ್ರೆ ಕೋಗಿಲೆ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಕೋಗಿಲೆ ಅವ್ರ ತರ ಹೇಳ್ತಾ ಇದೆ ಅಂತ ಯಾರಾದ್ರೂ ಹೇಳ್ತಾರ? ಇಲ್ಲ. ಇವರು ಸಿಂಹ ತರ ಇದ್ದಾರೆ ಅಂತ ಹೇಳ್ತಾರೆ, ಸಿಂಹ ಅವ್ರ ತರ ಇದೆ ಅಂತ ಹೇಳ್ತಾರ? ಅದು ಫೀಲ್ ಆಗುತ್ತೆ. ಯಾರ್ಯಾರು ಸರ್ ನನ್ನ ಹೋಲಿಕೆ ಮಾಡ್ತಿರಲ್ಲ. ಆ ರೀತಿಯಲ್ಲಿ ನಾವು ಭಗವಂತನನ್ನೇ ಸದಾ ನೆನೆದರೆ ನಾವಿಲ್ಲ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ. ಅದರಲ್ಲಿ ವಿತೌಟ್ ಇಂಟರಪ್ಷನ್ ನೆನೆಯಬೇಕಂತೆ. ಅದಕ್ಕಾಗಯ್ಯ ಇವರಿಬ್ಬರು ಬಂದ್ರು. ಆ ರೀತಿಯಾಗಿರ್ತಕ್ಕಂಥ
ಆ ಜಯ ವಿಜಯರೇ ಮೂರು ಜನ್ಮಗಳಲ್ಲಿ ದೈತ್ಯರಾಗಿ ಬಂದ್ರಯ್ಯ. ದೈತ್ಯರು ಅಂದ್ರೆ ಹೇಗೆ, ಒಂದೇ ಶರೀರ ಅದರಲ್ಲಿ ಇಬ್ಬರು ದೈತ್ಯ ಈ ದೇವತೆಗಳು ಇಬ್ಬರು ಸೇರಿದ್ದಾರೆ. ಇರ್ಲಿ ಬಿಡ್ರಿ, ಅದಕ್ಕೇನು ಅಂದ್ರೆ ಅವರ ಕಂಡೀಷನ್ ಹೇಗಿರುತ್ತೆ ಅಂದ್ರೆ ನಿಮಗೊಂದು ಎಕ್ಸಾಂಪಲ್ ಕೊಟ್ಟ ಚೆನ್ನಾಗಿರುತ್ತೇನು. ಏನದು ಬಿಡ್ಲಾ ನಿಮ್ಮನ್ನ ಸ್ವಲ್ಪ ಹೊತ್ತು, ಇನ್ನ 11:20 ಆಗ್ತಾ ಇದೆ, 10 ನಿಮಿಷ ಬಿಡ್ತೇನೆ ಪಾಪ, ತುಂಬಾ ಹೊತ್ತಾಯ್ತು ಕೂತ್ಕೊಂಡು. 9:00 ಕೂತರಿ, 11:00 ಆಗ್ತಾ ಇದೆ, 2 ತಾಸು ಬಿಟ್ಟಿಲ್ಲ ನಿಮ್ಮನ್ನ. ಸರಿ, 10 ನಿಮಿಷ ಕೈಕಾಲು ಅಲುಗಾಡಿಸಿದ್ರೆ ಒಂದು ಹೇಳಿ, ಒಂದು ಮಾತು ಹೇಳಿ ಬಿಡ್ಬಿಡ್ತೇನೆ, ನಂತರ ಒಂದು ಸೇರೋಣ. ಹೇಗೆ 12:30 ಆಗುತ್ತಲ್ವ, ಅಷ್ಟೊತ್ತ ನೀವು ಮೊದಲೇ ಹೋಗ್ಬಿಟ್ರೆ ಆಯ್ತು. ಸರಿ, ಆ ಭಗವಂತನನ್ನೇ ನೆನೆಯಲಿಕ್ಕಾಗಿ ಬಂದವರು, ಒಂದೇ ಶರೀರ, ಇವರು ದೈತ್ಯರು ಇಬ್ಬರು ಇದ್ದಾರೆ. ಅದು ಹೇಗಿರ್ಬೋದು ಅಂದ್ರೆ, ಈ ಮಕ್ಕಳಕ್ಕೆ ಹೋಗಿ ಬಂದಿರ್ತಾರೆ, ಅವರಿಗೆ ಮಾಂಸ ಇಲ್ಲದೆ ಮುದ್ದೆ ಹೋಗಲ್ಲ ಅವರಿಗೆ. ಇಬ್ಬರಿಗೂ ಒಂದೇ ಅಪಾರ್ಟ್ಮೆಂಟ್ ಕೊಟ್ಟಿದ್ದು ಇರಬೇಕು ಅಂತ. ಮಕ್ಕಾಗಿ ಹೋಗಿ ಬಂದ ಒಬ್ಬ ಮುಸ್ಲಿಮು, ಕೆಂಡವು ತೊಳೆದು ತಗೊಳ್ಳುವಂತ ಬ್ರಾಹ್ಮಣ, ಇಬ್ಬರಿಗೂ ಒಂದೇ ಅಪಾರ್ಟ್ಮೆಂಟ್ ಕೊಟ್ಟು ಒಂದೇ ಅಡಿಗೆ ಪಾತ್ರೆ ಕೊಟ್ಟು ಒಂದೇ ಕಡೆ ನೀವು ಇರಬೇಕು ಅಂತ ಹೇಳಿದ್ರೆ ಇವನ ಪರಿಸ್ಥಿತಿ ಏನು, ಆಚರಣೆ ಇರ್ತೀರ? ಸಾಧ್ಯ ಇಲ್ಲಲ್ಲ. ಬಸ್ಸಲ್ಲಿ ಹೋಗೋ ಕಾಲಕ್ಕೆ, ಬಸ್ಸಲ್ಲಿ ನಾವು ಕೂತಾಗ ದೇವರು ಅದೇನೋ ನಮ್ಮ ಪ್ರಾರಂಭ ಕರ್ಮ ಕೂತಿರುತ್ತೆ, ಅವರೇ ಬಂದು ಪಕ್ಕಕ್ಕೆ ಕೊಡ್ತಾರೆ. ಹೌದ್ ತಾನೆ, ಒಂದು ವಾರ ಸ್ನಾನ ಮಾಡಿರಲ್ಲ, ವಾರಕ್ಕೊಂದಾರು ಮಾಡ್ತಾರವರು. ಆ ವಾಸನೆ ಹೋಗ್ಲಿಕ್ಕೆ ಸೆಂಟ್ ಹಾಕೊಂಡಿರ್ತಾರೆ, ಹೊಟ್ಟೆಯಲ್ಲಿ ಸಂಕಟ ಬರ್ತಾ ಇರುತ್ತೆ, ಎದ್ದು ಹೋಗ್ಲಿಕ್ಕೆ ಆಗಲ್ಲ, ಬೇರೆ ಸೀಟ್ ಇರಲ್ಲ. ಹೌದ್ ತಾನೆ, ಇದನ್ನ ವಾಸಿ ಬಸ್ಸಲ್ಲಿ. ಇನ್ನ ಕೆಲವೊಮ್ಮೆ ಈ ಸ್ಲೀಪರ್ ಸೀಟ್ಸ್ ಅಂತ ಮಾಡ್ಕೊಂತೀವಲ್ಲ ಊರಿಗೆ, ಆ ಸ್ಲೀಪರ್ ಸೀಟ್ಸ್ ಅಂತ ಮಾಡಿದಾಗ ಈ ಸೈಡ್ಗೆ ಡಬಲ್ ಸೀಟ್ ಇರುತ್ತೆ, ಅದರಲ್ಲಿ ಸಿಂಗಲ್ ಸೀಟ್ ಕೊಟ್ಬಿಡ್ತಾನ ಗಂಡಸರೇ ಹೋದ್ರೆ. ಆ ಎರಡನೇ ಸೀಟ್ ಯಾರಿಗೆ, ಯಾರಿಗೆ ಬೇಕಾದ್ರೂ ಅಲಾಟ್ ಮಾಡ್ಬೋದು. ಅದರಲ್ಲಿ ಇಂಥವ್ರು ಬಂದ್ರೆ ಪಕ್ಕದಲ್ಲಿ ಮಲಗಿದ್ರೆ ರಾತ್ರಿ ಎಲ್ಲ ಮೋಕ್ಷ ಆನಂದ. ಆ ವಾಸನೆ ನನಗೆ ಆಯ್ತನ, ಒಂದು ಕಡೆ ಹೋಗ್ಬೇಕು ಉಡುಪಿಗೆ, ರಿಸರ್ವೇಶನ್ ಮಾಡಿಸಿದ್ದೀನಿ, ಅಲ್ಲಿ ನೋಡಿದ್ರೆ ಪಕ್ಕದಲ್ಲಿ ದವ ಬಂದು ಕೂಡ್ತಾ ಇದೆ, ಏನು ಮಾಡಬೇಕು? ಇಮ್ಮಿಡಿಯೇಟ್ ಆಗಿ ಇಳಿದು ಟಿಕೆಟ್ ಹರಿದಾಕಿ ಕಳಕ್ಕೆ ಹೋಗಿ ಇನ್ನೊಂದು ಬಸ್ ಹಿಡ್ಕೊಂಡು ಮತ್ತೆ ಹೋಗಿದ್ದು. ಆ ರಾತ್ರಿ ಎಲ್ಲ ಯಾರು ಭರಿಸ್ತಾರೆ ಆ ವಾಸನೆ ಎಲ್ಲ? ಗಪ್ಪ, ಇದಕ್ಕೆ ಹೀಗಂದ್ರೆ ಒಂದೇ ಕಂಪಾರ್ಟ್ಮೆಂಟ್ ದೇಹ, ಅದರೊಳಗೆ ದೆವ್ವ ದೇವತ ಇಬ್ಬರು ಇರಬೇಕಾದ್ರೆ ರಿವರ್ಸ್ ಆಟಿಟ್ಯೂಡ್ ಹೇಗಿರುತ್ತೆ ಅವ್ರ ಪರಿಸ್ಥಿತಿ? ಬಿಟ್ರೆ ಸಾಕು ಅಂತಿರುತ್ತೆ. ಅಂತವರು ಒಳಗೆ ಕೂತಿದ್ರಯ್ಯ. ಅಂದರೆ ಸ್ವಾಮಿ ಬಂದ, ಇವರಿಬ್ಬರು ಎರಡೆರಡು ರೂಪದಿಂದ ಬಂದರು, ಹಿರಣ್ಯಾಕ್ಷ ಹಿರಣ್ಯಕಶಿಪು, ಹಿರಣ್ಯಾಕ್ಷ ಹಿರಣ್ಯಕಶಿಪು, ರಾವಣ ಕುಂಭಕರ್ಣ, ಋಷಿಪಾಲ ದಂತವಕ್ರ, ಈ ರೀತಿ ಬಂದರು. ಅವರನ್ನ ಕೊಂದ ಅಂದ್ರು, ಕೊಲ್ಬೇಕಾ ಇಲ್ವಾ ಅಂದ್ರು. ಕೊಂದ್ರೆ ಹೊರತು ಒಳಗಿರುವ ಸಜ್ಜೀವಕ್ಕೆ ಏನು ಮುಕ್ತಿ ಇಲ್ಲ, ಹೊರಗೆ ಬರಲ್ಲ, ಅಲ್ಲೇ ಬಿದ್ದಿರಬೇಕು. ಅದಕ್ಕೆ ಆ ಶರೀರವನ್ನ ಕೊಚ್ಚಿ ಒಳಗಿರೋ ಜೀವನನ್ನ ಹೊರಗೆ ತೆಗೆದ. ಅಷ್ಟೇ ಭಗವಂತ ಮಾಡಿದ್ದು, ಈ ಶಿಶುಪಾಲನು ಅಷ್ಟೇ ಅಂತ ಚೆನ್ನಾಗಿ ತಿಳಿಸಿಕೊಟ್ಟು ಮುಂದಿನದ್ದು ನೀವು ಬಂದ ಮೇಲೆ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣೆ.